ಜಗದ್ಜನ್ಮಸ್ತೇಮ ಪ್ರಳಯಶನಃ ಶೀಲವಪುಷೇ ನಮೋ ಶೇಷಾಂ ಬೃಹಸ್ಪತಿಹೃದಯ ದೀಪ್ತಾಯ ಹರಯೇ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಾಪ್ಯಕೈ ಸ್ವವಾಕ್ಯೈಃ ಅಸ್ಯೋಪಮಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಯಾವ್ದಾಗಬೇಕು ಹೌದು ವಾಕ್ಯ ಔತ್ಪತ್ತಿಕ ಶಕ್ತಿ ಸದ್ಭಾವಿ ಅಲ್ವಾ ಶಕ್ತಿ ಪದಾರ್ಥಗಳಿಗಿರುವ ಸಂಬಂಧದ ಬಗ್ಗೆ ವಿಚಾರ ನಡೀತಾ ಇದೆ ಅಲ್ಲಿರುವ ಸಮಸ್ಯೆ ನಿಮಗೆ ಅರ್ಥ ಆಯಿತು ಸಂಕೇತ ಸಂಬಂಧವೋ ಸ್ವಾಭಾವಿಕ ಸಂಬಂಧವೋ ಅಂತ ಚರ್ಚೆ ನಮ್ಮ ಸಿದ್ಧಾಂತ ಸ್ವಾಭಾವಿಕ ಸಂಬಂಧವೇ ಹೊರತು ಸಂಕೇತ ಅಲ್ಲ ಅಂತ ಪ್ರಧಾನ ಅಂಶ ಅದು ಆದ್ರಿಂದ ಇವತ್ತು ಹೆಚ್ಚು ಅದರ ಬಗ್ಗೆ ವಿವರಣೆ ಕೊಡದೆ ಸಂಕ್ಷಿಪ್ತವಾಗಿ ಮುಂದಿನ ಭಾಗವನ್ನ ಪಾಠ ಮಾಡ್ತಾ ಹೋಗ್ತೀವಿ ಔತ್ಪತ್ತಿಕ ಶಕ್ತಿ ಸದ್ಭಾವೇ ಕಿಂ ಪ್ರಮಾಣ ಅರ್ಥಾವಬೋಧಸ್ಯ ಸ್ವರೂಪ ಸಹಕಾರಿಭ್ಯಾಂ ಶಬ್ದ ಸಂಕೇತಾಭ್ಯಾಂ ಏವಾ ಉಪಪತ್ತೇ ಇತಿ ಅವು ಸ್ವಾಭಾವಿಕವಾದ ಸಂಬಂಧ ಇದೆ ಅಂತ ಅನ್ನೋದಕ್ಕೆ ಪ್ರಮಾಣ ಏನು ಶಬ್ದವು ಅರ್ಥವನ್ನು ತಿಳಿಸೋದಕ್ಕೆ ಸಂಕೇತ ಅಷ್ಟೇ ಸಾಕು ಸ್ವಾಭಾವಿಕ ಸಂಬಂಧದ ಅನಿವಾರ್ಯತೆ ಏನು ಅಂತ ಪ್ರಶ್ನೆ ಉಚ್ಯತೆ ಕಿಂ ಸ್ವರೂಪ ಸಹಕಾರಿ ವ್ಯತಿರಿಕ್ತ ಅತೀಂದ್ರಿಯ ಶಕ್ತಿ ವಾಪಿ ನಾಂಗೀಕ್ರಿಯತೆ ಉತ ಶಬ್ದೇ ಏವ ಸ್ವರೂಪ ಸಹಕಾರಿ ಇವೆರಡನ್ನು ಬಿಟ್ಟು ಶಕ್ತಿ ಅಂತ ಒಂದು ಪದಾರ್ಥವೇ ಇಲ್ಲ ಅಂತೀರೋ ಅಥವಾ ಪದದಲ್ಲಿ ಮಾತ್ರ ಅದೇ ಇಲ್ಲ ಅಂತೀರೋ ಅಂತ ಪ್ರಶ್ನೆ ಉದಾಹರಣೆಗೆ ನೂಲಿನಲ್ಲಿ ಬಟ್ಟೆಯನ್ನು ಉಂಟು ಮಾಡುವ ಶಕ್ತಿ ಇಲ್ಲ ನೂಲು ಸಹಕಾರಿ ಸ್ವರೂಪ ಸಹಕಾರಿ ನೂಲು ಮತ್ತು ಅದಕ್ಕೆ ಕೆಲವು ಸಲಕರಣೆಗಳು ಸೇರಿದರೆ ಬಟ್ಟೆ ಆಗುತ್ತೆ ನೂಲಿನಲ್ಲಿ ಬಟ್ಟೆಯನ್ನು ಉಂಟು ಮಾಡುವ ಒಂದು ಶಕ್ತಿ ಇದು ಬೇಕೇ ಬೇಕಿಲ್ಲ ಶಬ್ದ ಮಾತ್ರ ಅಲ್ಲ ಎಲ್ಲೂ ಶಕ್ತಿಯನ್ನು ಪದಾರ್ಥವೇ ಇಲ್ಲ ಅಂತ ನಿಮ್ಮ ವಾದವೋ ಅಂತ ಕೇಳಿಸುತ್ತಾರೆ ಟೀಕಾಕ್ತಾರೆ ಆದ್ಯೇ ವಕ್ಷ್ಯಾಮಃ ಆದ್ಯ ಅಂದ್ರೆ ಯಾವ ಶಕ್ತಿ ಎಲ್ಲೂ ಶಕ್ತಿಯನ್ನು ಒಪ್ಪಲ್ಲ ಅಂದ್ರೆ ಅದಕ್ಕೆ ಮುಂದೆ ಹೇಳ್ತೇವೆ ದ್ವಿತೀಯೇ ಅಧುನಾತನಾಃ ತಾವತ್ ಸಂಕೇತ ಇತಾರಃ ನ ಸಂಕೇತ ಇತಾರಃ ಇತಿ ತವಾಪಿ ಸಮ್ಮತಂ ಎರಡನೇ ಪಕ್ಷ ಉಳಿದ ಕಡೆ ಶಕ್ತಿ ಇದೆ ಶಬ್ದದಲ್ಲಿ ಮಾತ್ರ ಶಕ್ತಿ ಇಲ್ಲ ಅಂದರೆ ಮತ್ತೇನು ಸಂಬಂಧ ಸಂಕೇತ ಸಂಕೇತ ಮಾಡುವವರು ಯಾರು ಆಧುನಿಕರಲ್ಲ ಅಂತ ನಿನಗೆ ನೀನು ನಾನು ಇಬ್ಬರು ಒಪ್ಪಿರೋ ಘಟ ಪಟ ಮುಂತಾದ ಸಂಸ್ಕೃತ ಶಬ್ದಗಳಿಗೆ ಸಂಕೇತವನ್ನು ಮಾಡಿದ್ದು ಈಚಿನ ಮನುಷ್ಯರಲ್ಲ ಅದು ಪ್ರಾಚೀನ ಕಾಲದ್ದು ಅಂತ ನೀನು ನಾನು ಇಬ್ಬರು ಒಪ್ಪಿಕೊಳ್ಳಲೇಬೇಕು ನಚ ಲೋಕೋತ್ತರೇ ಸಂಕೇತ ಇತರಿ ಪ್ರಮಾಣಮಸ್ತಿ ತಥಾ ಚ ಸ್ವಭಾವ ಏವ ಅಯಂ ಶಬ್ದಾನಾಂ ಇತಿ ಗಮ್ಯತೆ ಏವಂಚ ನಾನು ನೀನು ಯಾರು ನೋಡದ ಒಬ್ಬ ಸಂಕೇತ ಮಾಡುವ ವ್ಯಕ್ತಿ ಇದ್ದಾನೆ ಅಂದರೆ ಅವನು ಲೋಕೋತ್ತರ ವ್ಯಕ್ತಿ ಅಂತ ಅರ್ಥ ಲೋಕೋತ್ತರ ವ್ಯಕ್ತಿ ಒಬ್ಬ ಸಂಕೇತ ಮಾಡುವವನು ಇದ್ದಾನೆ ಅನ್ನೋದಕ್ಕೆ ಪ್ರಮಾಣ ಇಲ್ಲ ಆದ್ದರಿಂದ
ಸ್ವಾಭಾವಿಕ ಸಂಬಂಧವೇ ಇದೆ ಅಂತ ಒಪ್ಪೋದು ಒಳ್ಳೆಯದು. ಗವಾದಿ ಶಬ್ದಾಃ ಸಾಂಕೇತಿಕಾಃ ಶಬ್ದತ್ವಾತ್ ದೇವದತ್ತಾದಿ ಶಬ್ದವತ್ ಇತಿ ಚೇತ್. ಅದಕ್ಕೆ ಪೂರ್ವಪಕ್ಷೀಯ ಪ್ರಶ್ನೆ, ದೇವದತ್ತ, ಯಜ್ಜದತ್ತ, ರಾಮ, ಕೃಷ್ಣ ಈ ಶಬ್ದಗಳನ್ನು ನಾವು ವ್ಯಕ್ತಿಗಳಿಗೆ ಇಡ್ತೀವಿ, ಸ್ವಾಭಾವಿಕ ಸಂಬಂಧನ ಈ ಶಬ್ದಕ್ಕೂ ಈ ಹೆಸರಿಗೂ ವ್ಯಕ್ತಿಗೂ ಸ್ವಾಭಾವಿಕವಾದ ಸಂಬಂಧನ ಅಲ್ಲ, ಸಂಕೇತ. ಅದರಂತೆ ಘಟ ಪಟ ಮುಂತಾದ ಶಬ್ದಗಳಿಗೂ ಕೂಡ ಸ್ವಾಭಾವಿಕ ಸಂಬಂಧ ಅಲ್ಲ, ಸಂಕೇತ ಅಂತ ಪೂರ್ವಪಕ್ಷ. ಕಿಮತ್ರ ಸಾಂಕೇತಿಕತ್ವ ಮಾತ್ರ ಸಾಧ್ಯಂ ಉತ ಸಾಸ್ನಾದಿಮತಿ ಅರ್ಥೇ ಆದ್ಯೇ ಸಿದ್ಧ ಸಾಧನ ಗುಪ್ತ ಭಾಷಣಾದೌ ಮಯಾ ಗೋಶಬ್ದಸ್ಯ ಘಟೇಪಿ ಸಂಕೇತಿಕತ್ವಾತ್. ಗೋ ಮುಂತಾದ ಶಬ್ದಗಳು ಸಾಂಕೇತಿಕ, ದೇವದತ್ತಾದಿ ಹೆಸರುಗಳಂತೆ ಅಂತ ಪೂರ್ವಪಕ್ಷ ಕೇಳಿದರೆ ಟೀಕಾಕೃತ್ವಾದರೆ ಕೇಳ್ತಾರೆ, ಗೋಶಬ್ದವು ಸಾಂಕೇತಿಕ ಅಂತ ಅಷ್ಟೇ ಹೇಳ್ತೀಯೋ, ಗೋಶಬ್ದವು ಹಸುವಿನಲ್ಲಿ ಸಾಂಕೇತಿಕ ಅಂತ ಹೇಳ್ತೀಯೋ. ಸಾಂಕೇತಿಕ ಅಂದರೆ ಸ್ವಾಭಾವಿಕ ಸಂಬಂಧ ಇಲ್ಲ, ಯಾರೊಬ್ಬ ಇಚ್ಛೆ ಪಟ್ಟು ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾನೆ. ಗೋಶಬ್ದವು ಹಸುವಿನಲ್ಲಿ ಸಾಂಕೇತಿಕ ಅಂತೀಯೋ, ಸಾಂಕೇತಿಕ ಅಂತ ಇಷ್ಟೇ ಹೇಳ್ತೀಯೋ. ಸಾಂಕೇತಿಕ ಅಂತ ಇಷ್ಟೇ ಹೇಳಿದರೆ ನಾನು ಒಪ್ಕೋತೇವೆ. ಯಾಕೆಂದರೆ ಕೋಡ್ ವರ್ಡ್ಸ್ ಅಂತ ನಾವು ಮಾಡ್ತೀವಿ. ಗೋ ಅಂದರೆ ಯಾರೋ ಇಬ್ಬರು ಸಂಕೇತ ಮಾಡಿಕೊಂಡಿದ್ದಾರೆ. ಗೋ ಅಂದರೆ ಹಸು ಅಂತಲ್ಲ ನಮ್ಮ ಭಾಷೆಯಲ್ಲಿ, ನಮ್ಮ ಭಾಷೆಯಲ್ಲಿ ಗೋ ಅಂದರೆ ಘಟ ಅಂತ ಇಟ್ಕೊಳ್ರಿ ಅಂತ ಗುಪ್ತ ಭಾಷಣೆಯಲ್ಲಿ ಸಂಕೇತ ಮಾಡೋದಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಹಸುವಿನಲ್ಲಿ ಅದು ಸಾಂಕೇತಿಕ ಅಂದರೆ ಅದಕ್ಕೆ ಉತ್ತರ ಹೇಳ್ತೀವಿ, ದ್ವಿತೀಯೇ ವಿಚಾರ ನಹಿ ಸರ್ವೇಪಿ ಶಬ್ದಾಃ ಶಾಸ್ತ್ರಾದಿಮತಿ ಪಿಂಡೇ ಸಂಕೇತಿತಾಃ ಇತ್ಯತ್ರ ಪ್ರಮಾಣಮಸ್ತಿ. ಅದನ್ನ ಅನುಮಾನ ಗವಾದಿ ಶಬ್ದಾಃ ಶಾಸ್ತ್ರಾದಿಮತಿ ಸಂಕೇತಿತಾಃ, ಗೋ ಮೊದಲಾದ ಎಲ್ಲ ಶಬ್ದಗಳು ಹಸುವಿನಲ್ಲಿ ಸಂಕೇತಿತ. ಹೌದಾ, ಎಲ್ಲ ಶಬ್ದಗಳು ಹಸುವಿನಲ್ಲಿ ಸಂಕೇತಿತನ ಅಲ್ಲ, ಆದ್ರಿಂದ ವ್ಯಭಿಚಾರ. ಅದಕ್ಕೆ ಗೋ ಶಬ್ದ ಶಾಸ್ತ್ರಾದಿಮತಿ ಅರ್ಥೇ ಸಂಕೇತಿತ ತತ್ರ ಪ್ರಯುಜ್ಯಮಾನ ಶಬ್ದತ್ವಾತ್ ಗಾಯ್ಯಾದಿ ಶಬ್ದವತ್ ಇತಿ ಚೇನ್ನ ಅಸಾಧು ಶಬ್ದತ್ವಸ್ಯ ಉಪಾಧಿತ್ವಾತ್. ಇನ್ನು ಹಿಂದಿನ ಅನುಮಾನ ಗವಾದಿ ಶಬ್ದಾಃ ಸಾಂಕೇತಿತ, ಎಲ್ಲಿ ಸಾಂಕೇತಿತ? ಸಾಂಕೇತಿತ ಅಂದರೆ ಒಪ್ಪುತ್ತೇನೆ, ಹಸುವಿನಲ್ಲಿ ಸಾಂಕೇತಿತ ಅಂದರೆ ಗವಾದಿ ಶಬ್ದಗಳೆಲ್ಲವೂ ಹಸುವಿನಲ್ಲಿ ಸಾಂಕೇತಿತನೋ ಅಲ್ಲ, ಚೇಂಜ್ ಮಾಡಿದ. ಗೋ ಶಬ್ದ ಶಾಸ್ತ್ರಾದಿಮತಿ ಸಂಕೇತಿತ, ಒಂದು ಶಬ್ದ ಒಂದು ಅರ್ಥ. ಇವಾಗ ವಿಚಾರ ಇಲ್ಲ, ಗೋ ಎಂಬ ಶಬ್ದ ಹಸುವಿನಲ್ಲಿ ಸಾಂಕೇತಿಕ ಅಂತ ಸಾಧನೆ ಮಾಡ್ತೀವಿ ಅಂದರೆ ಅದಕ್ಕೆ ಟೀಕಾಕೃತ್ವಾದರು ಹೇಳ್ತಾರೆ, ಗಾಯಿ ಶಬ್ದವನ್ನು ಉದಾಹರಣೆ. ಗಾಯು ಅನ್ನೋದು ಅಪಭ್ರಷ್ಟ ಶಬ್ದ, ಅದು ಹಿಂದಿ ಭಾಷೆಯಲ್ಲಿ ಗಾಯ ಅಂತಾರೆ. ಅದಕ್ಕೆ ಅಂದ ಗಾಯಿ ಶಬ್ದವು ಹೇಗೆ ಹಸುವಿನಲ್ಲಿ ಸಂಕೇತಿತವೋ ಸಂಸ್ಕೃತದ ಗೋ ಶಬ್ದನೂ ಕೂಡ ಸಾಂಕೇತಿಕ ಅಂತ ಅವನ ಅನುಮಾನ. ಇದಕ್ಕೆ ಉಪಾಧಿ ಅಸಾಧು ಶಬ್ದತ್ವ, ಅನುಮಾನಕ್ಕೆ ಉಪಾಧಿ. ಸಾಂಕೇತಿಕ ಆಗಬೇಕಾದರೆ ಅದು ಅಸಾಧು ಶಬ್ದ ಆಗಬೇಕು. ಅಸಾಧು ಶಬ್ದ ಅಂದರೆ ವ್ಯಾಕರಣದಿಂದ ಅದನ್ನು ಸಮರ್ಥನೆ ಮಾಡಲಿಕ್ಕೆ ಬರದೇ ಇರುವ ಶಬ್ದ. ಗಾಯಿ ಶಬ್ದಕ್ಕೆ ನಮ್ಮ ಸಂಸ್ಕೃತ ವ್ಯಾಕರಣ ಸಪೋರ್ಟ್ ಮಾಡಲ್ಲ.
ಗೋ ಶಬ್ದವನ್ನ ಸಂಸ್ಕೃತ ವ್ಯಾಕರಣ ಹೇಗೆ ಡಿರೈವ್ ಆಯಿತು, ಗಾ ಗಚ್ಚತಿ ಇತಿ ಗೌಹು, ಗಮು ಧಾತುವಿನಿಂದ ಈ ಪ್ರತ್ಯಯ ಬಂದು ಗೋ ಶಬ್ದ ಆಗಿದೆ ಅಂತ ಹೇಳುತ್ತೆ. ಗಾಯಿ ಶಬ್ದ ಹೀಗೆ ನಿರುಕ್ತಿ ಮಾಡಲಿಕ್ಕೆ ಬರಲ್ಲಾದ್ರಿಂದ ಅದು ಅಸಾಧು ಶಬ್ದ. ಅಸಾಧು ಶಬ್ದಗಳು ಸಾಂಕೇತಿಕ ಆಗಲಿ, ಗೋ ಶಬ್ದ ಸಾಧು ಶಬ್ದ, ಘಟ ಶಬ್ದ ಸಾಧು ಶಬ್ದ, ಇದು ಸಾಂಕೇತಿಕ ಅಲ್ಲ ಅಂತ ಉಪಾಧಿಯ ಅಭಿಪ್ರಾಯ. ಸಾಧನಾವಚ್ಛಿನ್ನ ಸಾಧ್ಯ ವ್ಯಾಪಕತ್ವೇನಾಪಿ ಉಪಾಧಿತ್ವಸ್ಯ ವಕ್ಷಮಾನತ್ವಾತ್ ಉಪಾಧಿಗೆ ಶುದ್ಧ ಸಾಧ್ಯ ವ್ಯಾಪಕತ್ವ ಕೂಡಲ್ಲ, ಸಾಧನಾವಚ್ಛಿನ್ನ ಸಾಧ್ಯ ವ್ಯಾಪಕತ್ವವನ್ನು ಹೇಳಬೇಕು. ಅದು ಅನುಮಾನದ ಸಾಂಕೇತಿಕ ಶಬ್ದಗಳು, ಅದು ಪಾರಿಭಾಷಿಕ ಶಬ್ದಗಳು. ಅನ್ಯಥಾ ಅಸ್ಮದಾದಿ ವಿಶೇಷಣ ಪ್ರಕ್ಷೇಪೋಪಿ, ಅಸ್ಮದಾದಿ ವಿಶೇಷಣ ಪ್ರಕ್ಷೇಪೋಪಿ ಪ್ರತಿಜ್ಞಾಯಾಂ ಪ್ರಸಜ್ಜೇತ. ಒಂದು ವೇಳೆ ಅಸಾಧು ಶಬ್ದವನ್ನು ಉಪಾಧಿ ಅಂತ ಒಪ್ಪದಿದ್ದರೆ ಗೋ ಶಬ್ದ ಶಾಸ್ತ್ರಾದಿಮತಿ ಸಂಕೇತಿತ ಅಂತ ನೀನು ಶಬ್ದ ಪ್ರಯೋಗ ಮಾಡ್ತೀನಿ, ನಾನು ಪ್ರಯೋಗ ಮಾಡ್ತೇನೆ, ಗೋ ಶಬ್ದ ಶಾಸ್ತ್ರಾದಿಮತಿ ಅಸ್ಮಾಭಿ ಸಂಕೇತಿತ ಅಂತ ಹೇಳ್ತೇನೆ. ಸರಿನಾ, ನಾವು ಸಂಕೇತ ಮಾಡಿದ್ದ, ಇದು ಹೇಗೆ ತಪ್ಪು, ಸಂಕೇತಿತ ಅನ್ನೋದು ತಪ್ಪು. ಆದ್ದರಿಂದ ಅನುಮಾನದಿಂದ ಅದು ಸಾಂಕೇತಿಕ ಅಂತ ಸಾಧನೆ ಮಾಡಲಿಕ್ಕೆ ಬರಲ್ಲಾದ್ರಿಂದ ಸ್ವಾಭಾವಿಕ ಸಂಬಂಧವನ್ನೇ ಒಪ್ಪಬೇಕು. ಯತ್ ಪುನಃ ಉಕ್ತ ಆಪ್ತ ಅನಾಪ್ತ ಪ್ರಯುಕ್ತ ಯೋಹೋ ಅಲ್ವಾ ಬಿಟ್ಟಿದೇನಾ, ತದೇವಂ ಶಬ್ದಸ್ಯ ಅರ್ಥ ಸಂಬಂಧಾಭಾವಾತ್ ಅರ್ಥ ಸಂಬಂಧ ಭಾವಾತ್ ನಾ ಪ್ರಾಮಾಣ್ಯಂ ವೇದವು ಅಪ್ರಮಾಣ ಅಂತ ಸಮರ್ಥನೆ ಮಾಡಲಿಕ್ಕೆ ಒಂದು ಕಾರಣ ಪೂರ್ವಪಕ್ಷಿ ಕೊಟ್ಟಿದ್ದು, ಶಬ್ದಕ್ಕೂ ಅರ್ಥಕ್ಕೂ ಸಂಬಂಧವೇ ಇಲ್ಲ. ಸಂಬಂಧ ಇದೆ, ಏನು ಸಂಬಂಧ, ಸ್ವಾಭಾವಿಕ ಸಂಬಂಧ. ಸಾಂಕೇತಿಕ ಸಂಬಂಧ ಯಾವುದಕ್ಕೆ, ಪಾರಿಭಾಷಿಕ ಶಬ್ದಗಳಿಗೆ, ಅಂದರೆ ಕನ್ನಡ ಬೇರೆ ಬೇರೆ ಭಾಷೆಯ ಶಬ್ದಗಳಿಗೆ ಸಾಂಕೇತಿಕ ಸಂಬಂಧ, ಸಂಸ್ಕೃತ ಶಬ್ದಗಳಿಗೆ ಸ್ವಾಭಾವಿಕ ಸಂಬಂಧ. ಇವಿಷ್ಟು ಸಿದ್ಧ ಆಯಿತು. ಸಂಬಂಧ ಇರೋದರಿಂದ ಶಬ್ದವು ಅರ್ಥವನ್ನು ತಿಳಿಸಬಹುದು, ಆದ್ದರಿಂದ ವೇದವು ಅಪ್ರಮಾಣ ಆಗಬೇಕಾಗಿಲ್ಲ ಅನ್ನೋದು ಸಮಾಧಾನ. ಇನ್ನು ಮುಂದಿನ ಪ್ರಶ್ನೆ, ಅಪ್ರಮಾಣ ಅನ್ನೋದಕ್ಕೆ ಅನೇಕ ಕಾರಣ ಕೊಟ್ಟಿದ್ದಾನೆ. ಯತ್ ಪುನಃ ಉಕ್ತಂ ಆಪ್ತ ಅನಾಪ್ತ ಪ್ರಯುಕ್ತ ಯೋಹೋ ಇತ್ಯಾದಿ ಪದವ್ಯಸಾರಂ ಪ್ರತ್ಯಕ್ಷವದೇವ ಉಪಪತ್ತೇ ಚಕ್ಷುರಾದಿ ಪ್ರತ್ಯಕ್ಷಂ ಹಿ ಕ್ವಚಿತ್ ಯಥಾರ್ಥ ಜ್ಞಾನಂ ಕ್ವಚಿತ್ ಅಯಥಾರ್ಥ ಜ್ಞಾನಂ ಜನಯದಪಿ ಪ್ರಮಾಣಂ ಅಂಗೀಕ್ರಿಯತ ಏವ ದೋಷ ಸದಸದ್ಭಾವಾಭ್ಯಾಂ ತತ್ರ ಭೇದಃ ಇತಿ ಚೇತ್ ತರ್ಹಿ ಅತ್ರಾಪಿ ಅನಾಪ್ತವಕ್ತೃ ಸದಸದ್ಭಾವಾಭ್ಯಾಂ ಭೇದಃ ಭವಿಷ್ಯತಿ. ವೇದವು ಅಪ್ರಮಾಣ, ವಾಕ್ಯವೇ ಅಪ್ರಮಾಣ, ಶಬ್ದವೇ ಅಪ್ರಮಾಣ ಅನ್ನೋದಕ್ಕೆ ಪೂರ್ವಪಕ್ಷಿಗಳು ಬೌದ್ಧರು ಕೊಟ್ಟಿರುವ ಇನ್ನೊಂದು ಕಾರಣ, ನದಿ ತೀರೇ ಪಂಚಫಲಾನಿ ಸಂತಿ ಅಂತ ಒಬ್ಬ ಆಪ್ತ ಹೇಳ್ತಾನೆ, ಒಬ್ಬ ಅನಾಪ್ತ ಹೇಳ್ತಾನೆ. ಈ ಎರಡೂ ವಾಕ್ಯದ ಸ್ವರೂಪದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ, ಆದರೆ ಒಂದು ಪ್ರಮಾಣ ಒಂದು ಅಪ್ರಮಾಣ. ಯಾಕೆ, ಅದಕ್ಕೆ ಆಚಾರ್ಯರು ಕೊಟ್ಟ ಉತ್ತರವನ್ನು ಟೀಕಾಕೃತವಾದನ್ನು ಜ್ಞಾಪಿಸ್ತಾರೆ. ಪ್ರತ್ಯಕ್ಷ ವೆಚ್ಚ, ನಮ್ಮ ಕಣ್ಣು ರಜತವನ್ನು ನೋಡಿ ಇದಂ ರಜತಂ ಜ್ಞಾನ ಹುಟ್ಟಿಸು, ಶುಕ್ತಿಯನ್ನು ನೋಡಿ ಇದಂ ರಜತಂ ಅಂತ ಜ್ಞಾನ ಹುಟ್ಟಿತು. ಜ್ಞಾನದ ಆಕಾರದಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ,
ಇಲ್ಲ. ಅದರ ಒಂದು ಪ್ರಮಾಣ ಒಂದು ಅಪ್ರಮಾಣ. ಯಾಕೆ ಅಲ್ಲ, ರಜತವನ್ನೇ ನೋಡಿ ರಜತಂತ ಜ್ಞಾನ ಬಂದಾಗ ದೋಷವಿಲ್ಲ, ಶುಕ್ತಿಯನ್ನು ನೋಡಿ ರಜತಾಂತ ಜ್ಞಾನ ಬಂದಾಗ ದೋಷ ಇದೆ. ದೋಷ ಇದ್ರೆ ಅಪ್ರಮಾಣ, ದೋಷ ಇಲ್ಲದೇ ಇದ್ರೆ ಪ್ರಮಾಣ. ಈ ವ್ಯವಸ್ಥೆ ಪ್ರತ್ಯಕ್ಷದಲ್ಲಿ ಹೇಗೆ ಮಾಡ್ತೀಯೋ ಶಬ್ದದಲ್ಲೂ ಹಾಗೆ. ದೋಷ ಇದ್ರೆ ಶಬ್ದವು ಅಪ್ರಮಾಣ, ದೋಷ ಇಲ್ಲದೇ ಇದ್ರೆ ಅಪ್ರಮಾಣ. ಅಜೀಚೀರೆ ಪಂಚಫಲಾನಿ ಸಂತಿ ಅನ್ನೋ ವಾಕ್ಯವನ್ನು ಒಬ್ಬ ಆಪ್ತ ವ್ಯಕ್ತಿಯೂ ಪ್ರಯೋಗ ಮಾಡಬಹುದು, ಅನಾಪ್ತ ವ್ಯಕ್ತಿಯೂ ಪ್ರಯೋಗ ಮಾಡಬಹುದು. ಅನಾಪ್ತ ಪ್ರಯೋಗ ಮಾಡಿದ ವಾಕ್ಯದಲ್ಲಿ ದೋಷ ಇದೆ, ಆಪ್ತ ಪ್ರಯೋಗ ಮಾಡಿದ ವಾಕ್ಯದಲ್ಲಿ ದೋಷ ಇಲ್ಲ. ಒಂದು ಪ್ರಮಾಣ, ಒಂದು ಅಪ್ರಮಾಣ. ಇದಕ್ಕೆ ಅವನು ಉತ್ತರ ಕೊಟ್ಟಿದ್ದಾನೆ. ಏನಂತ, ವಾಕ್ಯವನ್ನು ಉಚ್ಚಾರ ಮಾಡೋದಕ್ಕೆ ವ್ಯಕ್ತಿ ಬೇಕು, ವಾಕ್ಯವೋದ್ರಿಂದ ದುಷ್ಟಾಗೋದು ಹೇಗೆ ಅಂದರೆ, ವಾಕ್ಯದಿಂದ ಹುಟ್ಟಿದ ಜ್ಞಾನವು ಅಪ್ರಮಾಣ ಆಗಲಿಕ್ಕೆ ಅವನ ರೆಸ್ಪಾನ್ಸಿಬಿಲಿಟಿ ಎಲ್ಲಿ? ನಾನು ನಿನ್ನೆ ಉದಾಹರಣೆ ಕೊಟ್ಟೆ, ಅಡಿಗೆ ಕಪ್ಪನವನು ಮಾಡ್ರಿ ಬಿಳಿಯವನು ಮಾಡ್ರಿ, ಅಡಿಗೆ ಒಂದೇ ರುಚಿ. ಹಾಗೆ ಆಪ್ತ ಹೇಳಿ ಅನಾಪ್ತ ಹೇಳ್ರಿ, ಅದರಿಂದ ಬರುವ ಜ್ಞಾನ ಒಂದು ತಪ್ಪು ಒಂದು ಸುಳ್ಳು ಯಾಕಾಯಿತು ಅಂತ ಅದಕ್ಕೆ ಆನ್ಸರ್ ಕೊಡಬೇಕು. ಟೀಕಾಕೃತ್ವಾದ ಮುಂದೆ ಕೊಡ್ತಾರೆ. ವಕ್ತ ವಾಕ್ಯ ಉಚ್ಚಾರಣೆ ಏವ ಉಪಯುಜ್ಯತೆ ಇತಿ ಚೇನ್ನ. ಇದು ಪೂರ್ವಪಕ್ಷ. ವಕ್ತೃನ ಕೆಲಸ ಎಷ್ಟು? ವಾಕ್ಯದ ಉಚ್ಚಾರಣೆ. ಅದು ಪ್ರಮಾಣ ಅಪ್ರಮಾಣ ಆಗೋದಲ್ಲಿ ಅವನಿಗೆ ಸಂಬಂಧ ಇಲ್ಲ ಅಂತ ಆಪ್ತೋಕ್ತತ್ವ ದೋಷ ಅಂತ ಹೇಗೆ ಪರಿಗಣನೆ ಮಾಡ್ತೀರಿ ಅಂತ ಪ್ರಶ್ನೆ. ಯತಃ ತದೇವ ಅವಿಷಯ ಪ್ರಯುಂಜಾನ ದುಷ್ಟಂ ಕರೋತಿ ನಿಶಾತಮಸಿಂ ಆಕಾಶೇ ಪ್ರಯುಂಜಾನ ಇವ. ಒಂದೇ ಕತ್ತಿ ಮರಕ್ಕೆ ಹೊಡೆದರೆ ತುಂಡಾಗತ್ತೆ, ಆಕಾಶದಲ್ಲಿ ಬೀಸಿದರೆ ಏನು ಕೆಲಸ ಆಗುತ್ತೆ? ಇಲ್ಲಿ ಒಂದು ಕಡೆ ನಮ್ಮ ಕತ್ತಿಯ ಪ್ರಹಾರ ಏನು ಕೆಲಸನೂ ಮಾಡಲಿಲ್ಲ, ಇನ್ನೊಂದು ಕಡೆ ಕತ್ತಿಯ ಪ್ರಹಾರ ಮರವನ್ನು ತುಂಡು ಮಾಡುತ್ತೆ. ವ್ಯಕ್ತಿ ಎಲ್ಲಿ ಯಾವ ದೋಷವೂ ಇಲ್ಲ, ಒಂದು ಕಡೆ ತುಂಡಾಯಿತು, ಒಂದು ಕಡೆ ಆಗಲಿಲ್ಲ. ಯಾಕೆ? ಯಾಕೆ ಅಂದರೆ ಆ ಕತ್ತಿಗೆ ತುಂಡು ಮಾಡುವ ಸಾಮರ್ಥ್ಯ ಇದೆ, ಎಲ್ಲಾಗಬೇಕೋ ಅಲ್ಲಿ ಹಾಕಿದ್ರೆ ಅದು ತುಂಡಾಗುತ್ತೆ, ಎಲ್ಲಾಗಬಾರದು ಅಲ್ಲಿ ಹಾಕಿದ್ರೆ ತುಂಡಾಗುತ್ತೆ. ಹಾಗೆ ನದಿ ತೀರೆ ಪಂಚಫಲಾನಿ ಸಂತಿ ಅಂತ ಒಂದು ವಾಕ್ಯ ಕತ್ತಿ ತರ, ಐದು ಫಲ ಇದ್ದಲ್ಲಿ ಅದನ್ನು ಪ್ರಯೋಗ ಮಾಡಿದರೆ ಪ್ರಮಾಣ, ಇಲ್ಲದೇ ಇರುವ ಅಲ್ಲಿ ಪ್ರಯೋಗ ಮಾಡಿದರೆ ಪ್ರಮಾಣ, ಕತ್ತಿ ತರ. ಆದ್ರಿಂದ ಪುರುಷನ ಬಾಧ್ಯತೆ ಇದೆಯೋ ಇಲ್ಲೋ ಅನ್ನೋದು ಮುಖ್ಯ ಅಲ್ಲ, ಪುರುಷ ಪ್ರಯೋಗ ಮಾಡಿದ ಕ್ರಮ ಸರಿ ಇಲ್ಲ. ಕತ್ತಿ ಸರಿಯಾಗೇ ಇದೆ, ಚೂಪಾಗೇ ಇದೆ, ಹೀಗೆ ಬೀಸಿದ್ರೆ ಆಗಲಿಲ್ಲ, ಮರದ ಮೇಲೆ ಬೀಸಿದ್ರೆ ಆಯಿತು. ಹಾಗೆ ವ್ಯಕ್ತಿ ಒಂದೇ ವಾಕ್ಯವನ್ನು ಒಂದು ಕಡೆ ಪ್ರಯೋಗ ಮಾಡಿದರೆ ಸರಿ, ಇನ್ನೊಂದು ಕಡೆ ಪ್ರಯೋಗ ಮಾಡಿದರೆ ತಪ್ಪು ಆಗತ್ತೆ. ಅನ್ಯಥಾ ಅನುಮಾನಮಪಿ ಅಪ್ರಮಾಣಂ ಸ್ಯಾತ್ ಕೃತಕತ್ವಂ ಹಿ ಶಬ್ದಾನಿತ್ಯತ್ವ ಸಾಧನೆ ಸಾಧು ಅಸಾಧು ಚ ಅಗ್ನಿವಯವಿನಃ ಅನುಷ್ಠತ್ವ ಸಾಧನೆ ತತ್ತಸ್ಮಾತ್ ವಿಶೇಷಾತ್ ವ್ಯಾಪ್ತಿಪಕ್ಷ ಧರ್ಮತ ಭಾವಾಭಾವಾಭ್ಯಾಂ ಇತಿ ಚೇನ್ನ ಕಾಲಾತೀತತ್ವಸ್ಯ ಪೃಥಕ್ ದೂಷಣತಾಯಾಃ ವಕ್ಷ್ಯಮಾಣತ್ವಾತ್ ಪ್ರತ್ಯಕ್ಷವಚ್ಚ ಅನ್ನೋದನ್ನು ಚ ಶಬ್ದದಿಂದ ಅನುಮಾನವಚ್ಚ ಅಂತ ಅರ್ಥ ಮಾಡಿದೆ. ಶಬ್ದದಲ್ಲಿ ಏನು ಆಕ್ಷೇಪ ಇದೆಯೋ ಇದೇ ಆಕ್ಷೇಪ ಅನುಮಾನದ ಬಗ್ಗೆಯೂ ಮಾಡಲಿಕ್ಕೆ ಬರುತ್ತೆ. ಕೃತಕತ್ವ ಇದು ಯಾವುದನ್ನು ಸಾಧನೆ ಮಾಡುತ್ತದೆ?
ಕೃತಕತ್ವ ಹೇತು ಯಾವುದನ್ನು ಪ್ರೂವ್ ಮಾಡುತ್ತೆ? ಅನಿತ್ಯತ್ವವನ್ನು ಪ್ರೂವ್ ಮಾಡುತ್ತೆ. ಕೃತಕ ಆದ್ದರಿಂದ ಅನಿತ್ಯ, ಅದೇ ಕೃತಕತ್ವ ನೋಡಿ. ವನ್ನಿಹಿ ಅನುಷ್ಣ ಕೃತಕತ್ವ ಅಂತ ಅನ್ಬಾರ್ದು. ಬೆಂಕಿ ಬಿಸಿ ಇಲ್ಲ, ಕೃತಕ ಆದ್ದರಿಂದ. ಕೃತಕ ಅಂದರೆ ಜನ್ಯ, ಸರಿನಾ ಅನುಮಾನ ಅಲ್ಲ. ನೋಡಿ, ಒಂದೇ ಕೃತಕತ್ವ ಹೇತು. ವನ್ನಿಹಿ ನಶ್ಯತಿ ಕೃತಕತ್ವ, ವನ್ನಿ ಹುಟ್ಟಿದ್ರಿಂದ ನಾಶ ಆಗತ್ತೆ. ಸರಿ, ವನ್ನಿಹಿ ಅನುಷ್ಣ ಕೃತಕತ್ವ, ಸರಿನಾ? ಒಂದೇ ಹೇತು ಒಂದು ರೀತಿ ಪ್ರಯೋಗ ಮಾಡಿದ್ರೆ ಸರಿ ಆಗತ್ತೆ, ಒಂದು ರೀತಿ ಪ್ರಯೋಗ ಮಾಡಿದ್ರೆ ತಪ್ಪಾಗುತ್ತೆ. ನದೀ ತೀರೆ ಪಂಚಫಲಾನಿ ಸಂತಿ, ಒಂದೇ ವಾಕ್ಯ ಒಂದು ಕಡೆ ಹೇಳಿದ್ರೆ ಸರಿ, ಇನ್ನೊಂದು ಕಡೆ ಹೇಳಿದ್ರೆ ತಪ್ಪು. ಹಾಗೋ ಕೃತಕತ್ವ ಅನ್ನೋದು ಹಾಗೆಯೇ ಇದೆ. ಆದ್ದರಿಂದ ಅನುಮಾನದಲ್ಲೂ ಕೂಡ ಒಂದು ಹೇತು ಒಂದನ್ನು ಸಾಧನೆ ಮಾಡಿದಾಗ ಸರಿ ಆಗತ್ತೆ, ಇನ್ನೊಂದನ್ನು ಸಾಧನೆ ಮಾಡಿದಾಗ ತಪ್ಪಾಗತ್ತೆ. ಯಾಕೆ ಅಂದರೆ ದೋಷ ಇದೆ, ದೋಷ ಇಲ್ಲ. ಅದರಂತೆ ನದಿ ತೀರೆ ಪಂಚಫಲಾನಿ ಸಂತಿ ಅಂದ ವಾಕ್ಯನೂ ಕೂಡ ಅನುಮಾನದಂತೆ ದೋಷ ಇದ್ರೆ ತಪ್ಪು, ದೋಷ ಇಲ್ಲದೆ ಇದ್ರೆ ಸರಿ. ಅತಃ ಅವಿಷಯ ವೃತ್ತಿತ್ವ ತದಭಾವರೂಪ ಏವ ವಿಶೇಷೋ ವಕ್ತವ್ಯ ಸಚ ಸಮಾನಃ ಶಬ್ದೇ ಪೀತಿ. ವನ್ನಿಹಿ ಅನುಷ್ಣ ಕೃತಕತ್ವಾದಂತ ಪ್ರಯೋಗ ಮಾಡಿದರೆ ತಪ್ಪು. ಯಾಕೆ ತಪ್ಪು? ವನ್ನಿ ಏನಾಗಿದೆ? ಬಿಸಿ ಇದೆ. ಬಿಸಿ ಇರುವ ವಸ್ತುವಿನಲ್ಲಿ ಅನುಷ್ಣ ಅಂತ ಸಾಧನೆ ಮಾಡಲಿಕ್ಕೆ ಕೃತಕತ್ವವನ್ನು ಪ್ರಯೋಗ ಮಾಡಿದರೆ ತಪ್ಪು. ಯಾಕೆ? ಅವಿಷಯ ವೃತ್ತಿತ್ವ. ಅವಿಷಯ ಅಂದರೆ ನೀವೇನು ಹೇಳ್ತಿರೋ ಅದಲ್ಲಿ ಇಲ್ಲ, ಅದು ಅಪ್ರಮಾಣ. ಹಾಗೆ ನದಿ ತೀರದಲ್ಲಿ ಪಂಚಫಲ ಇದೆ ಅಂತ ವಾಕ್ಯ ಹೇಳ್ತದೆ, ಅಲ್ಲಿ ಇಲ್ಲ, ಅವಿಷಯ ವೃತ್ತಿ ಆಯಿತು ಈ ವಾಕ್ಯ, ಅಪ್ರಮಾಣ. ಐದು ಫಲಗಳು ಇದ್ದಲ್ಲಿ ಅದೇ ವಾಕ್ಯವನ್ನು ಹೇಳ್ತೇವೆ, ಪ್ರಮಾಣ ಆಗುತ್ತೆ. ಕೃತಕತ್ವವು ಅವಿಷಯ ವೃತ್ತಿಯಾದರೆ ಅಪ್ರಮಾಣ, ಹಾಗೆ ವಾಕ್ಯವು ಇಲ್ಲದೇ ಇರುವಲ್ಲಿ ಹೇಳಿದರೆ ಅಪ್ರಮಾಣ, ಇರುವಲ್ಲಿ ಹೇಳಿದರೆ ಅದೇ ವಾಕ್ಯ ಪ್ರಮಾಣ. ಅನುಮಾನದಂತೆ ವಾಕ್ಯದಲ್ಲಿ ವ್ಯವಸ್ಥೆ. ತದಿದ ಮುಕ್ತ ಪ್ರತ್ಯಕ್ಷವಚ್ಚೇತಿ ಏತದ್ದೋಷಭಯಾತ್ ಕೇಚಿತ್ ಶಬ್ದಸ್ಯ ಅನುಮಾನೇ ಅಂತರ್ಭಾವಂ ಇಚ್ಛಂತಿ. ಈ ಬೌದ್ಧರು ಮಾಡಿದ ಆಕ್ಷೇಪಕ್ಕೆ ಹೆದರಿ ಕೆಲವು ದಾರ್ಶನಿಕರು ಅಂದರೆ ವೈಶೇಷಿಕರು ಶಬ್ದವನ್ನು ಅನುಮಾನದಲ್ಲೇ ಸೇರಿಸಿಬಿಡ್ತಾರೆ, ಪ್ರತ್ಯೇಕ ಪ್ರಮಾಣ ಅಂತ ಒಪ್ಪಕ್ಕೆ ಹೋಗ. ಅಪರೇ ಪುನಃ ಅಪೌರುಷೇಯತೆಯ ನಿರಸ್ತ ಸಮರ್ಥ ದೋಷ ಆಶಂಕಸ್ಯ ವೇದಸ್ಯ ಶಬ್ದತೆಯೈವ ಪ್ರಾಮಾಣ್ಯಂ ಪುರುಷವಚಸಾಂತೋ ಅನುಮಾನತಯ ಇತಿ ಆತಿಷ್ಠಂತೆ ತದುಭಯಮಪಿ ಅಯುಕ್ತಂ. ಇನ್ನು ಕೆಲವು ದಾರ್ಶನಿಕರು ಲೌಕಿಕ ವಾಕ್ಯಗಳು ಅನುಮಾನತಯ ಪ್ರಮಾಣ, ವೇದ ಆಗಮತಯ ಪ್ರಮಾಣ. ಮೊದಲನೇ ಸಿದ್ಧಾಂತದ ಪ್ರಕಾರ ಶಬ್ದ ಅಂತ ಒಂದು ಪ್ರಮಾಣವೇ ಇಲ್ಲ, ಪ್ರತ್ಯಕ್ಷ ಅನುಮಾನ, ಶಬ್ದವು ಅನುಮಾನದಲ್ಲೇ ಸೇರ್ತದೆ. ನಾನು ಹೇಳ್ತಾ ಹೋಗ್ತೇನೆ, ಇಂಥ ಒಂದು ಶಬ್ದವನ್ನು ಅವರು ಪ್ರಯೋಗ ಮಾಡಿದ್ದರಿಂದ ಈ ಅಭಿಪ್ರಾಯ ಅವರಿಗೆ ಇದೆ ಅಂತ ನೀವು ಅನುಮಾನ ಮಾಡ್ತಾ ಹೋಗ್ತೀರಿ. ಶಬ್ದದಿಂದ ಅರ್ಥ ತಿಳಿಯೋದಲ್ಲ, ಶಬ್ದ ಕೇಳುತ್ತದೆ. ಈ ರಾಮ ಅನ್ನೋ ಶಬ್ದ ಹೇಳಿದ್ರಿಂದ ಈ ವ್ಯಕ್ತಿ ಬರ್ತಾನೆ ಅನ್ನೋ ಶಬ್ದ ಹೇಳಿದ್ರಿಂದ ಈ ಕ್ರಿಯೆ, ನೀವು ಗೆಸ್ ಮಾಡ್ತಾ ಹೋಗೋದು. ಶಬ್ದದಿಂದ ಅರ್ಥವನ್ನು ಅನುಮಾನ ಮಾಡೋದು ಅಂತ ಒಂದು ಸಿದ್ಧಾಂತ. ಎಲ್ಲ ಶಬ್ದಗಳಲ್ಲೂ ಇದು ಕಾಮ. ಇನ್ನೊಂದು ಸಿದ್ಧಾಂತ, ನಾವು ಪ್ರಯೋಗ ಮಾಡಿದ ಶಬ್ದದಿಂದ ಅರ್ಥವನ್ನು ಊಹೆ ಮಾಡೋದು. ವೇದದ ಶಬ್ದದಿಂದ ಹಾಗೆಲ್ಲ, ಶಬ್ದವೇ
ಜ್ಞಾನಕ್ಕೆ ಕಾರಣ ಆಗುತ್ತೆ. ಯಾಕೆ, ನಾವು ಪ್ರಯೋಗ ಮಾಡಿದ ಶಬ್ದ ತಪ್ಪಾಗಬಹುದು ಕೆಲವು ಕಡೆ, ತಪ್ಪು ಸರಿನೋ ಅಂತ ನಿರ್ಧಾರ ಮಾಡಲಿಕ್ಕೆ ಬರಲ್ಲ. ವೇದದಲ್ಲಿ ನಿರ್ಧಾರ ಮಾಡಲಿಕ್ಕೆ ಬರುತ್ತೆ ಸರಿ ಅಂತ. ಯಾಕೆ, ಅಪೌರುಷೇ ಅದು ಅಂದ ವೇದವು ಆಗಮತೆಯ ಪ್ರಮಾಣ, ನಮ್ಮ ವಾಕ್ಯಗಳು ಅನುಮಾನತೆಯ ಪ್ರಮಾಣ. ಇದೊಂದು ದರ್ಶನ. ಇದು ತದುಭಯಮಪಿ ಅಯುಕ್ತ. ಕಿಂತು ಪ್ರತ್ಯಕ್ಷವತ್ ಅನುಮಾನವಚ್ಚ ಶಬ್ದಮಾತ್ರಸ್ಯಾಪಿ ಪ್ರಾಮಾಣ್ಯಂ ಸ್ವತಃ ಸ್ವೇನೈವ ರೂಪೇಣ ನತು ಅನುಮಾನತ್ವೇನ. ಶಬ್ದ ಅನ್ನೋದು ಲೌಕಿಕ ಶಬ್ದ ಆಗಲಿ ವೇದದ ಶಬ್ದ ಆಗಲಿ, ಶಬ್ದತ್ವೇನೈವ ಪ್ರಮಾಣ ಹೊರತು ಅನುಮಾನ ರೂಪವಾಗಿ ಅದು ಅರ್ಥಕ್ಕೆ ಜ್ಞಾಪಕ ಅಲ್ಲ. ಇದು ನಮ್ಮ ಸಿದ್ಧಾಂತ. ನಾವು ಅದಕ್ಕೇನು ದೋಷಗಳು ಬಂತೋ ಎಲ್ಲ ಪರಿಹಾರ ಮಾಡಿ ತೋರಿಸಿದ್ದೇವೆ. ಆದ್ದರಿಂದ ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ ಮೂರೂ ಪ್ರಮಾಣಗಳನ್ನು ಒಪ್ಪಬೇಕು. ಅತ ಏವ ಶ್ರುತೇ ಪ್ರಕೃತತ್ವೇಪಿ ಸರ್ವಶಬ್ದ ಪರಿಗ್ರಹಾಯ ಆಗಮಸ್ಯೇತ್ಯುಕ್ತಂ ಹಿ ಶಬ್ದಃ ತತ್ರ ಪ್ರಮಾಣ ಪ್ರಸಿದ್ಧಿತ್ಯೋತಪಃ ತಚ್ಚ ಉತ್ತರತ್ರ ವಕ್ಷ್ಯಾಮಃ. ಆದ್ರಿಂದಲೇ ಅಂದರೆ ನಮ್ಮಲ್ಲಿ ಲೌಕಿಕ ವಾಕ್ಯ ಆಗಲಿ ವೈದಿಕ ವಾಕ್ಯ ಆಗಲಿ ಎರಡೂ ಕೂಡ ಅನುಮಾನ ರೂಪವಾಗಿ ಪ್ರಮಾಣ ಅಲ್ಲ, ಆಗಮ ರೂಪವಾಗಿಯೇ ಪ್ರಮಾಣ. ಇದನ್ನ ಆಚಾರ್ಯರು ಸೂಚನೆ ಮಾಡಿದ್ದಾರೆ. ಆಚಾರ್ಯರ ವಾಕ್ಯ ಹೇಗಿದೆ ಅಂದರೆ, ಪ್ರತ್ಯಕ್ಷವಚ್ಚ ಪ್ರಾಮಾಣ್ಯಂ ಸ್ವತ ಏವ ಆಗಮಸ್ಯ ಅಂದಿದ್ದಾರೆ. ಆಗಮ ಅಂದ್ರೇನು ಅಲ್ಲ, ಶಬ್ದ ವೇದನೂ ಆಗ್ಬೋದು ನಮ್ಮ ವಾಕ್ಯನೂ ಆಗ್ಬೋದು. ಪ್ರಕೃತವಾದ್ದು ವೇದವು ಪ್ರಮಾಣ ಹೌದೋ ಅಲ್ಲ. ಆವಾಗ ಆಚಾರ್ಯ ಏನು ಹೇಳಬೇಕಾಯಿತು, ಪ್ರತ್ಯಕ್ಷವಚ್ಚ ಪ್ರಾಮಾಣ್ಯಂ ಸ್ವತ ಏವ ಶ್ರುತೇರಪಿ ಅಂತ ಹೇಳಬೇಕಾಯಿತು. ಶ್ರುತಿ ಅನ್ನೋ ಶಬ್ದವನ್ನು ಬಿಟ್ಟು ಆಗಮ ಅನ್ನೋ ಶಬ್ದವನ್ನು ಆಚಾರ್ಯರು ಹೇಳಿದ್ರಿಂದ ಶ್ರುತಿ ಮಾತ್ರ ಶಬ್ದತೆಯ ಪ್ರಮಾಣ ಅಲ್ಲ, ನಮ್ಮ ಲೌಕಿಕ ವಾಕ್ಯವೂ ಕೂಡ ಶಬ್ದತೆಯ ಪ್ರಮಾಣ ಅಂತ ತಿಳಿಸೋಕ್ಕೋಸ್ಕರ ಆಚಾರ್ಯರು ಆಗಮ ಅನ್ನೋ ಶಬ್ದವನ್ನು ಹಾಕಿದ್ದಾರೆ. ಅಲ್ಲಿ ಆಗಮಸ್ಯ ಹಿ ಅಂತಿದೆ, ಹಿ ಅನ್ನೋದು ಇದು ಪ್ರಮಾಣ ಪ್ರಸಿದ್ಧ ಅನ್ನೋದನ್ನು ತಿಳಿಸ್ತಾ ಇದೆ. ನಾವು ಕಲ್ಪನೆ ಮಾಡಿದ್ದಲ್ಲ, ಪ್ರಾಮಾಣಿಕ. ನಾನು ತಥಾಪಿ ವೇದಸ್ಯ ಪ್ರಾಮಾಣ್ಯಂ ನೋಪಪದ್ಯತೆ ಅನೃತ ವ್ಯಾಘಾತ ಪುನರುಕ್ತ ದೋಷ. ಇದೆಲ್ಲ ವಿಷ್ಣು ತಪ್ಪೆ ನಿರ್ಣಯದಲ್ಲಿ ಬಂದಿರೋದೆ. ವೇದವು ಅಪ್ರಮಾಣ, ಬೌದ್ಧರ ಆಕ್ಷೇಪ. ಅನೃತ ವ್ಯಾಘಾತ ಪುನರುಕ್ತಿ, ಮೂರು ದೋಷ ಇದೆ ವೇದದಲ್ಲಿ. ಅನೃತ ಅಂದರೆ ವೇದ ಸುಳ್ಳು ಹೇಳುತ್ತೆ, ವ್ಯಾಘಾತ ಅಂದರೆ ವೇದ ವ್ಯಾಹತವಾದ್ದನ್ನು ಪರಸ್ಪರ ವಿರುದ್ಧವಾದ್ದನ್ನು ಹೇಳ್ತಾ ಇದೆ, ಪುನರುಕ್ತ ಅಂದರೆ ವೇದ ಹೇಳಿದ್ದನ್ನೇ ಹೇಳ್ತಾ ಇದೆ. ಆದ್ದರಿಂದ ವೇದವು ಅಪ್ರಮಾಣ ಅಂತ ಬೌದ್ಧರ ಮೂರು ಕಾರಣಗಳು ಅಂದರೆ ಒಂದೊಂದನ್ನೇ ಸಮರ್ಥನೆ ಮಾಡ್ತಾ ಹೋಗ್ತಾರೆ ಆಚಾರ್ಯ. ಸತ್ಯ ನಿರ್ಣಯ ಇದ್ದೆ, ಅದನ್ನು ಹೆಚ್ಚು ವಿವರಣೆ ಮಾಡಲ್ಲ. ಅಂದ್ರೆ ತಂ ಅಪ್ರಮಾಣ ದೃಷ್ಟಂ ಯಥಾ ವಿಪ್ರಲಂಬಕ ವಾಕ್ಯಂ, ಸುಳ್ಳು ಹೇಳುವ ವಾಕ್ಯ ತಪ್ಪು ಮೋಸಗಾರನ ವಾಕ್ಯದಂತೆ. ಅಮೃತಶ್ಚ ವೇದ, ವೇದ ಸುಳ್ಳು ಹೇಳುತ್ತೆ. ಪುತ್ರ ಕಾಮೇಷ್ಟ್ಯ ಅನುಷ್ಠಾನೇಪಿ ಫಲ ಅನುಪಲಬ್ಧೇ. ಪುತ್ರ ಕಾಮೇಷ್ಟಿ ಯಾಗ ಮಾಡಿದ್ರೆ ಮಕ್ಕಳಾಗತ್ತೆ ಅಂತ ಹೇಳಿದೆ, ಮಾಡಿದಾನೆ ಆಗಲಿಲ್ಲ, ಸುಳ್ಳು ಹೇಳ್ತಾ ಇದೆ. ವ್ಯಾಹತಂಚ ಅಪ್ರಮಾಣ, ವ್ಯಾಹತವಾದರೆ ಪರಸ್ಪರ ವಿರುದ್ಧವಾದರೆ ಅಪ್ರಮಾಣ. ಯಥಾ ಉನ್ಮತ್ತ ವಾಕ್ಯಂ, ಉನ್ಮತ್ತ ಅಂದರೆ ಹುಚ್ಚ, ಅದರಂತೆ ವೇದಗಳು. ನಮ್ಮ ಬಾಯಿ ಹೇಳಬಾರದು ಅದನ್ನು ಈ ಜಾಗದಲ್ಲಿ. ಅದರಂತೆ ವೇದಗಳು ಅಂತ
ವ್ಯಾಹತಶ್ಚಾಯಂ ಅತಿರಾತ್ರೇ ಷೋಡಶಿನಂ ಗೃಹಾತಿ ನಾತಿರಾತ್ರೇ ಷೋಡಶಿನಂ ಗೃಹಾತಿ. ಷೋಡಶಿ ಅಂತ ಒಂದು ಪಾತ್ರೆ, ಯಜ್ಞಕ್ಕೆ ಉಪಯೋಗಿಸುವ ಒಂದು ಪಾತ್ರೆ. ಇದನ್ನ ಅತಿರಾತ್ರದಲ್ಲಿ ಅಂದರೆ ಸರಿರಾತ್ರಿಯ ಹೊತ್ತಿನಲ್ಲಿ ನೀವು ಕೈಗೆ ಎತ್ಕೊಳ್ಬೇಕು. ಒಂದು ವೇದ ವಾಕ್ಯ ನಾತಿರಾತ್ರೆ, ಅಪರರಾತ್ರದಲ್ಲಿ ತಗೋಬಾರದು, ಬೆಳಕಿನ ಹೊತ್ತಿನಲ್ಲಿ ತಗೋಬೇಕು. ನೋಡಿ ವೇದನೆ ಹೇಳಿದ್ದು ಅತಿರಾತ್ರದಲ್ಲಿ ತಗೋ, ಅತಿರಾತ್ರದಲ್ಲಿ ತಗೋಬೇಡ ವ್ಯಾಹತ. ಇನ್ನು ಇನ್ನೊಂದು ನೋಡಿ ಉದಿತೇ ಜುಹೋತಿ ಅನುದಿತೇ ಜುಹೋತಿ. ಹೋಮವನ್ನು ಯಾವಾಗ ಮಾಡಬೇಕು? ಸೂರ್ಯೋದಯ ಆದ್ಮೇಲೆ ಮಾಡ್ರಿ, ಅಲ್ಲಲ್ಲ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೇ ಮಾಡ್ರಿ ವ್ಯಾಹತ. ಪುನರುಕ್ತಂಚ ಅಪ್ರಮಾಣ ಪುನರುಕ್ತಿಶ್ಚ ವೇದೇ ತ್ರಿಪ್ರಥಮಾಂ ಅನ್ವಾಹ ಇತ್ಯಾದಿ ದರ್ಶನಾತ್ ಇತಿ. ವೇದದಲ್ಲಿ ಪುನರುಕ್ತಿ ಇದೆ, ತ್ರಿಪ್ರಥಮ ಅನ್ವಾಹ. ನೋಡಿ ಒಂದು ಕಡೆ ಪಂಚದಶ ಸಾಮಧೇನೀ ಅನುಭೂಯಾತ್, ಸಾಮಧೇನಿ ಅಂತ ಮಂತ್ರ, 15 ಸಾಮಧೇನಿ ಮಂತ್ರಗಳನ್ನ ಕೇಳ್ರಿ. ಸಾಮಧೇನಿ ಮಂತ್ರ ಇರೋದು 12 ಮಾತ್ರ, 15 ಹೇಳ್ರಿ ಅಂತ ಹೇಳ್ತಾ ಇದೆ ವೇದ. ಏನ್ ಮಾಡ್ಬೇಕು ಅದಕ್ಕೆ? ವೇದನೆ ಹೇಳ್ಕೊಡ್ತು, ತ್ರಿಪ್ರಥಮ ಅನ್ವಾಹ ತ್ರಿಗುತ್ತಮ ಅಂತ. ಸಾಮಧೇನಿ 12 ಮಂತ್ರ ಇದೆಯಲ್ಲ, ಮೊದಲನೇ ಮಂತ್ರವನ್ನ 3 ಸತಿ ಹೇಳ್ರಿ, ಕೊನೆಯ ಮಂತ್ರವನ್ನ 3 ಸತಿ ಹೇಳ್ರಿ, ಅಲ್ಲಿಗೆ 12 15 ರಿಪೀಟ್ ಮಾಡಿದಾಗ 15 ಆಗುತ್ತೆ. ಅಲ್ಲಿಗೆ ರಿಪೀಟೇಷನ್ ವೇದನೆ ಹೇಳಿಬಿಡುತ್ತೆ, ಪುನರುಕ್ತಿ. ಆದ್ರಿಂದ ವೇದದಲ್ಲಿ ಪುನರುಕ್ತಿ ದೋಷ ಇದೆ. ವೇದದಲ್ಲೇ ಇದೆ, ಅದಕ್ಕೆಲ್ಲ ಉತ್ತರ ಕೊಡ್ತಾರೆ ನೋಡ್ರಿ. ಈ ಬೌದ್ಧ ಇಲ್ಲಿ ಯಾವುದರಲ್ಲೂ ವೇದದಲ್ಲಿ ಇಲ್ಲದೇ ಇರೋದನ್ನು ಮಾತಾಡಲಿಲ್ಲ, ವೇದದ ವಾಕ್ಯಗಳನ್ನೇ ತಗೊಂಡು ಸುಳ್ಳು ಹೇಳಲಿಲ್ಲ ಅವನು. ವೇದದಲ್ಲಿ ಇರೋ ವಾಕ್ಯಗಳನ್ನೇ ತಗೊಂಡು ನೋಡಿ ಇಲ್ಲಿ ವಿರೋಧ ಇದೆ, ಅದಕ್ಕೆ ವ್ಯವಸ್ಥೆ ಇದೆ ನೋಡ್ರಿ. ತಥಾಹಿ ತದಿದಮಯುಕ್ತಂ ತಥಾಹಿ ಕಿಂ ವೇದ ಮಾತ್ರಂ ಪಕ್ಷೀಕೃತ್ಯ ಏತೈಹಿ ಹೇತುಭಿಃ ಅಪ್ರಾಮಾಣ್ಯಂ ಸಾಧ್ಯತೆ ಉತ ತದೇಕದೇಶಂ. ನೋಡ್ರಿ ಸಮಗ್ರ ವೇದವು ಅಪ್ರಮಾಣ, ಯಾಕೆ ಅಂದ್ರೆ ವಿರೋಧ ವ್ಯಾಹತಿ ಇರೋದರಿಂದ. ಹೌದಾ? ಹೀಗೆ ಸಾಧನೆ ಮಾಡ್ತೀಯೋ ಅಥವಾ ಉದಿತೇ ಜುಹೋತಿ ಅನುದಿತೇ ಜುಹೋತಿ ಅನ್ನೋ ವಾಕ್ಯಗಳು ಅಪ್ರಮಾಣ, ವ್ಯಾಹತಿ ಇರೋದರಿಂದ ಹೀಗೆ ಮಾಡ್ತೀಯೋ ಅಂದಮೇಲೆ ಪ್ರಶ್ನೆ. ವ್ಯಾಹತಿ ಇರೋದು 2 ವಾಕ್ಯದಲ್ಲಿ. ವೇದದಲ್ಲಿ ಕೆಲವು ಕಡೆ ವ್ಯಾಹತಿ ಇರೋದರಿಂದ ಪೂರ್ಣ ವೇದನೆ ಸುಳ್ಳು, ಇದು ನಿನ್ನ ಆಕ್ಷೇಪವೋ? ವೇದದಲ್ಲಿ ಎಲ್ಲಿ ವ್ಯಾಹತಿ ಇದೆಯೋ ಆ ವಾಕ್ಯಗಳು ಮಾತ್ರ ಸುಳ್ಳು ಅಂತ ನಿನ್ನ ಆಕ್ಷೇಪ. ಅರ್ಥ ಆಯ್ತಾನೆ? ಎಲ್ಲಿ? ಅದೇ 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 ದರ್ಶಪೂರ್ಣ ಮಾಸ ಪ್ರಕರಣ, ದರ್ಶಪೂರ್ಣ ಮಾಸ ಪ್ರಕರಣದಲ್ಲಿ ತ್ರಿಪ್ರಥಮ ಅನ್ವಾಹ ಅಂತ ಹೇಳಿದೆ. ಆಯ್ತಾ? ಆ ಸಂದರ್ಭವನ್ನು ತೋರಿಸ್ಕೊಟ್ಟಿದ್ದಾರೆ. ನಾದ್ಯ ಯಥಾ ಕಸ್ಯಚಿತ್ ಪ್ರತ್ಯಕ್ಷಸ್ಯ ಅನುಮಾನಸ್ಯ ವಾ ಅನೃತತ್ವಾತ್ ಅನೃತತ್ವಾದೌ ಸತ್ಯಪಿ ಅನ್ಯಸ್ಯ ಪ್ರಾಮಾಣ್ಯಂ ಏವಂ ವೇದಸ್ಯ ಅನೃತಾದಿ ಭಾಗ ಪರಿಹಾರೇಣ ಪ್ರಾಮಾಣ್ಯ ಉಪಪತ್ತೇ ಅನ್ಯಥಾ ಹೇತೂನಾಂ ಭಾಗಸಿದ್ಧಿ ಪ್ರಸಂಗ. ಬೌದ್ಧರ ಆಕ್ಷೇಪವನ್ನು 2 ಭಾಗ ಮಾಡಿಕೊಂಡು ಚಿಗಾಕಿರ್ತಾರೆ. ಸುಳ್ಳು ಹೇಳೋದ್ರಿಂದ ಸುಳ್ಳು ಹೇಳುವ ವಾಕ್ಯ ಮಾತ್ರ ಅಪ್ರಮಾಣ ಅಂತೀಯೋ, ಇಡೀ ವೇದ ಅಪ್ರಮಾಣ ಅಂತೀಯೋ?
ಸುಳ್ಳು ಹೇಳೋದ್ರಿಂದ ಆ ಭಾಗ ಮಾತ್ರ ಅಪ್ರಮಾಣ ಅಲ್ಲ, ಇಡೀ ವೇದ ಅಪ್ರಮಾಣ. ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಸುಳ್ಳು ಹೇಳಿ ಹತ್ತು ಸತ್ಯ ಹೇಳಿದ್ರೆ ಹತ್ತು ಸತ್ಯಗಳು ಅಪ್ರಮಾಣ ಆಗತ್ತ? ಅಂದ ಒಂದು ವಾಕ್ಯ ಸುಳ್ಳಾದ್ರೆ ಇಡೀ ವೇದ ಸುಳ್ಳಾಗಬೇಕಾಗಿಲ್ಲ. ಆದ್ರಿಂದ ವೇದ ಅಪ್ರಮಾಣ ಅನೃತತ್ವ ಅಂತಂದ್ರೆ ಯಾವ ವಾಕ್ಯ ಅನೃತ? ಪುತ್ರ ಕಾಮಹ ಪುತ್ರೇಷ್ಠ ವಿಜೇತ, ಅದು ಅನೃತ. ಅದರಿಂದ ಯಾವ್ದು ಅಪ್ರಮಾಣ ಬೇಕು? ಆ ವಾಕ್ಯ ಅಪ್ರಮಾಣ. ಅಗ್ನಿ ಹಿಮಸ್ಯ ಭೇಷಜಂ ಹೇಳ್ತಾ ಇದೆ ವೇದ. ಅಂದ್ರೆ ಹಿಮಕ್ಕೆ ಅಗ್ನಿ ವಿರೋಧಿ ಅಂತ ಹೇಳ್ತಾರೆ. ಅಪ್ರಮಾಣನ ಅಲ್ಲ. ಅಲ್ಲಿಗೆ ಒಂದು ವಾಕ್ಯ ಅಪ್ರಮಾಣ ಆದ್ರಿಂದ ಇಡೀ ವೇದ ಅಪ್ರಮಾಣ ಅಂತ ಸಾಧನೆ ಮಾಡಲಿಕ್ಕೆ ಬರಲ್ಲ. ಭಾಗಾ ಸಿದ್ಧಿ ಅನ್ನೋ ದೋಷ ಇದೆ ಅನುಮಾನಕ್ಕೆ. ದ್ವಿತೀಯ ಆಸ್ತಾನ್ ವಿಪ್ರತಿಪನ್ನ ವೇದಭಾಗ ಸಂಪ್ರತಿಪನ್ನ ವೇದಭಾಗ ಮೀಮಾಂಸಾ ಕಥಂ ಅನುಪಪನ್ನ. ಎರಡನೇದ್ದು ಯಾವುದು ಸುಳ್ಳು ಹೇಳುತ್ತೋ ಅದು ಅಪ್ರಮಾಣ, ಬಿಟ್ಟು. ಆದ್ರಿಂದ ಬ್ರಹ್ಮ ಜಿಜ್ಞಾಸ ಯಾಕೆ ಮಾಡಬಾರ್ದು ಹೇಳು? ನಾವು ಸತ್ಯ ಹೇಳುವ ವಾಕ್ಯವನ್ನು ತಗೊಂಡು ಜಿಜ್ಞಾಸೆ ಮಾಡ್ತೇವೆ ವೇದದಲ್ಲಿ. ಆದ್ರಿಂದ ವೇದವು ಸುಳ್ಳು ಹೇಳ್ತಾ ಇದೆ, ಆದ್ರಿಂದ ಆ ಭಾಗ ಅಪ್ರಮಾಣವಾದರೂ ಸತ್ಯ ಹೇಳುವ ಭಾಗದಲ್ಲಿ ವಿಚಾರ ಮಾಡುವ ಅಂಶ ಇರೋದ್ರಿಂದ ಅದರ ಬ್ರಹ್ಮ ಜಿಜ್ಞಾಸೆ ಮಾಡಲಿಕ್ಕೆ ನಮಗೇನು ವಿರೋಧ ಇಲ್ಲ. ಬ್ರಹ್ಮ ಜಿಜ್ಞಾಸ ನಯುಕ್ತ ಅಂತ ಪೂರ್ವಪಕ್ಷದ ಫಲವನ್ನು ನಿಲ್ಲಿಸೋಕ್ಕೆ ಬರಲ್ಲ. ಇದು ಒಪ್ಪಿಕೊಂಡು ಹೇಳಿರೋದು, ನಮ್ಮ ಸಿದ್ಧಾಂತ ಅಲ್ಲ ಇದು. ಅಥ ವೇದತ್ವಾತ್ ಕಸ್ಯಾಪಿ ವೇದ ಭಾಗಸ್ಯ ಅಪ್ರಾಮಾಣ್ಯಂ ಸಾಧಯಾಮಿ ಇತಿ ಮನ್ಯತೆ. ಇದು ಪ್ರಾಕ್ಟಿಕಲ್ ಆಗಿ ಹೇಳಿ. ವೇದದ ಒಂದು ವಾಕ್ಯ ಸುಳ್ಳು ಹೇಳುತ್ತದೆ ಅಂತಾದ್ಮೇಲೆ ಉಳಿದಿದ್ದ ಭಾಗ ಸತ್ಯ ಅಂತ ನಂಬಕ್ಕಾಗತ್ತಾ? ಆ ಒಬ್ಬ ವ್ಯಕ್ತಿ ಒಂದು ಎರಡು ಮೂರು ಕಡೆ ಸುಳ್ಳು ಹೇಳಿದ ಅಂದ್ರೆ ಅವನು ಸತ್ಯ ಹೇಳಿದ್ರು ನಂಬ್ತೀರಾ? ಡೌಟ್ ಪಡ್ತೀರಿ. ಆದ್ರಿಂದ ವೇದದ ಸುಳ್ಳು ಹೇಳುವ ಭಾಗವನ್ನು ಅಪ್ರಮಾಣ ಅಂತ ಸಾಧನೆ ಮಾಡಿ ಈ ಭಾಗದಂತೆ ಉಳಿದೆಲ್ಲ ಭಾಗವು ಅಪ್ರಮಾಣ ಅಂತ ಸಾಧನೆ ಪಡ್ತೀನಿ. ಸ್ವಲ್ಪ ಮಾಡ್ತೀನಿ ನೋಡಿ. ನಿಲ್ಸಿ ಕಂಪ್ಲೀಟ್ ಮಾಡಿ ನಿಮ್ಮ ಕನ್ಕ್ಲೂಷನ್ ಹೇಳಿ. ಏನು ಹೇಳಿ? ವೇದದ ಒಂದು ಭಾಗ ಸುಳ್ಳಾದ್ರಿಂದ, ಹಾ ಅದೇ ಅದು ಹೇಳ್ತೀನಿ. ಹೌದು, ಒಂದು ಭಾಗ ಸುಳ್ಳಾದ್ರಿಂದ ಎಲ್ಲವೂ ಸುಳ್ಳು ನಾನು ತೀರ್ಮಾನ ಮಾಡ್ತೇನೆ. ಯಾರು? ನಾವು ಒಪ್ಪಲ್ಲ, ನಾವು ಒಪ್ಪಲ್ಲ. ಇವಾಗ ಅವನು ಸುಳ್ಳು ಅಂತ ಹೇಳ್ತಾನೆ, ಸುಳ್ಳು ಹೇಳುವ ಭಾಗ ಮಾತ್ರ ಸುಳ್ಳು, ಉಳಿದಿದ್ದು ಸುಳ್ಳು. ಸುಳ್ಳು ಹೇಳುವ ಭಾಗ ಮಾತ್ರ ಸುಳ್ಳು ಅಂದ್ರೆ ಬಿಡು, ಉಳಿದಿದ್ರು ಜಿಜ್ಞಾಸೆ ಮಾಡ್ತೇವೆ. ಅಲ್ಲ, ಸುಳ್ಳು ಹೇಳುವ ಭಾಗ ಸುಳ್ಳಾದ್ರಿಂದ ಅದರಂತೆ ಉಳಿದ ಭಾಗವು ಸುಳ್ಳು ಅಂತ ಹೇಳ್ತೇವೆ ಅಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕು. ಇವಾಗ ತನ್ನ ಯಥಾಹಿ ಕಸ್ಯಚಿತ್ ಪ್ರತ್ಯಕ್ಷಸ್ಯ ಅನುಮಾನಸ್ಯ ವಾ ಅಪ್ರಾಮಾಣ್ಯೇಪಿ ಅನ್ಯಸ್ಯ ಪ್ರಾಮಾಣ್ಯಂ ನ ಪ್ರತ್ಯಕ್ಷತ್ವಾದಿ ಮಾತ್ರೇಣ ವಿಹನ್ಯತೆ ತಥಾ ವೇದಸ್ಯಾಪಿ ಅನ್ಯಥಾ ಸರ್ವಪ್ರತ್ಯಕ್ಷ ಅನುಮಾನ ವಿಲಯ ಪ್ರಸಂಗ. ಇದಕ್ಕೆ ಆಚಾರ ಕೊಟ್ಟ ಉತ್ತರ ಪ್ರತ್ಯಕ್ಷ ವೆಚ್ಚ. ಬೌದ್ಧರ ವಾದ ಏನು ಅಂದ್ರೆ, ವೇದದಲ್ಲಿ ಸುಳ್ಳು ಹೇಳುದೆ ಅಂತ ಪ್ರೂವ್ ಆಗಿರುವ ಭಾಗ ಇದೆ, ಅದರಂತೆ ಸಮಗ್ರ ವೇದವು ಸುಳ್ಳು. ಪ್ರತ್ಯಕ್ಷ ವೆಚ್ಚ ಪ್ರಾಮಾಣ್ಯಂ ಕಣ್ಣು ಕೆಲವೊಮ್ಮೆ ತಪ್ಪು ಜ್ಞಾನಕ್ಕೆ
ಕಾರಣ ಆಗಿದೆ. ನಮ್ಮ ಎಲೆ ಎದುರುಗಡೆ ಎಲೆಯಲ್ಲಿ ಊಟ ಬಳಸಿದ್ದಾರೆ ಅನ್ನ. ಆದ್ರಿಂದ ಇದು ಅನ್ನ ಹೌದೋ ಅಲ್ಲೋ ಅಂತ ನಂಬಿಕೆ ಇಲ್ಲ, ಊಟ ಮಾಡದೆ ಎದ್ದು ಹೋಗ್ತೇನೆ. ಮಾಡ್ತೀರ ಪ್ರತ್ಯಕ್ಷ ವೆಚ್ಚ. ಒಂದು ಪ್ರತ್ಯಕ್ಷವು ತಪ್ಪು ಅಂತಾದರೂ ಎಲ್ಲಾ ಪ್ರತ್ಯಕ್ಷದಲ್ಲೂ ನಂಬಿಕೆ ಕಳ್ಕೋತೀರಾ ನೀವು? ಇಲ್ಲ. ಅದರಿಂದ ಒಂದು ಭಾಗ ತಪ್ಪು ಅಂತಾದರೂ ಎಲ್ಲವೂ ಕಂಪಲ್ಸರಿಲಿ ತಪ್ಪಾಗಲೇಬೇಕು ಅಂತ ವೇದದಲ್ಲಿ ಇಲ್ಲ. ಇದು ತರ್ಕ ಅಷ್ಟೇನೆ, ನಿಮಗೆ ಕನ್ವಿನ್ಸಿಂಗ್ ಪಾಯಿಂಟ್ ಬೇಕು ಮತ್ತೆ ಹೇಳ್ತಾರೆ ಅಂದ್ರತ ಹೇಳ್ತಿಲ್ವಲ್ಲ ಅಂತ ನೀವಂತೀರಿ, ಹೇಳ್ತಾ ಇದೆ ಅಂತ ಅವನಂತ. ಅವನ ಅನ್ಯ ಅಂದ್ರೆ ಅವನು ಹೇಳ್ತಾನೆ ನೋಡಿ, ಪುತ್ರಕಾಮೇಷ್ಟಿ ಮಾಡಿದ್ರೆ ಮಕ್ಕಳಾಗುತ್ತೆ. ನಾನು ವೇದ ಹೇಳಿದಂತೆ ಕ್ರಮ ಪ್ರಕಾರ ಪುತ್ರೇಷ್ಟಿಯಾಗ ಮಾಡಿದ್ದೇನೆ, ಮಕ್ಕಳಾಗಲಿ. ಸುಳ್ಳು ಹೌದು ಕೇಳ್ತಾನೆ. ನೀವು ಸರಿಯಾಗಿಲ್ಲ, ಏನ್ ಸರಿಯಾಗಿ ಹೇಳಿ, ನಾನೇನ್ ತಪ್ಪು ಮಾಡಿದ್ದೇನೆ ಹೇಳಿ. ವೇದದಲ್ಲಿ ಹೇಳಿದ್ದು ಚಾಚು ತಪ್ಪಲ್ಲಿ ಮಾಡಿದ್ದೇನೆ ಅಂತ ನಾನು. ನಮ್ಮ ಉತ್ತರ ಅದೇನೆ, ಅದಕ್ಕೆ ಉತ್ತರ ಕೊಡ್ತಾರ ಅನ್ಯಥಾ. ಅದರಿಂದ ಒಂದು ತಪ್ಪಾದ್ರಿಂದ ಎಲ್ಲವೂ ತಪ್ಪು ಅಂತ ಹೇಳೋದಾದ್ರೆ ಪ್ರತ್ಯಕ್ಷದಲ್ಲೂ ನಂಬಿಕೆಯನ್ನು ಕಳ್ಕೊಳ್ಬೇಕಾಗುತ್ತೆ. ಇನ್ನು ನೋಡಿ ಪರ್ಟಿಕ್ಯುಲರ್ ಅದಕ್ಕೆ ಹೇಳ್ತಾರೆ ನಿಮ್ ಪಾಯಿಂಟ್ ಬಂದು ಕಿಂಚೇದಂ ಅಂದ್ರೆ ತತ್ವ ಅರ್ಥ ವ್ಯಭಿಚಾರಿತ್ವ ಇತಿ ಚೇತೇ ನನ್ವಿಧಮೇವ ಅಪ್ರಾಮಾಣ್ಯಂ ಇತಿ ಸಾಧ್ಯಾ ವಿಶಿಷ್ಟತಾ. ನೋಡಿ ವೇದ ಅಂದ್ರೆ ಪುತ್ರಕಾಮಃ ಪುತ್ರೇಷ್ಟ ಯಜೇತ ಇತಿ ವೇದ ಅಪ್ರಮಾಣಂ. ಯಾಕೆ ಅನೃತತ್ವಾತ್. ಅನೃತ ಅಂದ್ರೆ ಏನು? ಅನೃತ ಅಂದ್ರೆ ಹೇಳಿದ ವಿಷಯ ಇಲ್ಲ. ಹೇಳಿದ ವಿಷಯವು ಆಗಿಲ್ಲ ಆದ್ರಿಂದ ವೇದವು ಅಪ್ರಮಾಣ. ಅಪ್ರಮಾಣ ಅಂದ್ರೇನು? ಹೇಳಿದ್ದು ಸರಿಯಲ್ಲ. ಹೇಳಿದ ವಿಷಯ ಇಲ್ಲಾದ್ರಿಂದ ಹೇಳಿದ ವಿಷಯ ಇಲ್ಲ. ಇದೊಂದು ಅನುಮಾನನೇ ಇದು. ಇದು ಟೆಕ್ನಿಕಲಿ ದೋಷ. ನಿಮ್ಗೆ ಕನ್ವಿನ್ಸಿಂಗ್ ಪಾಯಿಂಟ್ ಟಿಕಾದ್ರೆ ಆಮೇಲೆ ಹೇಳ್ತಾರೆ ನೋಡಿ. ನಚ ಅನೃತತ್ವ ಏಕದೇಶೇಪಿ ಇತಿ ಸೂತ್ರಕಾರ ಏವ ವಕ್ಷತಿ. ಉಪಾಸನಾ ಪಾದದಲ್ಲಿ ಸೂತ್ರಕಾರರೇ ಏಕದೇಶದಲ್ಲೂ ವೇದವು ಅಪ್ರಮಾಣ ಅಲ್ಲ ಅಂತ ಹೇಳ್ತಾರೆ. ಆಯ್ತಾ? ನೋಡಿ ಉದಾಹರಣೆಗೆ, ಡಾಕ್ಟ್ರು ನಿಮ್ಮ ಕಾಯಿಲೆಗೆ ಮದ್ದು ಕೊಡ್ತಾರೆ. ಕೆಲವರಿಗೆ ಸಕ್ಸಸ್ ಆಗುತ್ತೆ, ಕೆಲವರಿಗೆ ಫೇಲ್ಯೂರ್ ಆಗುತ್ತೆ. ಆದ್ರಿಂದ ಈ ಡಾಕ್ಟ್ರು ಸರಿಯಾಗಿ ಗೊತ್ತಿಲ್ಲ, ಮದ್ದು ಕೊಡಲ್ಲ, ಅವನು ಕೊಟ್ಟ ಮದ್ದು ರೋಗ ವಾಸಿ ಮಾಡಲ್ಲ. ಜನರಲೈಸ್ ಮಾಡ್ಬೋದಾ? ಯಾಕೆಂದ್ರೆ ಮದ್ದು ತಗೊಳ್ಳುವ ವ್ಯಕ್ತಿಗಳು ಬೇರೆ ಬೇರೆ ಇರ್ತಾರೆ. ನನ್ನ ದೇಹದ ನೇಚರ್ ಬೇರೆ, ನಿಮ್ಮ ದೇಹದ ನೇಚರ್ ಬೇರೆ. ನಿಮಗೂ ನನಗೂ ಸೇಮ್ ಕಾಯಿಲೆ ಇರ್ಬೋದು. ವೈದ್ಯರು ಕೊಟ್ಟ ಮದ್ದು ನನಗೆ ಫಲಿಸ್ಬೋದು, ನಿಮಗೆ ಫಲಿಸದೆ. ಹಾಗೆ ಅಂದ್ಕೊಂಡು ನಿಮ್ಮ MBBS ಸಿದ್ಧಾಂತನೇ ತಪ್ಪು, ಆ ಡಾಕ್ಟ್ರೇ ದಡ್ಡ ತೀರ್ಮಾನ ಮಾಡ್ತೀರಾ? ಇಲ್ಲ. ಹಾಗೆ ಪುತ್ರಕಾಮಃ ಪುತ್ರೇಷ್ಟ ಯಜೇತ. ಒಬ್ಬನು ಮಾಡಿದ ಆಗಲಿಲ್ಲ, ಒಬ್ಬನು ಮಾಡಿದ ಸಂತತಿ ಆಯಿತು. ತಪ್ಪು ಅಂತೀರೋ ಸರಿ ಅಂತೀರೋ, ಮಾಡಬೇಕಿದ್ದವನಲ್ಲಿ ಏನೋ ಒಂದು ದೋಷ ಇದೆ. ಆಚಾರ್ಯ ಹೇಳ್ತಾರೆ ಅದನ್ನ ಉಪಾಸನಾ ಪಾದದಲ್ಲಿ. ನಿಮಗೆ ವೇದ ಹೇಳಿದ ಕರ್ಮ, ವೇದ ಹೇಳಿದ ಮಂತ್ರ ಫಲಿಸಬೇಕು ಅಂತಾದರೆ ನಿಮ್ಮ 7 ತಲೆಮಾರಿನಿಂದ ರಕ್ತ ಶುದ್ಧವಾಗಿರಬೇಕು. ಆವಾಗ 100% ಫಲ ಕೊಡುತ್ತೆ. ಗ್ಯಾರಂಟಿ ಹೇಳ್ತೀರಾ? ನಮ್ಮ 7 ತಲೆಮಾರಿನಿಂದ ರಕ್ತ ಯಾವುದೇ ರೀತಿಯಿಂದ ಅಶುದ್ಧಿ ಆಗಲಿಲ್ಲ. ಆದ್ದರಿಂದ ಇದೇ ಚಾಲೆಂಜ್ ಆಚಾರ್ಯ ಮಾಡಿರೋದು. ಆಚಾರ್ಯ ಎದುರುಗಡೆ ಒಬ್ಬ ಶೂದ್ರರಾಜ ಬಂದು ವೇದ ಅಪ್ರಮಾಣ ಅಂತ. ಯಾಕಂತೆ? ನಿನಗೆ ಯೋಗ್ಯತೆ ಇಲ್ಲ, ಹೌದು ನೀವು ಮಾಡಿರಿ ಅಂತ. ಕೈಯಲ್ಲಿ ಬೀಜ ಇಟ್ಕೊಂಡು ಮೊಳಕೆಗಳನ್ನು ತರಿಸಿದ್ರು. ಔಷಧಿ ಸುತ್ತ ಹೇಳಿ ನೋಡಿ, ಯೋಗ್ಯತೆ ಇದ್ದವರು ಮಾಡಿದ್ರೆ ಆಗ. ಅದಲ್ಲ, 7 ಜನ ಇರಲೇಬೇಕು ಕಂಪಲ್ಸರಿ ಅಲ್ಲ. ನಿಮ್ಮ 7 ತಲೆಮಾರು ಇದ್ರೆ 7 ತಲೆಮಾರಲ್ಲೂ ರಕ್ತ ಶುದ್ಧಿ ಇರಬೇಕು.
ಏಳು ತಲೆಮಾರಿ ಇಲ್ಲ, ಒಬ್ಬನೇ ತಲೆಮಾರಿ ಮತ್ತೆ ಪರಮಾತ್ಮ ರಕ್ತ ಶುದ್ಧಿ ಇಲ್ಲ ಅಂತೀರಾ ನೀವು? ಆತರ ರಕ್ತ ಶುದ್ಧಿ ಇಲ್ಲ ಅಂತೀರಾ? ನಿಮ್ಮ ರಕ್ತ ಶುದ್ಧಿ ಆಗಬೇಕಾದ್ರೆ ನಿಮ್ಮ ಹಿಂದಿನ ಏಳು ತಲೆಮಾರು ಶುದ್ಧ ಇರಬೇಕು. ಅದಲ್ಲದೆ ನೋಡಿ, ಅದೆಲ್ಲ ನೂರಕ್ಕೆ 100% ನಮ್ಮ ಕೈಲ ಅದರದ್ದನ್ನೆಲ್ಲ ಮಾಡಿದ್ದೇವೆ ಅಂತ ಇಟ್ಕೊಂಡು, ಇದನ್ನ ಇದು ನಮ್ಮ ಕೈಯಲ್ಲಿ ಇದೆಯಾ? ವ್ಯಾಧ ಅಲ್ಲಿಗೆ ಅಂದ್ರೆ ಸಪ್ತಮಗೆ ಇದೆ. ವ್ಯಾಧಾತೇನ ಚ ಅಪ್ರಾಮಾಣ್ಯಂ ಸಾಧಯಂ ಕಿಂ ವಾಕ್ಯದ್ವಯಂ ಪಕ್ಷೀಕುರಿಯಾತ್ ಉತ ಏಕಮೇವ. ವ್ಯಾಘಾತ ಇರೋದ್ರಿಂದ ಅಪ್ರಮಾಣ. ಯಾವುದು ಉದಾಹರಣೆ? ಉದಿತೇ ಜುಹೋತಿ ಅನುದಿತೇ ಜುಹೋತಿ, ಇದು ಅಪ್ರಮಾಣ. ಇದು ಅಪ್ರಮಾಣ ಅಂದ್ರೆ ಇವೆರಡೂ ಅಪ್ರಮಾಣ ಅಂತೀಯೋ, ಇದರಲ್ಲಿ ಒಂದು ಅಪ್ರಮಾಣ ಅಂತ. ವ್ಯಾಘಾತ ಇರೋದ್ರಿಂದ ಇವೆರಡೂ ತಪ್ಪು. ನಾನು ಗಂಡಸು, ನಾನು ಹೆಂಗಸು, ವ್ಯಾಹತಿ ಇದೆ, ಎರಡೂ ತಪ್ಪು. ಹೌದಾ? ಹಾಗೆ ಉದಿತೇಜು ಹೋತಿ ಅದಿ ಅನುದಿತೇಜು ಹೋತಿ, ಎರಡು ವ್ಯಾಹತಿ ಇರೋದ್ರಿಂದ ಎರಡೂ ತಪ್ಪು ಅಂದ್ರೆ ಎರಡು ತಪ್ಪು ಆಗ್ಬೇಕಲ್ಲ, ಒಂದು ಸರಿ ಆಗ್ಬೇಕು. ಹಾಗೆ ಒಂದನ್ನೇ ಪಕ್ಷ ಮಾಡ್ತೇನೆ. ಉದಿತೇಜು ಹೋತಿ ಅನ್ನೋದು ತಪ್ಪು, ಅನುದಿತೇಜು ಹೋತಿ ಅನ್ನೋದಕ್ಕೆ ವಿರುದ್ಧ ಆಗಿರೋದ್ರಿಂದ ನಾನು ಹೇಳ್ತೇನೆ ಅನುದಿತೇಜು ಹೋತಿ ಅನ್ನೋದು ತಪ್ಪು, ಉದಿತೇಜು ಹೋತಿ ಅನ್ನೋದಕ್ಕೆ ವಿರುದ್ಧ ಆಗಿರೋದ್ರಿಂದ ಯಾವ್ದು ತಪ್ಪು ಯಾವ್ದು ಸರಿ ಯಾವ ತೀರ್ಮಾನ ಅಂದ್ರೆ ಎರಡನ್ನೂ ಪಕ್ಷ ಮಾಡಲಿಕ್ಕೆ ಬರಲ್ಲ, ಒಂದನ್ನು ಇಟ್ಕೊಂಡು ಇದು ಅಪ್ರಮಾಣ ಅಂತ ದೃಢ ಮಾಡ್ಲಿಕ್ಕೆ ಬರೋದಿಲ್ಲ, ಅದೇ ಆಚೆ ಅಪ್ರಮಾಣ ಆಗಿರಬಾರ್ದು ಅಂತ ಕೇಳಲಿಕ್ಕೆ ಬರುತ್ತೆ. ವ್ಯಾಹತಿಯಿಂದ ತೀರ್ಮಾನ ಮಾಡ್ಲಿಕ್ಕೆ ಬರಲ್ಲ. ತರ್ಕಕ್ಕೆ ಪ್ರತಿಕಾಗ್ತಾರೆ ಎಲ್ಲ ಹಂತದಲ್ಲಿ, ಹೀಗೆ ಮಾಡ್ಕೊಂಡಿದ್ದಾರೆ ಅವನು ಮಾಡಿದ ತರ್ಕಕ್ಕೆ ಪ್ರತಿಕ. ಆಮೇಲೆ ಕನ್ವಿನ್ಸಿಂಗ್ ಪಾಯಿಂಟ್ ನಮ್ಗೆ ನಾದ್ಯಃ ವ್ಯಾಹತಯೋ ಪ್ರತ್ಯಕ್ಷಯೋ ಅನುಮಾನಯೋರ್ವಾ ಮಧ್ಯೆ ಅನ್ಯತರ ಪ್ರಾಮಾಣ್ಯ ಸಂಭವವತ್ ವಾಕ್ಯಯೋ ಅಪಿ ಅನ್ಯತರ ಪ್ರಾಮಾಣ್ಯ ಸಂಭವಾತ್. ಆಚಾರ ವೇದಿಕೆ ಕೊಟ್ಟ ಉತ್ತರ ಪ್ರತ್ಯಕ್ಷ ವೆಚ್ಚ. ಪ್ರತ್ಯಕ್ಷ ಅನುಮಾನಗಳು ಎರಡು ಪರಸ್ಪರ ವಿರುದ್ಧವಾಗಿದ್ದಾಗ ಎರಡೂ ಅಪ್ರಮಾಣ ಆಗುತ್ತಾ? ಇಲ್ಲ, ಒಂದು ಪ್ರಮಾಣ ಒಂದು ಅಪ್ರಮಾಣ ಆದಂತೆ ವಾಕ್ಯದಲ್ಲೂ ಎರಡೂ ಅಪ್ರಮಾಣ ಅಂತ ಹೇಳೋದು ಸರಿಯಲ್ಲ. ನ ದ್ವಿತೀಯ ಎರಡನೇದೇನು? ಇವೆರಡಲ್ಲಿ ಒಂದು ಅಪ್ರಮಾಣ ಅಂತ ಹೇಳ್ತೇನೆ. ಅನಿಶ್ಚಿತ ದಶಾಯಾಂ ಅನ್ಯತರ ಪ್ರತ್ಯಕ್ಷಾಧಿಪತ್ ಪಕ್ಷೀಕೃತ ಸ್ಯಾಪಿ ಪ್ರಾಮಾಣ್ಯ ಸಂಭವಾತ್. ಒಂದನ್ನ ಅಪ್ರಮಾಣ ಅಂತೇನೆ ಅಂದ್ರೆ ಇದು ಅಪ್ರಮಾಣ ಅಂದ್ರೆ ಇದೇ ಅಪ್ರಮಾಣ ಅಂತ ಹೇಳುತ್ತೆ, ಇದು ಅಪ್ರಮಾಣ ಆಗಿರ್ಬೋದಲ್ಲ, ಆದ್ರಿಂದ ಅದು ನಿಶ್ಚಯ ಮಾಡಕ್ಕೆ ಬರೋದಿಲ್ಲ. ಅಪಿ ಚ ವ್ಯಾಘಾತ ಆಪಾತ ಸರ್ವಥಾ ವಾ ನಾದ್ಯ ಆಪಾತತೋ ವ್ಯಾಘಾತವತೋಪಿ ಪ್ರತ್ಯಕ್ಷಾದೇರಿವ ವೇದಸ್ಯಾಪಿ ಪ್ರಾಮಾಣ್ಯ ಸಂಭವಾತ್. ವ್ಯಾಹತಿ ಇರೋದ್ರಿಂದ ಅಪ್ರಮಾಣ ಅಂತ. ವ್ಯಾಹತಿಗೆ ಉದಾಹರಣೆ ಯಾವುದು? ಯಾವುದು? ಪರಸ್ಪರ ವಿರುದ್ಧವಾದದ್ದನ್ನು ಹೇಳೋದು. ಉದಿತೇಜು ಹೋತಿ ಅದುತೇಜು ಹೋತಿ. ಇವಾಗ ವ್ಯಾಘಾತ ಸರ್ವಥಾ ವ್ಯಾಘಾತನ ನಮಗೆ ವ್ಯಾಹತಿ ಕಾಣಿಸ್ತದೆ ಅಂತ, ನಮ್ಮ ದೃಷ್ಟಿಯಿಂದ ವಿರುದ್ಧ ಅಥವಾ ಸರ್ವಥಾ ವಿರುದ್ಧ. ನಮ್ಮ ದೃಷ್ಟಿಯಿಂದ ವಿರುದ್ಧ ಆದ್ರಿಂದ ಅಪ್ರಮಾಣ ಅಂತೇವೆ ಅಂದ್ರೆ ನೋಡ್ರಿ, ಅಯಂ ಘಟ ದ್ರವ್ಯಂ ನ ಶುಕ್ಲ ಅಂತ. ಈ ಘಟವು ಅಥವಾ ಈ ಬಟ್ಟೆಯು ದ್ರವ್ಯವಾಗಿದೆ, ಬಿಳಿಯಲ್ಲ ಅಂತ.
ಅಂದ್ರೆ ಕಪ್ಪು ಬಟ್ಟೆನೆ ನಾನು ತೋರಿಸಿದ್ದು. ಇದು ನೋಡೋದಕ್ಕೆ ವ್ಯಾಹತಿ ತರ ಕಾಣುತ್ತೆ. ದ್ರವ್ಯ ಆದ ಮೇಲೆ ಅದಕ್ಕೊಂದು ಬಿಳಿ ಬಣ್ಣ ಇರಲೇಬೇಕು ಅಂತ ನಾವು ತಿಳ್ಕೊಂಡಿದ್ದೇವೆ. ಇಲ್ಲೇನಂತಿದ್ದೇನೆ ನಾನು, ಇದು ದ್ರವ್ಯ ಆಗಿದೆ ಆದರೆ ಬಿಳಿಯಲ್ಲ ಅಂತ. ನಮ್ಮ ದೃಷ್ಟಿಯಲ್ಲಿ ವ್ಯಾಹತಿ, ಆದರೆ ವಿಚಾರ ಮಾಡ್ರಿ, ದ್ರವ್ಯ ಆದರೆ ಬಿಳಿನೇ ಆಗಬೇಕಾ? ತಪ್ಪಾಗ. ಹೀಗೆ ಮೇಲ್ಮೈಗೆ ವ್ಯಾಹತಿ ಇದ್ದ ಕೂಡಲೇ ಅದು ಅಪ್ರಮಾಣ ಆಗಬೇಕಾಗಿ. ಉದಿತೇಜು ಹೋತಿ ಅನುದಿತೇಜು ಹೋತಿ ಅನ್ನೋದು ಆಪಾತತಃ ವ್ಯಾಹತ ಆದ್ರಿಂದ ಅಪ್ರಮಾಣ ಅಂದ್ರೆ, ಆಪಾತತಃ ವ್ಯಾಹತ ಆದ್ರೆ ಅಪ್ರಮಾಣ ಆಗಬೇಕಾಗಿಲ್ಲ. ಇನ್ನೇನನ್ಬೇಕು? ಸರ್ವಥಾ ವ್ಯಾಹತ. ಇದನ್ನು ಎರಡನ್ನ ಕೂಡಿಸೋಕ್ಕೆ ಸಾಧ್ಯ ಇಲ್ಲ, ಅಪ್ರಮಾಣ. ನಿನಗೆ ಯಾಕತ್ತು ಸರ್ವಥಾ ವ್ಯಾಹತ ಅಂತ? ಕೆಲವರಿಗೆ ಉದಿತೇಜು ಹೋತಿ, ಕೆಲವರಿಗೆ ಅನುದಿತೇಜು ಹೋತಿ. ನಿಮ್ಮಲ್ಲಿ ಅರ್ಘ್ಯ ಪಟ್ಪಟಾನ ಮಾಡೋದು ಸೂರ್ಯ ಅರ್ಘ್ಯ. ಕೆಲವರು ನಿಂತ್ಕೊಂಡು ಕೊಡಬೇಕು ಅರ್ಘ್ಯ, ಕೆಲವರು ಕೂತ್ಕೊಂಡು ಕೊಡಬೇಕು. ನಾವು ಮಕ್ಕಳಿಗೆ ಮುಂಜಿ ಮಾಡ್ತೇವೆ, ಋಗ್ವೇದಿಗಳು ನಿಂತುಕೊಂಡು ಮಗುವಿಗೆ ಜನಿವಾರ ಹಾಕಬೇಕು, ಯಜುರ್ವೇದಿಗಳು ಕೂಡಿಸ್ಕೊಂಡು ಜನಿವಾರ ಹಾಕಬೇಕು. ಕೂತು ಉಪನಯನ ಮಾಡಬೇಕು, ನಿಂತು ಉಪನಯನ ಮಾಡಬೇಕು, ಸರಿನೋ ತಪ್ಪು ಕೆಲವರು ಕೆಲವರು. ಹಾಗೆ ಉದಿತೇಜು ಹೋತಿ ಅನುದಿತೇಜು ಹೋತಿ, ಕೆಲವರು ಉದಿತೆ ಮಾಡ್ರೆ ಅಧಿಕಾರ ಬೇರೆ ವ್ಯವಸ್ಥೆ ಮಾಡಬಹುದು. ಅಂದ್ರೆ ಸರ್ವತಾ ವ್ಯಾಹತಿ ಅಂತ ಯಾಕೆ ತೀರ್ಮಾನ ಮಾಡ್ತೀವಿ? ಇದೆ ಉದಿದೆ ಹೋಮ ಋಗ್ವೇದಿಗಳಿಗೆ ಯಜುರ್ವೇದಿಗಳಿಗೆ ಅಂತ ವೇದ ಭೇದೇನ. ಋಗ್ವೇದಿಗಳು ಉದಯಾನಂತರದಲ್ಲಿ ಹೋಮ ಮಾಡಬೇಕು, ಯಜುರ್ವೇದಗಳು ಯಜುರ್ವೇದಿಗಳು ಉದಯಕ್ಕೆ ಪೂರ್ವದಲ್ಲಿ ಅಗ್ನಿ ಸ್ಥಾಪನೆ ಮಾಡಬೇಕು. ಸಂದರ್ಭ ವಿಶೇಷ ಆಗಬಹುದು. ನಹಿ ಸರಿ, ಅರ್ಘ್ಯ ಕೊಡೋದು ಹಾಗೆ ಕೂತು ನಿಂತು ಅಂತೀವಿ. ಅಪಿ ಚ ವ್ಯಾಘಾತ ಆಯ್ತಲ್ಲ ಅದು ನದ್ವೀಯ ಪ್ರತ್ಯಕ್ಷಾದೌ ಇವ ಅಸಿಚ್ಛೇ ಸರ್ವಥಾ ವ್ಯಾಹತಿ ಅಸಿಚ್ಛ ಯಥಾ ಚ ಅಸಿಚ್ಛಿ ತಥಾ ಸೂತ್ರಕೃದೇವ ವಕ್ಷ್ಯತಿ. ಉತ್ತರ ನಿರ್ಣಯದಲ್ಲಿ ಆಚಾರ್ಯರಿಗೆ ಉತ್ತರ ಕೊಟ್ಟಿದ್ದಾರೆ. ಇಲ್ಲಿ ಟೀಕಾಕೃತ್ಪಾದರಂತಾರೆ, ಇದಕ್ಕೆ ಸರ್ವಥಾ ವ್ಯಾಹತಿ ಇಲ್ಲ. ಯಾಕೆ ಅಂದರೆ ಸೂತ್ರಕೃತ್ ವಕ್ಷ್ಯತಿ ಉಪಾಸನಾ ಪಾದದಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ? ಅಧಿಕಾರಿ ಭೇದೇನ ಉದಿತೇಜು ಹೋತಿ ಅನಿತಿತೇಜು ಹೋತಿ ಅಂತ ಕೊಡಿಸ್ಬೋದು, ಸರ್ವಥಾ ವ್ಯಾಹತಿ ಇಲ್ಲ. ಇನ್ನು ಎರಡನೇದು ಅನೃತ ವ್ಯಾಘಾತ ಪುನರುಕ್ತ ಪೌನರುಕ್ತೇಪಿ ಪ್ರತ್ಯಕ್ಷಾದಿವತ್ ವೇದ ಪ್ರಾಮಾಣ ಸರಿ ವೇದ ಪ್ರಾಮಾಣ್ಯಂ ಸಂಭವತಿ ನಹಿ ಏಕಸ್ಮಿನ್ನರ್ಥೇ ಸಂಪ್ಲವಮಾನಂ ಪ್ರತ್ಯಕ್ಷಂ ಅನುಮಾನಂ ವಾ ಅಪ್ರಮಾಣಂ ಭವತಿ. ಇನ್ನು ಪುನರುಕ್ತಿ ಇರೋದರಿಂದ ಅಪ್ರಮಾಣ ಪ್ರತ್ಯಕ್ಷವತು ಆಚಾರ್ಯರ ಉತ್ತರ. ಪ್ರತ್ಯಕ್ಷದಲ್ಲಿ ಪುನರುಕ್ತಿ ಇದೆ, ಅಪ್ರಮಾಣ ಆಗುತ್ತಾ? ನೋಡ್ರಿ, 2 ಗಂಟೆ ನಾನು ಪಾಠ ಮಾಡಿದ್ರೆ 2 ಗಂಟೆ 1 ನಿಮಿಷದಲ್ಲೂ ನನ್ನನ್ನು ನೋಡ್ತಾ ಇದ್ದೀರಿ, ನೋಡಿತನ್ನೇ ನೋಡೋದು. ಪುನರುಕ್ತಿ ಹೋದಲ್ಲ ಅಪ್ರಮಾಣ ಹೇಳ್ತೀರಾ? ಅನುಮಾನ, ಪ್ರತಿನಿತ್ಯ ನಾವು ಢಣ್ 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 ಅಂತ 8 ಗಂಟೆ ಹೊಡೆದ್ರೆ 8 ಆಯಿತು ಅಂತ ಅನುಮಾನ ಮಾಡ್ತೀವಿ. ದಿನಾನೂ ಅನುಮಾನ ಮಾಡ್ತೀವಿ ಪುನರುಕ್ತಿ ಅಪ್ರಮಾಣನ. ಆದ್ರಿಂದ ಪ್ರತ್ಯಕ್ಷಕ್ಕೆ ಅನುಮಾನಕ್ಕೆ ಪುನರುಕ್ತಿ ಹೇಗೆ ದೋಷ ಅಲ್ವೋ, ಶಬ್ದಕ್ಕೂ ದೋಷ ಅಲ್ಲ, ಅಪ್ರಮಾಣ ಆಗಬೇಕಾಗಿಲ್ಲ. ಏಕಸ್ಮಿನ್ ಅರ್ಥೆ ಸಂಪ್ಲವಮಾನಂ ಅಂದ್ರೇನು? ಒಂದೇ ವಿಷಯದಲ್ಲಿ ಮತ್ತೆ ಮತ್ತೆ ಬರುವ ಪ್ರತ್ಯಕ್ಷ ಅಪ್ರಮಾಣ ಆಗತ್ತಾ? ಇಲ್ಲ. ಅರ್ಥ ವೈಪರೀತ್ಯೇಹಿ ತತ್ಸ್ಯಾತ್ ನಹಿ ಪ್ರತ್ಯಕ್ಷೇಣ ಗೃಹೀತೋ ಭಟಃ ಪುನರ್ಗೃಹ್ಯಮಾನಃ ಪಟೋ ಭವತಿ. ನೋಡಿ, ಅಪ್ರಮಾಣ ಅನ್ನೋದಕ್ಕೂ ಮತ್ತೆ ಮತ್ತೆ ಬರೋದು ಅನ್ನೋದಕ್ಕೂ ವ್ಯತ್ಯಾಸ ಇದೆ.
ನನ್ನನ್ನ ಮತ್ತೆ ಮತ್ತೆ ನೋಡ್ತಾ ಇದ್ದೀರಿ, ನೋಡಿದ್ದನ್ನೇ. ಆದ್ರಿಂದ ಅಪ್ರಮಾಣನ. ಅಪ್ರಮಾಣ ಅನ್ನೋದಕ್ಕೆ ಅರ್ಥ ಏನು? ನೀವು ನೋಡ್ತಾ ಇದ್ದೀರಿ, ನಾನಲ್ಲ. ಅವಾಗ ಅಪ್ರಮಾಣ. ಟೀಕಾಟಿಪ್ಪಾದರ ಅಂತಾರೆ, ಘಟವನ್ನ ಒಂದ್ಸರ್ತಿ ನೋಡಿದೆ, ಮತ್ತೆ ಅದೇ ಘಟವನ್ನು ನೋಡಿದೆ, ಅದು ಘಟ ಆಗಿದ್ರೆ ಅಪ್ರಮಾಣ. ಮೊದಲನೇ ಸರ್ತಿ ನೋಡಿದಾಗ ಘಟ ಆಗಿತ್ತು, ಎರಡನೇ ಸರ್ತಿ ನೋಡಿದಾಗ ಪಟ ಆಯ್ತು, ಆದ್ರಿಂದ ಅಪ್ರಮಾಣ ಅಂತೀರ. ಎರಡನೇ ಸರ್ತಿ ನೋಡಿದಾಗಲೂ ಘಟನೆ ಅದು, ನೋಡಿದ ಘಟವನ್ನೇ. ಹತ್ತು ಸರ್ತಿ ನೋಡಿದ್ರು ಆ ಘಟ ಏನು ಪಟ ಆಗಲ್ಲ. ಅಂದ ಮೇಲೆ ನೋಡಿದ್ದನ್ನೇ ನೋಡಿದ್ರೆ ಅಪ್ರಮಾಣ ಆಗೋದು ಹೇಗೆ? ವ್ಯರ್ಥ ಅಂತ ಹೇಳಿ ನೋಡಿದ ಸಿನಿಮಾನೇ ಯಾಕೆ ನೋಡ್ತೀರಿ, ಬೋರ್ ಆಗತ್ತೆ ಅಂದ್ರೆ ಅಪ್ರಮಾಣ ಅಲ್ಲ. ನಾಪಿ ಪೃಥಕತ್ವೇನ ಅನಿತ್ಯತೆಯ ಅನಿಮಿತ ಶಬ್ದ ತೀವ್ರಾದಿ ಧರ್ಮೋಪೇತತ್ವೇನ ಪುನಃ ತಥಾನುಮೀಯಮಾನಃ ನಿತ್ಯೋ ಭವತಿ. ಪ್ರತ್ಯಕ್ಷದ ಉದಾಹರಣೆ ಕೊಟ್ಟರು. ಶಬ್ದವು ಅನಿತ್ಯ ಅನ್ನೋದನ್ನು ಎರಡು ರೀತಿಯಿಂದ ಪ್ರೂವ್ ಮಾಡಬಹುದು. ಹಾಗೆ ಅಂದರೆ ಶಬ್ದ ಅನಿತ್ಯ ಕೃತಕತ್ವ, ಹುಟ್ಟಿದೆ ಅದರಿಂದ ನಾಶ ಇದೆ. ಶಬ್ದ ಅನಿತ್ಯ, ಮೊದಲನೇದು ಮಂದ್ರವಾಗಿತ್ತು, ಈವಾಗ ತೀವ್ರವಾಗಿದೆ. ಅಂತ ಮೊದಲನೇದು ಮೆತ್ತಿಗಿತ್ತು, ಇವಾಗ ಜೋರಿದೆ. ಆದ್ರೆ ಮೊದಲನೇ ಶಬ್ದ ಬೇರೆ, ಇವಾಗಿನ ಶಬ್ದ ಬೇರೆ. ಮೊದಲನೇದು ನಾಶ ಆಯಿತು, ಇದು ಹೊಸ್ತಾಗಿ ಹುಟ್ಕೊಳ್ತು. ಶಬ್ದವು ಅನಿತ್ಯ ಅನ್ನೋದನ್ನು ಎರಡು ಕಾರಣದಿಂದ ಪ್ರೂವ್ ಮಾಡಬಹುದು. ಮೊದಲನೇದು ಕೃತಕತ್ವ, ಎರಡನೇದು ತೀವ್ರತ್ವ ಮಂದ್ರತ್ವ ಎಂಬ ವಿರುದ್ಧ ಧರ್ಮ. ಎರಡನೇ ಸತಿ ನಾವು ಅದನ್ನೇ ಪ್ರೂವ್ ಮಾಡಿದ್ದು ಅನ್ಕೊಂಡು ಎರಡನೇದು ಅಪ್ರಮಾಣ ಆಗತ್ತಾ? ಮೊದಲು ಪ್ರೂವ್ ಮಾಡಿದ್ದನ್ನೇ ಮತ್ತೆ ಇನ್ನೊಂದು ಕಾರಣದಿಂದ ಪ್ರೂವ್ ಮಾಡಿದಾಗ ಎರಡನೇದು ಅಪ್ರಮಾಣ ಆಗತ್ತಾ? ಇಲ್ಲ. ಪ್ರತ್ಯಕ್ಷವು ನೋಡಿದ್ದನ್ನೇ ನೋಡಿದ್ರೆ ಅಪ್ರಮಾಣ ಆಗಲ್ಲ. ಅನುಮಾನವು ಮೊದಲು ಮಾಡಿದ ಪ್ರೂವನ್ನೇ ಮತ್ತೆ ಮಾಡಿದ್ರು ಅದೇನು ಅಪ್ರಮಾಣ ಆಗಲ್ಲ. ಹಾಗೆ ಶಬ್ದವು ಹೇಳಿದ್ದನ್ನೇ ಹೇಳಿದ್ರು ಅಪ್ರಮಾಣ ಆಗಲ್ಲ. ತಥಾ ಶಬ್ದೇಪಿ ವೈಯರ್ಚಂತು ಕಥಂಚಿತ್ ಸಂಕೇತ ತಚ್ಚ ಅಭ್ಯಾಸ ಅನುವಾದಾದಿ ರೂಪೇಣ ಯಾಕುರುವದ್ಭಿರೇವ ವೃದ್ಧೈಹಿ ಪರಿಹೃತಂ ಇತಿ. ಇನ್ನಿಷ್ಟು ಹೇಳಬಹುದು. ಪುನರುಕ್ತಿ ಇರೋದರಿಂದ ಅಪ್ರಮಾಣ ಅಲ್ಲ, ಮತ್ತೆ ವ್ಯರ್ಥ. ಪ್ರತ್ಯಕ್ಷವು ಪುನರುಕ್ತಿ ಮಾಡಿದರೆ ವ್ಯರ್ಥ ಅಲ್ಲ, ನಮ್ಮ ಕೈಯಲ್ಲಿಲ್ಲ. ನೋಡಿದ ಕೂಡ ಅದರ ಜ್ಞಾನ ಬರುತ್ತೆ. ಏನು ನೋಡಿದ್ದನ್ನು ಮತ್ತೆ ಯಾಕೆ ನೋಡ್ತೀವಿ ಅಂತ ಕಣ್ಣಿಗೆ ಹೇಳಕ್ ಬರುತ್ತೆ. ಅದು ನೋಡಿದ ಕೂಡ ನಮಗೆ ಜ್ಞಾನ ಹುಟ್ಟಿಸ್ಬಿಡುತ್ತೆ. ಶಬ್ದದಲ್ಲಾದ್ರೆ ನಮ್ಮ ಕೈಯಲ್ಲಿದೆ, ಹೇಳಿದ್ದನ್ನೇ ಮತ್ತೆ ಮತ್ತೆ ಯಾಕೆ ಹೇಳ್ತೀರಿ? ನಾನು ವಿಷ್ಣು ತತ್ವದಲ್ಲಿ ಹೇಳಿದ್ದನ್ನೇ ಮತ್ತೆ ಸುಧಾದಲ್ಲಿ ಹೇಳ್ತಾ ಇದ್ದೇನೆ. ಆಚಾರ್ಯ ಅಲ್ಲಿ ಹೇಳಿದ್ದನ್ನೇ ಮತ್ತೆ ಯಾಕೆ ಹೇಳ್ತೀರಿ ಅಂತ ಎದ್ದೋಗ್ತೀರಿ ನೀವು? ಯಾಕೆ ಹೋಗಲ್ಲ ಹೇಳಿ? ಪುನರುಕ್ತಿ ಇದೆ, ಅಲ್ಲಿ ಹೇಳಿದ್ದನ್ನೇ ಇಲ್ಲಿ ಹೇಳಿದೆ. ಯಾಕೆಂದ್ರೆ ನೀವು ಮರ್ತಿರ್ತೀರಿ ನಂಗೆ ಗೊತ್ತು. ಅದಕ್ಕೋಸ್ಕರ ಮತ್ತೆ ಟಿಕಾಕ್ತಾರೆ. ಅದಕ್ಕೆ ಹೇಳಿದ್ರು, ಅಲ್ಲಿ ಹೇಳಿದ್ದನ್ನು ಮತ್ತೆ ಇಲ್ಲಿ ಹೇಳಿದೆ. ಯಾಕೆಂದ್ರೆ ಸತ್ಯನಿರ್ಣಯ ಓದಿ ತುಂಬಾ ಸಮಯ ಆದ್ಮೇಲೆ ಮತ್ತೆ ಸುಧಾಕರ್ತಾರ ಅವರು ಅನ್ನ ಮರ್ತೋಗುತ್ತೆ ಇನ್ನೊಂದು ಸತಿ ಇರಲಿ. ಅದನ್ನ ಹೇಳಿದ್ದನ್ನೇ ಹೇಳೋದು ವ್ಯರ್ಥ ಅಂತ ಬೇಕಾದ್ರೆ ಹೇಳಬಹುದು. ವ್ಯರ್ಥ ಅಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಸಂದರ್ಭ ಇದೆ. ಯಾಕೆ ಅಂದ್ರೆ ಹೇಳಿದ್ದನ್ನೇ ಎರಡು ಕಾರಣದಿಂದ ಹೇಳ್ತಾರೆ, ಅಭ್ಯಾಸ ಅನುವಾದ. ನೋಡಿ, ವೇದದಲ್ಲಿ ಹೇಳಿದ್ದನ್ನೇ ಹೇಳಿದ್ದಕ್ಕೆ ಅರ್ಥ ಇದೆ. ವೇದದ ತಾತ್ಪರ್ಯ ನಿರ್ಣಯ ಮಾಡಬೇಕಾದ್ರೆ ಏನು? ಉಪಕ್ರಮ ಉಪಸಂಹಾರ ಅಭ್ಯಾಸ. ವೇದಕ್ಕೆ ಈ ಅರ್ಥದಲ್ಲಿ ತಾತ್ಪರ್ಯ ಇದೆ ಎಂತ ನಿರ್ಣಯ ಮಾಡುವುದು ಯಾವುದರಿಂದ? ಪುನರುಕ್ತಿ. ನಾವು ಮತ್ತೊಬ್ಬರಿಗೆ ನಮ್ಮನೆ ಸಮಾರಂಭಕ್ಕೆ ಮುಂಜಿಗೋ ಮದುವೆಗೋ ಕರೆಯುತ್ತೇವೆ. ಕೆಲವರಿಗೆ ಇನ್ವಿಟೇಷನ್ ಕೊಟ್ಟರು ಬನ್ನಿರಿ ಅಂತ ಅಷ್ಟೇ. ನಮಗೆ ತುಂಬ ಆಪ್ತರಿಗೆ ಬನ್ನಿರಿ, ಖಂಡಿತ ಬರಬೇಕು, ತಪ್ಪಿಸ್ಬೇಡ್ರಿ. ಯಾಕ್ರಿ ಇನ್ವಿಟೇಷನ್ ಬರಲೇಬೇಕು ಅನ್ನೋ ತಾತ್ಪರ್ಯ. ಕೆಲವು ಕಡೆ ಅಭ್ಯಾಸಕ್ಕೆ ಅರ್ಥ ಇದೆ. ಹಾಗೆ ವೇದವು ಹೇಳಿದ್ದನ್ನೇ ಮತ್ತೆ ಹಾಕಿ ಹೇಳುತ್ತೆ ಅಂದರೆ ಮರಿಬೇಡ್ರಿ, ಇದು ಹೀಗೆ 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 ಆಗ್ರಹ ಅಂದರೆ ಅದಕ್ಕೆ ತಾತ್ಪರ್ಯ ಇದೆ. ಇದು ಇದು ನನ್ನ ಅಭಿಪ್ರಾಯ, ಇದು ಇದನ್ನು ಮರಿಬೇಡ್ರಿ. ಸತ್ಯಂಭಿದ 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 ಮೂರು ಸತ್ಯ ಹೇಳುತ್ತೆ. ಅಭೇದ ಹೇಳುವವರು ಇದ್ದಾರೆ,
ಜಾಗ್ರತೆ, ಅದಕ್ಕೆ ಮಾರು ಹೋಗ್ಬೇಡ್ರಿ, ವೇದ ಸತ್ಯ ಸತ್ಯ ಅಪ್ಪ ಭೇದ ವೇದ ಸತ್ಯ. ಆದ್ರಿಂದ ಇಂಥ ಕಡೆಯಲ್ಲಿ ಪೌನೃತ್ಯ ಸಾರ್ಥಕ ಆಗುತ್ತೆ. ಮತ್ತೆ ನೋಡ್ರಿ, ಪರ್ವತ ವನ್ಯಮಾನ್ ಅಂತ ನಾನು ಹೇಳಿದೆ, ಸಚ ಪರ್ವತ ಅತ್ಯುನ್ನತ ಅಂದೆ. ಇಲ್ಲಿ ಪರ್ವತ ಪರ್ವತ ರಿಪೀಟ್ ಮಾಡಿದೆ, ಯಾಕೆ ಹೇಳಿ? ಮೊದಲು ಹೇಳಿದ್ದು ವನ್ಯಮಾನ್ ಅಂತ ತಿಳಿಸಕ್ಕೋಸ್ಕರ. ಮತ್ತೆ ಪರ್ವತ ಅಂತ ನಾನು ಯಾಕೆ ಹೇಳಿದ್ದು? ಎತ್ತರ ಇದೆ ಅಂತ ಹೇಳಿ ಅನುವಾದ ಮಾಡಿ ಅಧಿಕವನ್ನು ವಿಧಾನ ಮಾಡೋದಕ್ಕೋಸ್ಕರ ಪುನರುಕ್ತಿ ಇರ್ಬೋದು. ಹೇಳಿದ್ದನ್ನೇ ಹೇಳೋದು ಅಭಿಪ್ರಾಯ ವಿಶೇಷವನ್ನು ತಿಳಿಸೋಕ್ಕೋಸ್ಕರ ಇರ್ಬೋದು. ನನಗೆ ತಾತ್ಪರ್ಯ ಇದೆ ಅಂತ ತಿಳಿಸುವ ಉದ್ದೇಶ ಇರ್ಬೋದು. ಅಲ್ಲ, ಪುನರುಕ್ತಿ ಇದ್ದ ಕೂಡಲೇ ಅಪ್ರಮಾಣ ಅಂತ ಅನ್ಬೇಕ್ರಿ. ಹೇಳ್ಬೋದು ಪರ್ವತವು ಎತ್ತರ ಆಗಿದೆ ಅಂತ ಹೇಳೋದು ತಪ್ಪ ಹೇಳಿ. ಅದೇ ಅದೇ ಪುನರುಕ್ತಿ ದೋಷ ಹೀಗೆ ಪರಿಹಾರ ಅಂತ. ತಾತ್ಪರ್ಯ ದ್ಯೋತನೆಗೋಸ್ಕರ, ಅಧಿಕ ವಿಧಾನಕ್ಕೋಸ್ಕರ ಪುನರುಕ್ತಿ ದೋಷ ಇಲ್ಲ. ನಾನು ಅಸ್ತ್ವೇವಂ ವೇದಸ್ಯ ಅಪ್ರಾಮಾಣ್ಯ ಪರಿಹಾರ ಪ್ರಾಮಾಣ್ಯಂತು ಕುತಃ. ಇವನು ಮೋಸಗಾರ ಅಲ್ಲ, ಸರಿ, ಒಳ್ಳೆಯವನೇ ಯಾಕೆ ಹೇಳ್ರಿ? ಮೋಸಗಾರ ಅಲ್ಲ ಅಂದ ಕೂಡಲೇ ಒಳ್ಳೆಯವನಾಗಬೇಕು ಅಂತೇನಿಲ್ಲ. ವೇದವು ಅಪ್ರಮಾಣ ಅಲ್ಲ, ಸರಿ, ಪ್ರಮಾಣ ಯಾಕೆ? ಇದು ಪ್ರಶ್ನೆ, ಸರಿನಾ ಈ ಪ್ರಶ್ನೆ? ಅಪ್ರಮಾಣ ಅಲ್ಲ ಅಂದಮೇಲೆ ಇವನು ಹೆಣ್ಣಲ್ಲ. ಹೆಣ್ಣು ಹೆಣ್ಣಲ್ಲ ಅಂದ್ರೂ ಗಂಡು ಯಾಕೆ ಕೇಳಲ್ಲ? ಹಾಗೆ ವೇದವು ಅಪ್ರಮಾಣ ಅಲ್ಲ ಆಗಲಿ, ಪ್ರಾಮಾಣ್ಯ ಯಾಕೆ ಅಂತ ಪ್ರಶ್ನೆ. ಈ ಪ್ರಶ್ನೆಯೇ ಸರಿಯಲ್ಲ ಅಂತ. ಅಪ್ರಮಾಣ ಅಲ್ಲ ಅಂದ್ರೆ ಅದು ಪ್ರಮಾಣ ಅಂತ. ಇದೇನರ್ಥ? ಇದು ನಮ್ಮ ಸಿದ್ಧಾಂತದಲ್ಲಿ ಏನಂತಾರೆ ಇದನ್ನ? ಪ್ರಾಮಾಣ್ಯಂ ಸ್ವತಃ. ಒಂದು ವಾಕ್ಯವು, ಒಂದು ಪ್ರತ್ಯಕ್ಷವು, ಒಂದು ಅನುಮಾನವು ತಪ್ಪಲ್ಲ ಅಂದ್ರೆ ಅದೇನರ್ಥ? ಸರಿ ಅಂತಲೇ ಅರ್ಥ. ಪ್ರಾಮಾಣ್ಯಂ ಸ್ವತಃ. ಆ ಪ್ರಾಮಾಣ್ಯ ಸ್ವತಃವಾದಕ್ಕೆ ಬಂದಿದ್ದೇವೆ ನಾವು. ಈ ಜಿಜ್ಞಾಸಾಧಿಕರಣದಲ್ಲಿ ಕಷ್ಟದ ಭಾಗದಲ್ಲಿ ಇದು ಒಂದು ಪ್ರಾಮಾಣ್ಯ ಸ್ವತಃವಾದ ವಿಶ್ವೋತ್ತರಣಯದಲ್ಲಿ ಬಂದಿದೆ. ಪ್ರಾಮಾಣ್ಯಂ ಸ್ವತಃ, ನಾಲ್ಕು ಸ್ವತಃ, ಅನುಪ್ರಮಾಣ, ಕೇವಲ ಪ್ರಮಾಣ ಅಂತ ಎರಡು. ಅನುಪ್ರಮಾಣ ಅಂದ್ರೆ ಯಾವುದು? ಕರಣಗಳು, ಕಣ್ಣು. ಕೇವಲ ಪ್ರಮಾಣ, ಇದರಿಂದ ಬಂದ ಜ್ಞಾನ. ಅನುಪ್ರಮಾಣದಲ್ಲೂ ಪ್ರಾಮಾಣ್ಯಂ ಉತ್ಪತ್ತೌ ಸ್ವತಃ ಜಪ್ತೌ ಸ್ವತಃ. ಕೇವಲ ಪ್ರಮಾಣದಲ್ಲೂ ಪ್ರಾಮಾಣ್ಯಂ ಉತ್ಪತ್ತೌ ಸ್ವತಃ ಜಪ್ತೌ ಸ್ವತಃ. ನಾಲ್ಕು ಸ್ವತತ್ವಗಳು ಇದೆ ಇಲ್ಲಿ, ಆದರೆ ಅದು ಸಂಕೀರ್ಣವಾಗಿದೆ. ಇದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಎರಡನ್ನ ಟೀಕಾಕ್ತಾರು ಸ್ಪಷ್ಟ ತೋರಿಸ್ತಾರೆ. ನಹಿ ಅಪ್ರಾಮಾಣ್ಯ ಪ್ರತಿಕ್ಷೇಪ ಏವ ಪ್ರಾಮಾಣ್ಯಂ. ಅಪ್ರಮಾಣ ಅಲ್ಲ ಅಂತ ಪ್ರತಿಕ್ಷೇಪ ಮಾಡಿದ ಕೂಡಲೇ ಪ್ರಮಾಣ ಅಂತ ಆಗಬೇಕಾದ್ದು ಇಲ್ಲ. ಯಾಕೆ ಅಂದ್ರೆ ಟೀಕಾಕೃತ್ಪಾದ ತೋರಿಸ್ತಾರೆ, ಘಟಾದೌ ಅಭಾವ. ನೋಡಿ ಪುಸ್ತಕ, ಅಪ್ರಮಾಣ ಅಲ್ಲ ಅಂತೇಳಿ ಪ್ರಮಾಣನ ಪುಸ್ತಕವನ್ನು ಪ್ರಮಾಣ ಅಂತ ಹೇಳ್ತಾರೆ ಯಾರಾದರೂ? ಪ್ರಮಾಣ ಅನ್ನೋ ಶಬ್ದ ಯಾವುದಕ್ಕಿರೋದು? ಯಾವುದು ಜ್ಞಾನಕ್ಕೆ ಜನಕನೋ ಪ್ರತ್ಯಕ್ಷ ಅನುಮಾನ ಶಬ್ದ, ಇದನ್ನು ಪ್ರಮಾಣ ಅಂತೀವಿ. ಇದು ಪ್ರಮಾಣ ಅಲ್ಲ, ಇದು ಅಪ್ರಮಾಣ. ಅಪ್ರಮಾಣ ಆದ ಕೂಡ ಇದು ಪ್ರಮಾಣ ಆಗುತ್ತಾ? ಆದ್ರೆ ವೇದವು ಅಪ್ರಮಾಣ ಅಲ್ಲ ಅಂದ ಕೂಡ ಪ್ರಮಾಣ ಯಾಕಾಗಬೇಕು ಅಂತ ಪ್ರಶ್ನೆ. ಅದಕ್ಕೆ ಟೀಕಾಕೃತ್ಪಾದರಂತಾರೆ, ಜಾನಕರಣಸ್ಯ ಸತಃ ಅಪ್ರಾಮಾಣ್ಯೇ ನಿರಸ್ತೆ ಸ್ವತಃ ಏವೇತಿ ಬ್ರೂಮಃ. ನೋಡ್ರಿ, ಇದನ್ನ ತೋರಿಸಿ ಇದು ಗಂಡಲ್ಲ ಅಂತೇನೆ. ಹೆಣ್ಣ ಅಲ್ಲ, ಆದ್ರೆ ಗಂಡಲ್ಲ ಅಂದ್ಕೊಟ್ರೆ ಹೆಣ್ಣು ಅಂತಾಗೋದು ಎಲ್ಲಿ? ಮನುಷ್ಯನಾಗಿದ್ದು ಗಂಡಲ್ಲ ಅಂದ್ರೆ ಹೆಣ್ಣಾಗ್ಲೇಬೇಕು. ಹಾಗೆ ಪ್ರಮಾ ಕರಣ ಜ್ಞಾನ ಸಾಧನವಾಗಿತ್ತು ಅಪ್ರಮಾಣ ಅಲ್ಲ ಅಂದ್ರೆ ಅದನ್ನ ಅಪ್ರಮಾಣ ಅಲ್ಲ ಆದ್ರೆ ಪ್ರಮಾಣನೇ ಆಗಿರೋದು, ಜನರಲ್ ಅಲ್ಲ. ಯಾವುದು ಜ್ಞಾನ ಕರಣವೋ ಅದು ಅಪ್ರಮಾಣ ಅಲ್ಲದಿದ್ರೆ ಪ್ರಮಾಣ ಆಗಿರ್ಲೇಬೇಕು. ವೇದದಲ್ಲಿ ಹಾಗೆ, ವೇದವು ಜ್ಞಾನಕ್ಕೆ ಜನಕ, ಅಪ್ರಮಾಣ ಅಲ್ಲ. ಅಂದ್ರೇನು?
ತದಿದಮುಕ್ತಂ ಆಗಮಸ್ಸೇತಿ. ಇದು ನಾನು ಹೇಳಿಕೊಟ್ಟಿದ್ದಲ್ಲ, ಆಚಾರ್ಯ ಹೇಳಿದ್ದಾರೆ. ಆಗಮಸ್ಯ ಪ್ರತ್ಯಕ್ಷವಚ್ಚ ಪ್ರಾಮಾಣ್ಯಂ ಸ್ವತಯೇವಾಗಮಸ್ಯ ಹಿ ಅಲ್ಲ. ಆಗಮ ಅನ್ನೋ ಶಬ್ದದಿಂದ ಜ್ಞಾನಕ್ಕೆ ಜನಕವಾಗಿದ್ದು ಅಪ್ರಮಾಣ ಅಲ್ಲ ಅಂದ್ರೆ ಪ್ರಮಾಣ ಅನ್ನೋ ಅರ್ಥ ಇಲ್ಲಿ ಬಂತು. ಆಗಮ ಅಂದ್ರೆ ಶಬ್ದ ಅಂತ ಅರ್ಥ ಅಲ್ಲ, ಇಲ್ಲಿ ಬೇರೆ ಅರ್ಥ ಅಂತಾರೆ. ಠೀಕ ಆಗಮ್ಯತೆ ಅವಗಮ್ಯತೆ ಅನೇನ ಇತಿ ಆಗಮಃ. ಇಲ್ಲಿ ಆಗಮ ಅಂದ್ರೆ ಶಬ್ದ ಅಂತ ಅರ್ಥ ಅಲ್ಲ, ಮತ್ತೇನು ಆಗಮ್ಯತೆ ಈಕ್ವಲ್ಸ್ ಅವಗಮ್ಯತೆ. ಆಗಮ್ಯತೆ ಅಂದ್ರೆ ತಿಳಿಯಲ್ಪಡ್ತದೆ ಯಾವುದರಿಂದಲೋ ಅದು ಆಗಮ. ಅಲ್ಲಿಗೆ ಆಗಮ ಅಂದ್ರೆ ಯಾವುದು? ಶಬ್ದ ಮಾತ್ರ ಅಲ್ಲ, ಕಣ್ಣು ಆಯಿತು. ಕಣ್ಣಿನಿಂದ ತಿಳುವಳಿಕೆ ಬರುತ್ತೆ, ಅನುಮಾನದಿಂದ ತಿಳುವಳಿಕೆ ಬರುತ್ತದೆ, ಶಬ್ದದಿಂದ ಜ್ಞಾನ ಬರ್ತದೆ. ಅಲ್ಲಿಗೆ ಆಗಮ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಜ್ಞಾನಕ್ಕೆ ಸಾಧನ ಅಂತ. ಅದಕ್ಕೆ ಜ್ಞಾನಕ್ಕೆ ಯಾವುದು ಸಾಧನನೋ ಅದು ಅಪ್ರಮಾಣ ಅಲ್ಲಾದ್ರೆ ಪ್ರಮಾಣ ಹಾಗೇ ಇರ್ತದೆ ಎನ್ನುವುದು ಆಚಾರ್ಯರ ಅಭಿಪ್ರಾಯ. ಈ ಹಿನ್ಯಾಯ ವಿಧ ಪ್ರತ್ಯಕ್ಷ ವಿಶೇಷಸ್ಯ ಅನುಮಾನಸ್ಯ ಚ ಪ್ರಾಮಾಣ್ಯಂ ಸ್ವತ ಏವ ಇತ್ಯಂಗೀಕೃತ್ಯ ಆಗಮ ಪ್ರಾಮಾಣ್ಯ ಸ್ವತಸ್ತ್ವಂ ನಾಂಗೀಕುರುವಂತಿ ತಾನ್ ಪ್ರತಿ ಪ್ರತ್ಯಕ್ಷವಚ್ಚ ಇತಿ ದೃಷ್ಟಾಂತೋಪಾದಾನಂ ಶಬ್ದಃ ಪ್ರಮಾಣತ್ವ ಹೇತು ಸೂಚಕಃ. ಇಲ್ಲಿ ಪ್ರಶ್ನೆ, ವೇದವು ಅಪ್ರಮಾಣ ಅಲ್ಲ ಅಂದ್ರೆ ಪ್ರಮಾಣ ಯಾಕೆ? ಅದಕ್ಕೆ ಆಚಾರ್ಯ ಉತ್ತರ, ಪ್ರತ್ಯಕ್ಷವಚ್ಚ ಪ್ರಾಮಾಣ್ಯ. ಪ್ರತ್ಯಕ್ಷವು ಅಪ್ರಮಾಣ ಅಲ್ಲದೇ ಇದ್ರೆ ಹಾಗೆ ಸ್ವತಃ ಪ್ರಮಾಣವೋ ಅದರಂತೆ. ಇಲ್ಲಿ ನೈಯಾಯಿಕರು ನಮಗೆ ಪೂರ್ವ ಪಕ್ಷಿಗಳು, ಬೌದ್ಧಾದಿಗಳು ನಮಗೆ ಪೂರ್ವ ಪಕ್ಷಿಗಳು. ಇಲ್ಲಿ ಈ ಪ್ರಕರಣ ಪ್ರಾಮಾಣ್ಯ ಸ್ವತಸ್ಥವನ್ನು ಸ್ಥಾಪನೆ ಮಾಡುವ ಪ್ರಕರಣ. ಪ್ರಾಮಾಣ್ಯ ಸ್ವತಸ್ಥ ಒಪ್ಪದೇ ಇರುವವರೆಲ್ಲ ನಮಗೆ ಪ್ರತಿವಾದಿಗಳು, ಪೂರ್ವ ಪಕ್ಷಿಗಳು. ಒಪ್ಪದೇ ಇರುವ ಗುಂಪಿನಲ್ಲಿ ಇವಾಗ ನೈಯಾಯಿಕನು ಸೇರ್ಕೊಂಡ. ವೇದ ಅಪ್ರಾಮಾಣ್ಯವಾದದಲ್ಲಿ ನೈಯಾಯಿಕ ಸೇರಲಿಲ್ಲ. ಪ್ರಾಮಾಣ್ಯ ಸ್ವತಸ್ಥವಾದ ನಮ್ಮ ಸಿದ್ಧಾಂತ ಆದಾಗ ನೈಯಾಯಿಕನು ಸೇರ್ಕೊಳ್ತಾನೆ. ಆವಾಗ ನೈಯಾಯಿಕನಿಗೆ ನಾವೇನು ಹೇಳಬೇಕು ಅಂದ್ರೆ ಪ್ರಾಮಾಣ್ಯಂ ಶಬ್ದಸ್ಯ ವೇದಸ್ಯ ಸ್ವತಃ ಯಾಕೆ ಪ್ರತ್ಯಕ್ಷವತು ಅನುಮಾನವತು. ಒಪ್ತಾನ? ಪ್ರತ್ಯಕ್ಷವು ಹೇಗೆ ಸ್ವತಃ ಪ್ರಮಾಣನೋ, ಅನುಮಾನ ಹೇಗೆ ಸ್ವತಃ ಪ್ರಮಾಣನೋ, ಪ್ರತ್ಯಕ್ಷದಲ್ಲೂ ಪ್ರಾಮಾಣ್ಯಂ ಸ್ವತಃ, ಆಗಮದಲ್ಲೂ ಪ್ರಾಮಾಣ್ಯಂ ಸ್ವತಃ. ಒಪ್ತಾನ? ಒಪ್ಪಲ್ಲ. ನೈಯಾಯಿಕ ಯಾವುದೇ ಪ್ರಮಾಣಗಳಲ್ಲಿ ಪ್ರಾಮಾಣ್ಯಂ ಸ್ವತಃ ಒಪ್ಪಲ್ಲ. ಅದಕ್ಕೋಸ್ಕರ ಒಪ್ಪಲ್ಲ ಅಂದ್ರೆ ನೈಯಾಯಿಕರ ಏಕದೇಶಿಗಳು ಕೆಲವು ಪ್ರತ್ಯಕ್ಷದಲ್ಲಿ ಪ್ರಾಮಾಣ್ಯಂ ಸ್ವತಃ, ಅನುಮಾನದಲ್ಲಿ ಪ್ರಾಮಾಣ್ಯಂ ಸ್ವತಃ ಅಂತ ಒಪ್ಪ. ಯಾವ ಪ್ರತ್ಯಕ್ಷದಲ್ಲಿ ಅಂದ್ರೆ ನೋಡಿ, ಇದಂ ರಜತಂ ಅಂತ ಜ್ಞಾನ ಇದೆ. ಈ ಜ್ಞಾನ ಸರಿ ಅಂತೀರೋ ತಪ್ಪಂತೀರೋ, ಶುಕ್ತಿಯನ್ನು ನೋಡಿ ಇದಂ ರಜತಂ ಅಂತ ಜ್ಞಾನ ಬಂತು. ಹಗ್ಗವನ್ನು ನೋಡಿ ಅಯಂ ಸರ್ಪ ಅಂತ ಜ್ಞಾನ ಬಂತು. ಸರಿನ ತಪ್ಪು? ಸರಿ ಅಂತ. ತಪ್ಪು ಅನ್ನೋದನ್ನ ನೀವು ತಪ್ಪು ಅನ್ನೋದನ್ನ ತಪ್ಪು ಅನ್ನಲಿಲ್ಲ, ಸರಿ ಅಂತ ಹೇಳ್ತೀನಿ ಅಷ್ಟೇ. ಅಲ್ಲಿಗೆ ನನ್ನ ರೀತಿಯಿಂದ ಅದು ಸರಿನೂ ಹೌದು ತಪ್ಪನೂ ಹೌದು. ಆ ಜ್ಞಾನ ಯಥಾರ್ಥನೂ ಹೌದು ಅಯಥಾರ್ಥನೂ. ಅಯಂ ಅಂದ್ರೆ ಇದು, ಸರಿನ ತಪ್ಪ? ಮತ್ತೆ ಸರ್ಪ ತಪ್ಪು ಅಂದ್ರೆ ನೈಯಾಯಿಕರು ಹೇಳ್ತಾರೆ ಸರ್ವಜ್ಞಾನವು ಧರ್ಮ್ಯಂಶದಲ್ಲಿ ಪ್ರಮಾಣ. ಅಲ್ಲಿ ನೋ ಡೌಟ್. ಅಯಂ ಅನ್ನೋದು ಅಯಂ, ನೀವು ಹಗ್ಗವನ್ನು ನೋಡಿ ಅಯಂ ಇಯಂ ರಜ್ಜುಗು ಅನ್ರಿ, ಅಯಂ ಸರ್ಪ ಅಂದ್ರೆ ಅಯಂ ಅನ್ನೋದು ಎರಡು ಕಡೆನೂ ಓಕೆ ಅಂದ. ಪ್ರತ್ಯಕ್ಷವು ಧರ್ಮ್ಯಂಶದಲ್ಲಿ ಸ್ವತಃ ಪ್ರಮಾಣ, ಅಪ್ರಮಾಣ ಆಗೋದೇ ಇಲ್ಲ ನೈಯಾಯಿಕರ ಸಿದ್ಧಾಂತ. ಆವಾಗ ಪ್ರತ್ಯಕ್ಷವಚ್ಚ ಪ್ರಾಮಾಣ್ಯಂ ಆಗಮಸ್ಯ. ನೈಯಾಯಿಕನನ್ನು ಕುರಿತು ನೀನು ಹೇಗೆ ಧರ್ಮ್ಯಂಶದಲ್ಲಿ ಪ್ರತ್ಯಕ್ಷವು ಸ್ವತಃ ಪ್ರಮಾಣ ಅಂತ ಒಪ್ಪಿದ್ಯೋ
ವೇದಕ್ಕೂ ಕೂಡ ಪ್ರಾಮಾಣ್ಯಂ ಅದರಂತೆ ಸ್ವತಃ. ಅನುಮಾನಕ್ಕೆ ಪ್ರಾಮಾಣ್ಯ ಸತ್ಯವನ್ನು ಒಪ್ಪಿದಾನೆ. ಆದ್ದರಿಂದ ಪ್ರತ್ಯಕ್ಷ ವಚ್ಚ ಅನುಮಾನ ಧರ್ಮ್ಯಂಶದಲ್ಲಿ ಪ್ರತ್ಯಕ್ಷ ಇವೆರಡಕ್ಕೆ ಪ್ರಾಮಾಣ್ಯ ಸತತ್ವವನ್ನು ಹೇಗೆ ಒಪ್ಪಿದೆಯೋ ಆಗಮಕ್ಕೂ ಕೂಡ ಪ್ರಾಮಾಣ್ಯಂ ಸ್ವತಃ. ನೋಡಿ, ಪ್ರಾಮಾಣ್ಯಂ ಸ್ವತಃ ಅನ್ನೋದರ ಅರ್ಥ ಏನು? ಜ್ಞಾನವು ಹುಟ್ಟಿತು ಅಂದರೆ ಕಣ್ಣು ಪ್ರಮಾಣ, ಜ್ಞಾನ ಅನುಪ್ರಮಾಣ. ಜ್ಞಾನವು ಹುಟ್ಟಿತು ಅಂದರೆ ಕಣ್ಣು ಪ್ರಮಾಣ ಅಂತಲೇ ಅರ್ಥ, ಸರಿನಾ? ಇದಂ ರಜಿತಂದು ಜ್ಞಾನ ಹೊರತು ಕಣ್ಣು ಪ್ರಮಾಣನ ಅಲ್ಲ. ನಮ್ಮ ಸಿದ್ಧಾಂತ ಪ್ರಾಮಾಣ್ಯಂ ಸ್ವತಃ ಅಂದರೆ ಜ್ಞಾನ ಜನಕ ಆಯಿತು ಅಂದರೆ ಅದು ಪ್ರಮಾಣ ಅಂತಲೇ ಅರ್ಥ. ನದಿ ತೀರೆ ಪಂಚಫಲಾನಿ ಸಂತಿ ಮೋಸಗಾರ ಹೇಳದ, ಆ ವಾಕ್ಯದಿಂದ ಜ್ಞಾನ ಹುರ್ತು, ಜ್ಞಾನ ಹುರ್ತು ಅಂದರೆ ಅದು ಪ್ರಮಾಣ ಅಂತಲೇ ಅರ್ಥ. ಇದು ಪ್ರಾಮಾಣ್ಯ ಸ್ವತಃದ ವಾದ. ಸರಿನೋ ತಪ್ಪೋ? ಕಣ್ಣಿನಿಂದ ಜ್ಞಾನ ಬಂತು ಅಂದರೆ ಕಣ್ಣು ಪ್ರಮಾಣ ಅಂತಲೇ ಅರ್ಥ, ಹೌದಾ? ಇದು ಇದು ಒಂದು ನಿಯಮ ಆಯ್ತಾ? ಅಂದರೆ ಕಣ್ಣು ಸರಿಯಾದ ಜ್ಞಾನವನ್ನೇ ಹುಟ್ಟಿಸ್ತದೆ ಅನ್ನೋದು ನಿಯಮ. ಅದು ತಪ್ಪು ಜ್ಞಾನ ಹುಟ್ಟಿಸ್ಬೇಕಾದ್ರೆ ಏನಾಗಬೇಕು? ಹಾಂ, ದೋಷ. ಇವರು ಎಷ್ಟೊತ್ತಿಗೂ ಸರಿಯಾಗಿಯೇ ಮಾತಾಡ್ತಾರೆ, ಅಸಂಬದ್ಧವಾಗಿ ಮಾತಾಡಲ್ಲ, ಆದರೆ ಎಕ್ಸೆಪ್ಟ್ 8 ಗಂಟೆ ಮೇಲೆ ಅವರು ಹಲವು ಮಾತ್ರ ಸರಿ ಮಾತಾಡ್ತಾರೆ. ಅದೇನೋ ಮತ್ತು ಬರೋ ಪದಾರ್ಥ ತಗೋತಾರೆ. ಹಾಗೆ ಕಣ್ಣು ಸರಿಯಾದ ಜ್ಞಾನಕ್ಕೇ ಕಾರಣ ಆಗುತ್ತೆ. ಆದರೆ ಅದರಲ್ಲಿ ಏನಾದರೂ ದೋಷಗಳು ಬಂದರೆ ನಾವು ಹೇಳ, ಅಲ್ಲಿಗೆ ಕಣ್ಣಿನ ಸ್ವಭಾವ ಏನು ಅಂದರೆ ಯಥಾರ್ಥ ಜ್ಞಾನ ಜನನ, ಇದೇ ಪ್ರಾಮಾಣ್ಯಂ ಸ್ವತಃ ಕಾರಣದ. ಹಾಗೆ ಹುಟ್ಟಿದ ಯಾವುದೇ ಜ್ಞಾನ ಆಗಲಿ, ನನಗೆ ಜ್ಞಾನ ಬಂದಿದೆ ಅಂತ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೇನೆ ಅಂದರೆ ಆ ಜ್ಞಾನ ಸರಿ ಇದೆ ಅಂತಲೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೇನೆ. ಇದು ಜ್ಞಪ್ತವು ಸ್ವತಃತ್ವ. ಜ್ಞಾನವು ಸಾಕ್ಷಿಯಿಂದ ಗೃಹೀತವಾದಾಗ ಈ ಜ್ಞಾನವು ಸರಿ ಅಂತಲೇ ಗೃಹೀತ ಆಗುತ್ತೆ ಸಾಕ್ಷಿಯಿಂದ. ಕೆಲವೊಮ್ಮೆ ಹೋಗಿ ನೋಡಿ ಹಾವು ಇಲ್ಲದೇ ಹೋದರೆ ಅದು ತಪ್ಪಾಗುತ್ತೆ. ನಾವು ಹಾಗೆ ಎದುರುಗಡೆ ನಮ್ಮ ಎದುರುಗಡೆ ಎಲೆಯಲ್ಲಿ ಅನ್ನ ಬಡಿಸಿದ್ದಾರಂದ್ರೆ ಕೈ ಹಾಕೋದೆ ನಾವು. ಇದು ಅನ್ನ ಹೌದೋ ಅಲ್ಲೋ, ಅನ್ನ ಥರ ಚೀನಾದಿಂದ ಬಂದಿರುವ ಪ್ಲಾಸ್ಟಿಕ್ ಏನೋ ತೋಟ್ಕೊಳ್ಳಲ್ಲ. ಅಂದರೆ ಜ್ಞಾನ ಬಂದಿದೆ ಅಂದರೆ ಅದು ಯಥಾರ್ಥ ಅಂತಲೇ ನಮ್ಮ ತೀರ್ಮಾನ. ಕೆಲವೊಮ್ಮೆ ದೋಷ ಇದ್ದರೆ ಅದು ಯಥಾರ್ಥ. ಇದು ಜ್ಞಪ್ತವು ಸತತ್ವ. ಸಾಮಾನ್ಯತ ಇಷ್ಟಿಟ್ಕೊಂಡು ಈ ಪ್ರಕರಣದ ಮುಂದಕ್ಕೆ ಹೋಗೋಣ. ಪ್ರಾಮಾಣ್ಯಂ ಉತ್ಪತ್ತೋ ಸ್ವತಃ ಜಪ್ತೋ ಸ್ವತಃ. ಜ್ಞಾನಕ್ಕೆ ಯಾವುದು ಜನಕವೋ ಅದು ಸ್ವಾಭಾವಿಕವಾಗಿ ಪ್ರಮಾಣವಾಗೇ ಇರುತ್ತದೆ. ಅಪ್ರಮಾಣ ಆಗಬೇಕಾದರೆ ಏನೋ ಒಂದು ದೋಷಗಳು ಬರಬೇಕು. ಹುಟ್ಟಿದ ಜ್ಞಾನವು ಯಾವತ್ತೂ ಸರಿಯಾಗಿಯೇ ಇರ್ತದೆ. ಅದು ತಪ್ಪಾಗಬೇಕಾದ್ರೆ ಏನಾದರೂ ಒಂದು ದೋಷಗಳು ಬೇಕು. ಇದು ನಮ್ಮ ಸಿದ್ಧಾಂತ, ನೈಯಾಯಿಕರ ಸಿದ್ಧಾಂತ. ಜ್ಞಾನವು ತಪ್ಪಾಗಬೇಕಾದ್ರೆ ದೋಷ ಬೇಕು, ಸರಿಯಾಗಬೇಕಾದ್ರೆ ಗುಣ ಬೇಕು. ಗುಣದ ಅವಶ್ಯಕತೆ ಇಲ್ಲ. ಜ್ಞಾನವು ಸರಿಯಾಗಬೇಕಾದ್ರೆ ಕಣ್ಣಲ್ಲಿ ದೋಷ ಇರಬಾರದು, ಇದು ನಮ್ಮ ಸಿದ್ಧಾಂತ. ಕಣ್ಣಲ್ಲಿ ಗುಣ ಇರಬೇಕು ಅಲ್ಲ, ಕಣ್ಣಲ್ಲಿ ನಾನು ಕಣ್ಣಲ್ಲಿ ಅರ್ಥದಲ್ಲಿ ಪರಿಸರದಲ್ಲಿ ಯಾವುದು ದೋಷ ಇರಬಾರ್ದು. ಯಾವುದು? ಮೂರು ಸೇರ್ತು, ಅರ್ಥದಲ್ಲೂ ಪರಿಸರದಲ್ಲೂ ಕಣ್ಣಲ್ಲೂ ದೋಷ ಇಲ್ಲದಿದ್ದರೆ ಕಣ್ಣು ಪ್ರಮಾಣ. ಚೇತು ಪ್ರಮಾಣ ಮಾತ್ರಸ್ಯ ಪ್ರಾಮಾಣ್ಯಂ ಸ್ವತೋ ನ ಇತಿ ಮನ್ಯಮಾನಾಃ ಆಗಮ ಪ್ರಾಮಾಣ್ಯ ಸ್ವತಸ್ತ್ವೇ ವಿಪ್ರತಿಪದ್ಯಂತೆ ತಾಂ ಪ್ರತಿ ಪ್ರತ್ಯಕ್ಷವಚ್ಚ ಇತಿ ಪ್ರತ್ಯಕ್ಷಾನುಮಾನಯೋರಪಿ
ಪ್ರಸಂಗಾತ್ ಸ್ವೀಕಾರಾರ್ಥಂ ಉಕ್ತಂ ಇತಿ ಜ್ಞಾತವ್ಯಂ. ಯಾರು ಪ್ರತ್ಯಕ್ಷಕ್ಕೂ ಪ್ರಾಮಾಣ್ಯಸತಃ ಒಪ್ಪಲ್ಲ, ಅನುಮಾನಕ್ಕೂ ಒಪ್ಪಲ್ಲ, ಶಬ್ದಕ್ಕೂ ಒಪ್ಪಲ್ಲ, ಅವರಿಗೆ ಪ್ರತ್ಯಕ್ಷವು ಹಾಗೆ ಪ್ರಾಮಾಣ್ಯಂ ಸ್ವತಃ ಆಗಮವೂ ಹಾಗೆ ಅನ್ನಪ್ಪರಲ್ಲ, ಅವರು ಅದಕ್ಕೂ ಒಪ್ಪಿಲ್ಲ ಇದಕ್ಕೂ ಒಪ್ಪಿಲ್ಲ, ಆವಾಗ ಅದು ದೃಷ್ಟಾಂತ ಅಲ್ಲ, ಪಕ್ಷದಲ್ಲಿ ಸೇರಿಸ್ಕೊಂಡ್ಬಿಟ್ರಿ. ನಾನು ಕಿವಿದಂ ಪ್ರಮಾಣಾನಾಂ ಪ್ರಾಮಾಣ್ಯ ಸ್ವತಸ್ತ್ವಂ ಉಚ್ಯತೆ. ಇಲ್ಲಿಂದ ಪ್ರಾಮಾಣ್ಯ ಸ್ವತಸ್ತ ಪ್ರಕರಣ ಆರಂಭ ಆಗುತ್ತೆ. ಅದರಿಂದ ನ್ಯಾಯಸುಧ ಏನ್ ಪಾಠ ಆಯ್ತು ನಿಮಗೆ ನರಸಿಂಹಪುರದಲ್ಲಿ ಅಂತ ಕೇಳಿದರೆ ಪ್ರಾಮಾಣ್ಯ ಸ್ವತಸ್ತ ಮುಗೀತು ಅಂತ ಹೇಳಿ. ಅಷ್ಟಾದರೂ ನಮಗೆ ತುಂಬಾ ಜಟಿಲವಾದ ಪ್ರಮೇಯ ಇದು, ನಾವು ತುಂಬಾ ಕಷ್ಟಪಟ್ಕೊಡಿದ್ರಿ ಅರ್ಥ ಮಾಡ್ಕೊಳ್ಳೋಕೆ. ಅಂದ್ರೆ ಒಂದೇ ಸತ್ತಿಗೆ ಅರ್ಥ ಆಗುವಂತದಲ್ಲ, ವಿಷ್ಣುತ್ವ ಓದಿದ್ರಿ ನಿಮ್ಗೆ ಸ್ವಲ್ಪ ಅರ್ಥ ಆಗಬಹುದು. ಪ್ರಾಮಾಣ್ಯಕ್ಕೆ ಸ್ವತಃ ಅಂದ್ರೆ ಏನು ಅಂತ ಪ್ರಶ್ನೆ. ಉಚ್ಯತೆ ಪ್ರತ್ಯಕ್ಷ ಅನುಮಾನ ಆಗಮಃ ತಜ್ಜನಿತಂ ವಿಜ್ಞಾನಂಚ ಪ್ರಮಾಣಂ. ನಮ್ಮಲ್ಲಿ ಜ್ಞಾನಕ್ಕೆ ಕಾರಣ ಮಾತನ್ನೂ ಪ್ರಮಾಣ ಅಂತೇವೆ, ಹುಟ್ಟಿದ ಜ್ಞಾನವನ್ನು ಪ್ರಮಾಣ ಅಂತೇವೆ. ನೈಯಾಯಿಕರು ಜ್ಞಾನಕ್ಕೆ ಕಾರಣವಾದ್ದು ಪ್ರಮಾಣ, ಹುಟ್ಟಿದ ಜ್ಞಾನ ಪ್ರಮಾ ಅಂತ ಪ್ರಮಾಣ ಅಂತ ಅನ್ನೋದು. ನಮ್ಮಲ್ಲಿ ಅದು ಪ್ರಮಾಣ, ಇದು ಪ್ರಮಾಣ, ಜ್ಞಾನವೂ ಪ್ರಮಾಣ, ಜ್ಞಾನಕ್ಕೆ ಕಾರಣವಾದ್ದು ಪ್ರಮಾಣ. ತತ್ರ ಜ್ಞಾನಸ್ಯ ಯಾಥಾರ್ಥ್ಯ ಲಕ್ಷಣ ಪ್ರಾಮಾಣ್ಯಂ ತಸ್ಯ ಜ್ಞಾನಜನಕ ಸಾಮಗ್ರಿ ಮಾತ್ರ ಅಧೀನ ಜನ್ಮತ್ವಂ ಸ್ವತಸ್ತ್ವಂ. ಜ್ಞಾನದಲ್ಲಿ ಜ್ಞಾನವೂ ಪ್ರಮಾಣ, ಕಣ್ಣೂ ಪ್ರಮಾಣ. ಜ್ಞಾನದಲ್ಲಿ ಪ್ರಾಮಾಣ್ಯ, ಪ್ರಮಾಣ ಅಂದ್ರೆ ಪ್ರಾಮಾಣ್ಯ ಇದೆ ಅಂತ ಅರ್ಥ. ಪ್ರಾಮಾಣ್ಯಂ ನಾಮ ಯಾಥಾರ್ಥ್ಯಂ, ಪ್ರಮಾಣ ಪದ್ಧತಿ ಜ್ಞಾಪಿಸಿಕೊಳ್ಳಿ. ಯಾಥಾರ್ಥ್ಯಂ ಪ್ರಾಮಾಣ್ಯಂ ಅಂದ್ರೆ ಯಾಥಾರ್ಥ್ಯಂ ಅನ್ನೋದನ್ನ ಏನು ಏನು ವಿವರಣೆ ಮಾಡಿದ್ದಾರೆ ಅಲ್ಲಿ. ಯಥಾವಸ್ಥಿತ ಜ್ಞೇಯ ವಿಷಯೀಕಾರಿತ್ವಂ, ಇದ್ದ ವಸ್ತುವನ್ನು ಇದ್ದಂತೆ ತಿಳಿಸುವಂತಹ ಜ್ಞಾನ ಇದೆ ಅಲ್ಲಿರುವ ಪ್ರಾಮಾಣ್ಯ ಜ್ಞಾನದಲ್ಲಿ. ಕಣ್ಣಿನಲ್ಲಿ ಪ್ರಾಮಾಣ್ಯ ಅಂದ್ರೆ ಯಥಾರ್ಥ ಜ್ಞಾನ ಜನಕತ್ವಂ, ಇದು ಪ್ರಾಮಾಣ್ಯ. ಈ ಜ್ಞಾನದಲ್ಲಿರುವ ಪ್ರಾಮಾಣ್ಯಕ್ಕೆ ಸ್ವತಃ ಅಂದ್ರೆ ಜ್ಞಾನ ಜನಕ ಮಾತ್ರಾಧೀನ ಜನ್ಮತ್ವ. ಈ ಜ್ಞಾನಕ್ಕೆ ಯಾವುದು ಜನಕವೋ ಅದರಿಂದಲೇನೆ ಅಲ್ಲಿರುವ ಪ್ರಾಮಾಣ್ಯವೂ ಕೊಡುತ್ತದೆ. ಇದು ಜ್ಞಾನದಲ್ಲಿರುವ ಉತ್ಪತ್ತವು ಸ್ವತಸ್ತ್ವ, ಜ್ಞಾನ ಜನಕಾಧೀನ ಮಾತ್ರ ಜನ್ಮತ್ವ. ಜ್ಞಾನಕ್ಕೆ ಯಾವುದು ಜನಕವೋ ಪ್ರಾಮಾಣ್ಯಕ್ಕೂ ಅದೇ ಜನಕ. ನೈಯಾಯಿಕರಂತಾರೆ ಜ್ಞಾನಕ್ಕೆ ಜನಕ ಕಣ್ಣು, ಜ್ಞಾನದಲ್ಲಿರುವ ಪ್ರಾಮಾಣ್ಯಕ್ಕೆ ಜನಕ ಕಣ್ಣಿನಲ್ಲಿರುವ ಗುಣ, ಜ್ಞಾನಕ್ಕೆ ಜನಕ ಶಬ್ದ, ಜ್ಞಾನವು ಪ್ರಮಾಣ ಆಗಲಿಕ್ಕೆ ಆಪ್ತ ಕಾರಣ, ಆಪ್ತಿ ಪ್ರಾಮಾಣ್ಯಕ್ಕೆ ಕಾರಣ, ವಾಕ್ಯ ಜ್ಞಾನಕ್ಕೆ ಕಾರಣ. ಜ್ಞಾನಕ್ಕೆ ಕಾರಣ ಬೇರೆ, ಪ್ರಾಮಾಣ್ಯಕ್ಕೆ ಕಾರಣ ಬೇರೆ. ಅಂದ್ರೆ ಇವೆರಡು ಬೇರೆ ಬೇರೆ ತಂದೆಯ ಮಕ್ಕಳು, ಪ್ರಾಮಾಣ್ಯ ಜ್ಞಾನ. ಇದು ನೈಯಾಯಿಕರು ಪ್ರಾಮಾಣ್ಯ ಪರತಃ. ಇವೆರಡು ಒಂದೇ ತಂದೆಯ ಮಕ್ಕಳು, ಇದು ಪ್ರಾಮಾಣ್ಯ ಸ್ವತಃ. ಕರಣಾನಾಂಚ ಜ್ಞಾನ ಜನನ ಶಕ್ತಿಯವ ತತ್ ಯಾಥಾರ್ಥ್ಯ ಜನಕತ್ವಂ ಸ್ವತತ್ವಂ. ಇನ್ನು ಇಲ್ಲಿ ಜ್ಞಾನದಲ್ಲಿ ಹೇಳಿದು ಕರಣದಲ್ಲಿ ಪ್ರಾಮಾಣ್ಯ ಸ್ವತತ್ವಂ ಅಂದ್ರೆ ಕರಣದಲ್ಲಿ ಕಣ್ಣಿನಲ್ಲಿ ಜ್ಞಾನ ಜನನ ಶಕ್ತಿ ಇದೆ, ಜ್ಞಾನವನ್ನು ಹುಟ್ಟಿಸುವ ಶಕ್ತಿ ಕಣ್ಣಿಗೆ ಇದೆ. ಜ್ಞಾನವನ್ನು ಹುಟ್ಟಿಸುವ ಶಕ್ತಿನೂ ಜ್ಞಾನದಲ್ಲಿ ಪ್ರಾಮಾಣ್ಯವನ್ನು ಹುಟ್ಟಿಸುವ ಶಕ್ತಿನೂ ಒಂದೇ. ಇದು ಕರಣದಲ್ಲಿ ಪ್ರಾಮಾಣ್ಯ ಸ್ವತಸ್ತ್ವ. ಜ್ಞಾನ ಜನನ ಶಕ್ತಿ ಇಂದ್ರಿಯಕ್ಕಿದೆ, ಪ್ರಾಮಾಣ್ಯ ಜನನ ಶಕ್ತಿ ಇಂದ್ರಿಯದಲ್ಲಿರುವ ಶಾರ್ಪ್ನೆಸ್ಸಿಗೆ ಇದೆ. ಇದು ಪ್ರಾಮಾಣ್ಯಂ ಪರತಃ.
ಶಕ್ತಿ ಅನ್ನೋದು ಒಂದು ಪದಾರ್ಥ ಅಂತಾರೆ ನಮ್ಮಲ್ಲಿ, ಗುಣ ಅಂತ. ಇಲ್ಲಿ ಇಲ್ಲಿ ನೋಡಿ, ಗುಣ 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 ಅಂದರೆ ಪ್ರಾಮಾಣ್ಯಕ್ಕೆ ಕಾರಣವಾದ ಅಂಶ ಅಂತ. ಇಲ್ಲಿ ಗುಣ ಅಂದರೆ ಆ ಗುಣ ದ್ರವ್ಯ ಅದಲ್ಲ, ಪ್ರಾಮಾಣ್ಯಕ್ಕೆ ಕಾರಣವಾದ, ಅದೇ ಹೇಳಿದ್ರಲ್ಲ ಜ್ಞಾನ ಕಣ್ಣಿದ್ದವರಿಗೆಲ್ಲ ಬರುತ್ತೆ. ಸರಿಯಾದ ಜ್ಞಾನ ಕಣ್ಣು ಶಾರ್ಪ್ ಯಾರಿಗಿದೆಯೋ ಅವರಿಗೆ ಬರುತ್ತೆ. ಆಯ್ತಾ? ಎದುರುಗಡೆ ಇದ್ದದ್ದನ್ನೆಲ್ಲ ಇಂಥದ್ದು ಅಂತ ಹೇಳುವರು ಇರ್ತಾರೆ, ಆದರೆ ಎದುರುಗಡೆ ಇರುವಂತಹದ್ದು ಕಣ ಕಣ ವಿಭಾಗ ಮಾಡಿ ಇದು ದ್ರವ್ಯ ಇದು ದ್ರವ ಅಂತ ಬೇರೆ ಮಾಡುವ ಸಾಮರ್ಥ್ಯ ಕೆಲವರಿಗೆ ಮಾತ್ರ ಇರ್ತದೆ. ಅದು ಗುಣ ಅಂತೇವೆ. ಇಂದ್ರಿಯದಲ್ಲಿರುವ ಗುಣವು ಪ್ರಾಮಾಣ್ಯಕ್ಕೆ ಕಾರಣ, ಇಂದ್ರಿಯವು ಜ್ಞಾನಕ್ಕೆ ಕಾರಣ. ಇದು ನೈಯಾಯಿಕರ ಅಭಿಪ್ರಾಯ. ಇದು ಪ್ರಾಮಾಣ್ಯಂ ಪರತಃ. ತಥಾ ಜ್ಞಾನಗತ ಯಾಥಾರ್ಥ್ಯಸ್ಯ ಜ್ಞಾನಗ್ರಾಹಕ ಮಾತ್ರ ಗ್ರಾಹ್ಯತ್ವಂ ಸ್ವತಸ್ತ್ವಂ. ಇದು ಇದುವರೆಗೆ ಎರಡು ಸ್ವತಸ್ತ್ವ ಹೇಳಿದೆ. ಜ್ಞಾನದಲ್ಲಿ ಪ್ರಾಮಾಣ್ಯ ಉತ್ಪತ್ತೋ ಸ್ವತಸ್ತ್ವ, ಕರ್ಣದಲ್ಲಿ ಪ್ರಾಮಾಣ್ಯದ ಉತ್ಪತ್ತೋ ಸ್ವತಸ್ತ್ವ, ಇನ್ನೆರಡನ್ನು ಹೇಳ್ತಾರೆ. ಜ್ಞಾನದಲ್ಲಿ ಪ್ರಾಮಾಣ್ಯದ ಜಪ್ತವು ಸ್ವತಸ್ತ್ವ. ಏನು ಅಂದರೆ, ಜ್ಞಾನಂ ಏನ ಗೃಹ್ಯತೆ ತೇನೈವ ಪ್ರಾಮಾಣ್ಯಂ ಗೃಹ್ಯತೆ. ಜ್ಞಾನ ಬಂದಿದೆ ಅಂತ ಯಾವುದು ಸಾಕ್ಷಿ ಹೇಳುತ್ತೋ ಅದೇ ಸಾಕ್ಷಿ ಈ ಜ್ಞಾನವು ಸರಿಯಾಗಿದೆ ಅಂತೂ ಹೇಳುತ್ತೆ. ಜ್ಞಾನ ಗ್ರಾಹಕ ಮಾತ್ರ ಗ್ರಾಹ್ಯತ್ವ. ನಮ್ಮ ಯಾವ ಕಣ್ಣು ಪುಸ್ತಕವನ್ನು ಇದೆ ಅಂತ ಹೇಳುತ್ತೋ ಅದೇ ಕಣ್ಣು ಪುಸ್ತಕದಲ್ಲಿ ಬಣ್ಣ ಇದೆ ಅಂತಲೇ ಹೇಳುತ್ತೆ. ಅದರಂತೆ ಜ್ಞಾನವನ್ನು ಯಾವುದು ಬಂದಿದೆ ಅಂತ ತಿಳಿಸುತ್ತೋ ಸಾಕ್ಷಿ, ಅದೇ ಸಾಕ್ಷಿ ಜ್ಞಾನವು ಯಥಾರ್ಥವಾಗಿದೆ ಅಂತಲೂ ತಿಳಿಸುತ್ತೆ. ಇಲ್ಲಿ ತಿಳಿಸುತ್ತೆ ತಿಳಿಸುತ್ತೆ, ಅಲ್ಲಿ ಹುಟ್ಟುತ್ತೆ ಹುಟ್ಟುತ್ತೆ. ಉತ್ಪತ್ತವು ಸ್ವತಸ್ತ್ವ ಜ್ಞಾನದಲ್ಲಿ ಕರ್ಣದಲ್ಲಿ, ಇವಾಗ ಜಪ್ತವು ಸ್ವತಸ್ತ್ವ ಜ್ಞಾನದಲ್ಲಿ ಕರ್ಣದಲ್ಲಿ. ಕರಣಾನಾಂತೌ ಜಪ್ತೌ ಸ್ವತಸ್ತ್ವಂ ನಾಂಗೀಕ್ರಿಯತೆ. ಈ ನಾಲ್ಕರಲ್ಲಿ ಒಂದನ್ನು ಒಪ್ಪಲ್ಲ. ಜ್ಞಾನದಲ್ಲಿ ಉತ್ಪತ್ತೋ ಸ್ವತಸ್ತ್ವಂ ಜಪ್ತೌ ಸ್ವತಸ್ತ್ವಂ, ಕರಣದಲ್ಲಿ ಉತ್ಪತ್ತೋ ಸ್ವತಸ್ತ್ವಂ ಜಪ್ತೌ ಸ್ವತಸ್ತ್ವಂ ಇಲ್ಲ. ಕರಣಾನಾಂ ಜಪ್ತೌ ಸ್ವತಸ್ತ್ವಂ ನಾಂಗೀಕ್ರಿಯತೆ. ಯಾಕೆ ಅಂದರೆ ತತ್ಸ್ವರೂಪಸ್ಯ ಯಥಾಯಥಂ ಪ್ರತ್ಯಕ್ಷಾದಿವೇದ್ಯತ್ವಾತ್ ಯಥಾರ್ಥ ಜ್ಞಾನಜನಕತ್ವಸ್ಯ ಅನುಮಾನವೇದ್ಯತ್ವಾತ್. ಯಾಕೆಂದರೆ ಜಪ್ತವು ಸ್ವತತ್ವ ಹೇಳಬೇಕಾದ್ರೆ ಕಣ್ಣಿದೆ ಅಂತ ಯಾವ ಪ್ರಮಾಣದಿಂದ ನಾವು ತಿಳಿತೀವೋ ಅದೇ ಪ್ರಮಾಣದಿಂದ ಕಣ್ಣು ಯಥಾರ್ಥ ಜ್ಞಾನಕ್ಕೆ ಸಾಧನವಾಗಿದೆ ಅಂತ ತಿಳಿಬೇಕು. ಸಾಧ್ಯ ಇಲ್ಲ. ನನಗೆ ಕಣ್ಣಿದೆ ಅಂತ ನಿಮಗೆ ಹಾಗೆ ಗೊತ್ತು? ನನಗೆ ಕಣ್ಣಿದೆ ಅಂತ ನಿಮಗೆ ಹಾಗೆ ಗೊತ್ತು? ನನಗೆ ಈ ಗೋಳಕ ಇದೆ ಅಂತ ಗೊತ್ತು, ಕಣ್ಣಿದೆ ಅಂತ ಹಾಗೆ ಗೊತ್ತು ನಿಮಗೆ? ಓ, ಇವರು ಕಲರನ್ನು ಐಡೆಂಟಿಫೈ ಮಾಡ್ತಾರೆ ಆದ್ದರಿಂದ ಕಣ್ಣಿದೆ. ಹಾಂ, ಅಂಥದ್ದೆಲ್ಲ ದಾರಿಯಲ್ಲಿ ಸರಿಯಾಗಿ ನಡ್ಕೊಂಡು ಹೋಗ್ತಾರೆ, ಬಂಡೆ ಇದ್ರೆ ಈ ಕಡೆ ಸರಿತಾರೆ ಅದರಿಂದ ಕಣ್ಣಿದೆ. ಆದರೆ ಕಣ್ಣು ಯಥಾರ್ಥ ಜ್ಞಾನಕ್ಕೆ ಜನಕ ಅಂತ ಇದು ಹೀಗೆ ತಿಳಿಯಲ್ಲ. ಜನ್ಯಜನಕ ಭಾವ ನಮ್ಮಲ್ಲಿ ಅನ್ವಯ ವ್ಯತಿರೇಕ ವಿದ್ಯೆ. ಕಣ್ಣಿದ್ರೆ ಜ್ಞಾನ ಬರುತ್ತೆ, ಕಣ್ಣಿಲ್ಲದಿದ್ದರೆ ಜ್ಞಾನ ಬರಲ್ಲ. ಅದಕ್ಕೆ ಜ್ಞಾನಜನಕತ್ವವನ್ನು ತಿಳಿಯೋದು ಅನ್ವಯ ವ್ಯತಿರೇಕ. ಕಣ್ಣನ್ನು ತಿಳಿಯೋದು ರೂಪಜ್ಞಾನ ಇದೆ ಆದ್ದರಿಂದ ಇವನಿಗೆ ಕಣ್ಣಿದೆ. ಅಲ್ಲಿಗೆ ಕರಣಗ್ರಾಹಕ ಬೇರೆ, ಕರಣದಲ್ಲಿ ಪ್ರಾಮಾಣ್ಯ ಗ್ರಾಹಕ ಬೇರೆ, ಸ್ವತಸ್ತ್ವ ಇಲ್ಲ. ಇದೊಂದು ಪಕ್ಷ. ಏನ್ರಿ ಇದು ಬಿಡಿಸಿ, ನನ್ನದು ಹೇಗೆ ಬಿಡಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ನಾ ಅಂಗೀಕ್ರಿಯತೆ ಬಿಡಿಸ್ಬೇಕು ಅಲ್ವಾ? ಹೌದು, ನಾ ಅಂಗೀಕ ಸುವರ್ಣ ದೀರ್ಘ ಸಂಧಿ ಅದು ಯಾವ್ದು ಅಂತ ಸಂಧಿ ಮಾಡಿದ್ರೆ ನಾಂಗೀಕ್ರಿಯತೆ, ಸಂಧಿ ಬಿಡಿಸಿದ್ರೆ ನ ಅಂಗೀಕ್ರಿಯತೆ. ಅಥವಾ ತೇಷಾಮಪಿ ಜ್ಞಾನಜನಕತ್ವಂ
ಯೇನ ಗೃಹ್ಯತೆ ತತ ಏವ ಯಥಾರ್ಥ ಜ್ಞಾಜನಕತ್ವಸ್ಯ ತದೀಯಸ್ಯ ಗ್ರಾಹ್ಯತ್ವಂ ಸ್ವತಸ್ತ್ವಂ ಇತಿ. ಅಥವಾ ಕರಣ ಪ್ರಾಮಾಣ್ಯಕ್ಕೂ ಒಂದು ರೀತಿಯಿಂದ ಸ್ವತತ್ವವನ್ನು ಜಪ್ತೋ ಹೇಳಿಕ್ಕೆ ಬರುತ್ತೆ. ಏನಂದ್ರೆ ಕರಣದಲ್ಲಿ ಜ್ಞಾನಜನಕತ್ವವನ್ನು ಯಾವ ಅನ್ವಯ ವ್ಯತಿರೇಕದಿಂದ ತಿಳಿಯುತ್ತೀರೋ ಅದೇ ಅನ್ವಯ ವ್ಯತಿರೇಕದಿಂದ ಯಥಾರ್ಥ ಜ್ಞಾನಜನಕತ್ವ ಎಂಬ ಪ್ರಾಮಾಣ್ಯವನ್ನು ತಿಳಿತೀರಿ. ಇದು ಕರಣದಲ್ಲಿ ಜಪ್ತವು ಸ್ವತತ್ವ. ಹೀಗೆ ಕರಣದಲ್ಲಿ ಜಪ್ತವು ಸ್ವತತ್ವ ಇದೆ ಅಂತ ಒಂದು ಪಕ್ಷ, ಇಲ್ಲ ಅಂತ ಒಂದು ಪಕ್ಷ. ಇದೆ ಅಂತಾದಾಗ ನಾಲ್ಕು ಸ್ವತಃ, ಇಲ್ಲ ಅಂತಾದಾಗ ಮೂರು ಸ್ವತಃ ಒಂದು ಪರತಃ. ಉತ್ಪತ್ತೋ ಸ್ವತತ್ವ ಕುತಃ ಇತಿ ಚೇತ್. ಇದುವರೆಗೆ ಟೀಕಾಕೃತ್ತಾದರೂ ಪ್ರಾಮಾಣ್ಯಂ ಜಪ್ತೌ ಉತ್ಪತ್ತೌ ಸ್ವತಃ ಅಂತ ಹೇಳಿದರು. ಇವಾಗ ಯಾಕೆ ಅನ್ನೋದಕ್ಕೆ ಕಾರಣ ಹೇಳ್ತಾರೆ. ಪ್ರಾಮಾಣ್ಯಂ ಜ್ಞಾನ ಕಾರಣ ಅತಿರಿಕ್ತ ಕಾರಣ ಅನಪೇಕ್ಷಂ ಅಪ್ರಾಮಾಣ್ಯೇತರ ಜ್ಞಾನಧರ್ಮತ್ವಾತ್ ಜ್ಞಾನತ್ವವತ್ ಇತ್ಯನುಮಾನಾತ್. ಇದು ಈ ಅನುಮಾನದಿಂದ ಜ್ಞಾನ ಪ್ರಾಮಾಣ್ಯಂ ಸ್ವತಃ ಉತ್ಪತ್ತೌ. ಪ್ರಾಮಾಣ್ಯಂ ಜ್ಞಾನಗತ ಪ್ರಾಮಾಣ್ಯ, ಹುಟ್ಟುವ ಜ್ಞಾನ, ಜ್ಞಾನಗತ ಪ್ರಾಮಾಣ್ಯಂ ಸ್ವತಃ. ಯಾಕೆಂದರೆ ಜ್ಞಾನಕ್ಕೆ ಎಷ್ಟು ಕಾರಣನೋ ಅಷ್ಟೇ ಕಾರಣ ಪ್ರಾಮಾಣ್ಯಕ್ಕೂ ಸಾಕಾದ್ರಿಂದ ಸ್ವತಃ. ಇಲ್ಲಿ ಹೆಚ್ಚಿನ ಆಳಕ್ಕೆ ಹೋಗ್ಬೇಡ್ರಿ, ತುಂಬ ಕಷ್ಟದ ಅಂಶಗಳಿವೆಲ್ಲ. ನಚ ಪ್ರಮಾ ಜ್ಞಾನ ಹೇತು ಅತಿರಿಕ್ತ ಹೇತ್ವಧೀನ ಕಾರ್ಯತ್ವೇ ಸತಿ ತದ್ವಿಶೇಷತ್ವಾತ್ ಅಪ್ರಮಾವತ್ ಇತಿ ಸತ್ಪ್ರತಿಪಕ್ಷತ್ವಂ ಈಶ್ವರ ಪ್ರಮಾಯಾಂ ಬಾಧಾ ಅಸಿದ್ಧೇಶ್ಚ. ನೋಡ್ರಿ, ನೋಡೋದಕ್ಕೆ ನಮ್ಮ ಸಿದ್ಧಾಂತ ಹೇಗಿದೆ ಅಂದರೆ, ನೈಯಾಯಿಕದ ಮೊದಲು ಹೇಳ್ತದೆ ಜ್ಞಾನ ಎರಡು ವಿಧ. ಏನು? ಯಥಾರ್ಥ ಅಯಥ. ಕಣ್ಣಿನಲ್ಲಿ ಯಥಾರ್ಥ ಜ್ಞಾನಕ್ಕೆ ಬೇಕಾದ ಕಾರಣಗಳಿದ್ದಾಗ ಯಥಾರ್ಥ ಜ್ಞಾನ ಹುಟ್ಟುತ್ತೆ. ಕಣ್ಣಿನಲ್ಲಿ ದೋಷಗಳಿದ್ದಾಗ ಅಯಥಾರ್ಥ ಜ್ಞಾನ ಹುಡುತ್ತದೆ. ಇದು ನೈಯಾಯಿಕರ ಸಿದ್ಧಾಂತ. ಒಬ್ಬ ಮನುಷ್ಯ, ಒಬ್ಬ ಮಗು ಬಿಳಿ, ಇನ್ನೊಬ್ಬ ಮಗು ಕಪ್ಪು, ಎರಡು ಬಣ್ಣ ಮನುಷ್ಯರಲ್ಲಿ ಇರ್ಬೇಕು. ಅಪ್ಪ ಅಮ್ಮ ಕಪ್ಪಾದರೆ ಮಗು ಕಪ್ಪು, ಅಪ್ಪ ಅಮ್ಮ ಬಿಳಿ ಆದರೆ ಮಗು ಬಿಳಿ. ಸಾಮಾನ್ಯ ಇತ್ತು ಜನ ಜನರಲೈಸ್ ಮಾಡಬೇಕು, ಆಯ್ತಾ? ಹೀಗೆ ಹಾಗೆ ಕರಣದಲ್ಲಿ ಗುಣ ಇದ್ದರೆ ಜ್ಞಾನ ಸರಿ, ಕರಣದಲ್ಲಿ ದೋಷ ಇದ್ದರೆ ಜ್ಞಾನ ತಪ್ಪು. ಇದು ನೈಯಾಯಿಕರದ್ದು ಪ್ರಾಮಾಣ್ಯಂ ಪರತಃ. ಕಣ್ಣಿನಿಂದ ಜ್ಞಾನ ಹುಡ್ತದೆ, ದೋಷ ಇದ್ದರೆ ತಪ್ಪು ಜ್ಞಾನ, ಗುಣ ಇದ್ದರೆ ಸರಿ ಜ್ಞಾನ. ಇದು ಅವರ ಪ್ರಾಮಾಣ್ಯ ಪದಸ್ಥವ. ನಮ್ಮ ಸಿದ್ಧಾಂತ ನೋಡಿ, ಕಣ್ಣಿನಲ್ಲಿ ದೋಷ ಇದ್ದರೆ ಜ್ಞಾನ ತಪ್ಪಾಗುತ್ತೆ, ದೋಷ ಇಲ್ಲದೇ ಇದ್ದರೆ ಜ್ಞಾನ ಸರಿಯಾಗುತ್ತೆ. ಅಲ್ಲಿಗೆ ಜ್ಞಾನ ಸರಿಯಾಗಲಿಕ್ಕೆ ಒಂದು ಕಂಡೀಷನ್ ಬೇಡ. ನೈಯಾಯಿಕರದ್ದು ದೋಷ ಇದ್ದರೆ ತಪ್ಪು, ಗುಣ ಇದ್ದರೆ ಸರಿ. ನಮ್ಮ ಸಿದ್ಧಾಂತ ದೋಷ ಇದ್ದರೆ ತಪ್ಪು, ದೋಷ ಇಲ್ಲದೇ ಇದ್ದರೆ ಸರಿ. ಇದು ಪ್ರಾಮಾಣ್ಯ ಸ್ವಪ್ಷ. ಜ್ಞಾನವು ಸರಿಯಾಗಲಿಕ್ಕೆ ಒಂದು ಕಂಡೀಷನ್ ಬೇಡ, ಜ್ಞಾನವು ತಪ್ಪಾಗಲಿಕ್ಕೆ ಒಂದು ಕಂಡೀಷನ್ ಬೇಡ, ಆಯ್ತಾ? ಹಾಲು ಬೆಳಿಗ್ಗೆ ತಗೊಂಡಿದ್ದು ಸಾಯಂಕಾಲದವರೆಗೆ ಕಾಯಿಸಿಟ್ಟ ಮೇಲೆ ಹಾಳಾಗದೇ ಇರಲಿಕ್ಕೆ ಕಂಡೀಷನ್ ಬೇಡ, ಆದರೆ ಮೊಸರಾಗಲಿಕ್ಕೆ ಒಂದು ಕಂಡೀಷನ್. ಮೊಸರು ಹೆಪ್ಪು ಹಾಕಲಿಲ್ಲ ಅಂದರೆ ಹಾಲು ಹಾಳಾಗಿ ಉಳಿಯುತ್ತೆ. ಸಾಯಂಕಾಲದವರೆಗೆ ಹಾಲು ಮೊಸರು ಹಾಕಾಗಿಲ್ಲ ಅಂದರೆ ಯಾಕೆ ಅದು ಮೊಸರಾಗಲಿಕ್ಕೆ ಒಂದು ಕಾರಣ ಬೇಕು,
ಹಾಳಾಗಿ ಉಳಿಯಲಿಕ್ಕೆ ಒಂದು ಕಾರಣ ಬೇಡ. ಹಾಗೆ ಇಲ್ಲಿ ಕೂಡ ಜ್ಞಾನವು ತಪ್ಪಾಗಲಿಕ್ಕೆ ಒಂದು ಕಂಡೀಷನ್ ಬೇಕು, ಜ್ಞಾನವು ಸರಿಯಾಗಲಿಕ್ಕೆ ತಪ್ಪಾಗುವ ಕಂಡೀಷನ್ಸ್ ಇಲ್ಲದೇ ಇದ್ರೆ ಸಾಕು. ಇಷ್ಟು ಆಯ್ತಾ? ನಾವು ಕೇಳ್ಕೊಳ್ಳಲ್ಲ, ದೇವರೇ ನನ್ನ ಮಗ ಸಂತತಿ ಒಳ್ಳೆಯವನಾಗಲಿ ಬ್ರಿಲಿಯಂಟ್ ಆಗಲಿ ನಾನು ಕೇಳಲ್ಲ, ಹಾಳಾಗದೇ ಇರಲಿ, ಹಾಳಾಗದೇ ಇದ್ರೆ ಸಾಕು. ಹಾಗೆ ಇದು ಪ್ರಾಮಾಣ್ಯಂ ಸದಾ ನೈಯಾಯಿಕರು ಹೇಳ್ತಾರೆ ಪ್ರಮಾ ಜ್ಞಾನ ಸೇತು ಅತಿರಿಕ್ತ ಸೇತು ಧೀನ. ಪ್ರಮಾಕ್ಕೆ ಜ್ಞಾನವು ಸರಿಯಾಗಲಿಕ್ಕೆ ಜ್ಞಾನಕ್ಕೆ ಜನರಲ್ ಆಗಿ ಯಾವುದು ಕಂಡೀಷನ್ಸ್ ಬೇಕೋ ಅದೆಲ್ಲದ ಒಂದು ಕಂಡೀಷನ್ ಬೇಕು. ಹೇಗೆ ಅಂದರೆ ಅಪ್ರಮಾವತ ಜ್ಞಾನಕ್ಕೆ ಜನರಲ್ ಆಗಿ ಏನು ಕಂಡೀಷನ್ ಬೇಕೋ ಅದಕ್ಕಿಂತ ಎಕ್ಸ್ಟ್ರಾ ಕಂಡೀಷನ್ ದೋಷ, ದೋಷ ಇದ್ರೆ ಮಾತ್ರ ಅಪ್ರಮ ಆಗುತ್ತೆ. ಜ್ಞಾನಕ್ಕೆ ನ್ಯಾಚುರಲ್ ಆಗಿ ಯಾವ ಕಂಡೀಷನ್ಸ್ ಬೇಕೋ ಅದರ ಎಕ್ಸ್ಟ್ರಾ ಕಂಡೀಷನ್ ಅಂದರೆ ಯಾವುದು ಗುಣ, ಗುಣ ಇದ್ರೆ ಪ್ರಮ ಆಗುತ್ತೆ. ಇದು ನೈಯಾಯಿಕರವಾದ ದೋಷ ಇದ್ದಿದ್ರಿಂದ ಅಪ್ರಮಾ ಹೇಗಾಗತ್ತೋ ಜ್ಞಾನವು ಪ್ರಮ ಆಗಬೇಕಾದರೂ ಒಂದು ಗುಣ ಬೇಕು. ಇದು ಜ್ಞಾನ ಪ್ರಾಮಾಣ್ಯಂ ಪರತಃ ಅಂತ ನೈಯಾಯಿಕರು ಸಾಧಿಸುವ ಅನುಮಾನದ ಒಟ್ಟು ಅರ್ಥ ಇದರ. ಆ ಗುಣಗಳನ್ನು ತರಲೇಬೇಡಿ. ಇಲ್ಲಿ ಕಂಡೀಷನ್ಸ್ ನಮ್ಮ ಕಣ್ಣು ತಪ್ಪು ಜ್ಞಾನ ಹುಟ್ಟಿದಕ್ಕೆ ಕೆಂಪು ಕನ್ನಡಕ ಹಾಕಿದ್ರೆ ಕೆಂಪು ಕಾಣುತ್ತೆ, ಇದು ದೋಷ ಕನ್ನಡಕ ದೋಷ. ಯಾಕೆ? ಎಲ್ಲ ಹಾಲಿದ್ದು ನೇಚರ್ ಅದೇನೆ ಗುಣ ಅನ್ಬೇಡಿ, ಅದನ್ನ ನೇಚರ್ ಅದು ಹಾಲಿದ್ದು ಸ್ವಭಾವ ಅಲ್ಲ, ಹಾಲಿನ ಸ್ವಭಾವ ಅದು, ಹಾಲಿನಲ್ಲೊಂದು ಗುಣ ಅನ್ಬೇಡ್ರಿ ಅಲ್ವಾ, ಹಾಲಿನ ನೇಚರ್ ಅಂತ. ಅದಕ್ಕೆ ಏನಾದರೂ ಹೆಪ್ಪು ಹಾಕಿದ್ರೆ ಹಾಳಾಗ, ಹೆಪ್ಪು ಹಾಕದೆ ಇದ್ರೆ ಅದು ನೇಚರ್, ಅದ್ರ ನೇಚರ್ ಹಾಕ್ಬಿಡಿ. ನೇಚರ್ ಅನ್ನೋದನ್ನೇ ಪ್ರಾಮಾಣ್ಯ ಸ್ವತಃ. ಹೇಳ್ಬೋದು ಗುಣ ಅಂದ್ರೆ ಧರ್ಮ ಅನ್ನೋ ಅರ್ಥದಲ್ಲಿ ಬಳಸ್ತೀವಿ, ಗುಣ ಅಂದ್ರೆ ಕ್ವಾಲಿಟಿ ಅನ್ನೋ ಅರ್ಥದಲ್ಲಿ ಬಳಸ್ತೀವಿ. ಇವಾಗ ಉದಾಹರಣೆಗೆ ದುರ್ಗುಣ ಅಂತೀವಿ, ಅಲ್ಲಿ ದುರ್ ಹಾಕಿ ಗುಣ ಹೋಗ್ತಾನೆ ಅದು, ಅವೆಲ್ಲ ಗುಣ ಅಂದ್ರೆ ಡಿಪೆಂಡೆಂಟ್ ಅಂತ. ಸಾಕ್ಷಿಯ ಬಗ್ಗೆ ನಮಗವರಿಗೂ ಡಿಸ್ಪ್ಯೂಟ್ ಇದೆ. ನಮಗೆ ಬಂದ ಜ್ಞಾನವನ್ನ, ನಮಗೆ ಬಂದ ಸುಖವನ್ನ ದುಃಖವನ್ನ ಐಡೆಂಟಿಫೈ ಮಾಡೋದು ಯಾವುದು? ನಾವು ಹೇಳ್ತೀವಿ ಮನಸ್ಸು ಅಂತ ಅವರ. ನಮ್ಮಲ್ಲಿ ಒಳಗಡೆಯ ಇಂದ್ರಿಯಗಳು ಎರಡು, ಒಂದು ಮನಸ್ಸು ಒಂದು ಸಾಕ್ಷಿ, ಎರಡೆರಡು ಹೋಗ್ತಿದೆ. ನೈಯಾಯಿಕರು ರಾಘವಾದಿಗಳು ಎರಡೆರಡು ಹಾಕ್ಬೇಕು ಅಂತ ಇದ್ರೆ ಸಾಕ್ತಾನೆ. ಒಳಗಡೆ ಸ್ವಿಚ್ ಒಂದು ಸಾಕು, ಯಾವುದು? ಮನಸ್ಸು. ಮನಸ್ಸು ಸಾಕ್ಷಿ ಎರಡೆರಡು ಹಾಕ್ಬೇಕು. ಅದು ಈ ರಾಘವ ತರ್ಕ ತಗೊಂಡ್ರೆ ನೋಡೋಕ್ಕೆ ಕಣ್ಣು ಒಂದು ಸಾಕಲ್ಲ, ಇನ್ನೊಂದು ಯಾಕೆ? ದೇವ್ರಿಗೆ ಬುದ್ಧಿ ಇಲ್ಲ. ಇಲ್ಲಿ ಹಾಗೆ ಕಣ್ಣು ಎರಡಿದೆಯೋ, ಒಳ ಕಣ್ಣು ಎರಡಿದೆ, ಇದು ನಮ್ಮ ಸಿದ್ಧ. ಎಲ್ಲರೂ ಅಂದ್ರೆ ಯಾರು ಹೇಳಿ? ನಮ್ಮ ಭಾರತೀಯ ದಾರ್ಶನಿಕರೆಲ್ಲ ಒಪ್ಪಿದ್ದಾರೆ. ಸಂಸ್ಕೃತ ಶಬ್ದಗಳನ್ನು ಅಸಾಧು ಅಂತ ಅವರೇನು ಹೇಳೋದಿಲ್ಲ. ಯಾವ್ದೇ ನೋಡಿ ನೋಡಿ, ಒಂದು ಒಂದು ನಿಮಿಷ ಇಟ್ಕೊಡಿ. ಇವಾಗ ಶಬ್ದಗಳೆಲ್ಲ ಸರಿ, ಘಟಃ ಶಬ್ದ ಸರಿ ಅಲ್ವಾ? ಘಟಃ ನೀಲಃ ಶಬ್ದ ಸರಿ, ನೀಲಃ ಶಬ್ದ ಸರಿ. ಘಟಃ ಅನ್ನೋ ಶಬ್ದನೂ ಸರಿ, ದ್ರವಃ ಅನ್ನೋ ಶಬ್ದನೂ ಸರಿನೇ. ಅವೆರಡು ಕಾಂಬಿನೇಷನ್ ಮಾಡಿ, ಘಟಃ ದ್ರವ ದ್ರವ್ಯಂ, ಸರಿನಾ ತಪ್ಪು? ತಪ್ಪಾಗೋದಿಲ್ಲ ಅಂದ್ರೆ ಶಬ್ದದ ಕಾಂಬಿನೇಷನ್ ಅಲ್ಲಿ ತಪ್ಪ, ಶಬ್ದ ತಪ್ಪಾಗಿ ವಾಕ್ಯ ತಪ್ಪಾಗೋದಲ್ಲ. ಇಂಡಿವಿಜುವಲ್ ಕರೆಕ್ಟ್, ಅದು ಅದನ್ನು ಜೋಡಿಸುವಾಗ ನೀವು ತಪ್ಪು ಮಾಡ್ತೀವಿ. ನೋಡಿ, ನೆಲ ಸರಿ, ಪುಸ್ತಕ ಸರಿ, ಶಬ್ದಗಳೆರಡು ಸರಿ. ನೆಲದಲ್ಲಿ ಪುಸ್ತಕ ಇದೆ, ತಪ್ಪು. ಆ ಜೋಡಿಸಿದ ತಪ್ಪು ಅಂದ ಬೌದ್ಧರು, ಶಬ್ದ ಎಲ್ಲ ಸರಿನೇ, ನಿಮ್ಮ ವೇದದ ಶಬ್ದದ ಜೋಡಣೆ ತಪ್ಪು ಅಂತ. ಪುತ್ರ ಕಾಮಃ ಪುತ್ರೇಷ್ಟ್ಯ ಯಜೇತ ಒಂದು ಕಾಂಬಿನೇಷನ್ ಮಾಡಿದ್ದೀವಿ, ಇದು ತಪ್ಪು. ಇದು ನೈಯಾಯಿಕರ ಅನುಮಾನದ ಅರ್ಥ, ಅದನ್ನು ಖಂಡನೆ ಮಾಡ್ತಿದ್ದಾರೆ.
ಇದರ ಖಂಡನೆಗೆ ನಾನು ಅರ್ಥ ಹೇಳೋದಿಲ್ಲ. ಅದು ತುಂಬಾ ಕ್ಲಿಷ್ಟವಾದದ್ದು, ಅದರಲ್ಲಿ ತುಂಬಾ ಕಷ್ಟದ ಅನುಮಾನದ ಒಂದು ಭಾಗ ಇದು. ಇದು ಓದ್ತಾ ಹೋಗ್ತೇನೆ ನಾನು. ತದ್ವತಿ ತತ್ ಅತಿರಿಕ್ತ ರಮಾಪಕ್ಷೀಕಾರೇಪಿ ಕಿಂ ಜ್ಞಾನಸ್ಯ ಏವಂ ವಿಧತ್ವೇನ ಉತ ಪ್ರಮಾತ್ವಸ್ಯ ಅಥವಾ ತತ್ಸಂಬಂಧಸ್ಯ ಸಾಧ್ಯ ಪರ್ಯವಸಾನಂ ನಾಜ್ಯಃ ವ್ಯಾಘಾತಾತ್ ದ್ವಿತೀಯೇ ಚ ಪ್ರಮಾತ್ವಂ ಜಾತಿರನ್ಯದ್ವಾ ಜಾತಿತ್ವೇ ಬಾಧಃ ಅಕಾರ್ಯತ್ವಾತ್ ಅನ್ಯತ್ವೇ ಭಾವೋ ಅಭಾವೋ ವಾ ನಾಜ್ಯಃ ಜಾನೇ ಜಾತ್ಯತಿರಿಕ್ತ ಭಾವ ಅನಭ್ಯುಪಗಮಾತ್ ನ ದ್ವಿತೀಯಃ ತತ್ವಂ ಸಾತಿರಿಕ್ತಸ್ಯ ತಸ್ಯ ಅಜನ್ಯತ್ವಾತ್ ಪ್ರಧ್ವಂ ಸಸ್ಯ ಚ ಅತ್ರ ಅಸಂಭವಾತ್ ನಾಂತ್ಯಃ ಸಂಯೋಗಸ್ಯ ಗುಣೇ ಅಸಂಭವಾತ್ ಸಮವಾಯಸ್ಯ ಚ ಅಕಾರ್ಯತ್ವಾತ್ ಏತೇನ ಪ್ರಮಾತ್ವಪಕ್ಷೀಕಾರೇಣಾಪಿ ಪ್ರಯೋಗಃ ನಿರಸ್ತಃ. ಅನುಮಾನದ ಒಟ್ಟ ಅಭಿಪ್ರಾಯ ಅಂದರೆ ಪ್ರಮಾ ಜ್ಞಾನ ಹೇತು ಅತಿರಿಕ್ತ ಹೇತು ಜನ್ಯ. ಪ್ರಮಾ ಅಂದ್ರೇನು? ಪ್ರಮಾತ್ವ ವಿಶಿಷ್ಟ ಜ್ಞಾನ. ಅಲ್ಲಿ ಮೂರು ಅಂಶ ಇದೆ, ಪ್ರಮಾತ್ವ ಜ್ಞಾನ ಅವೆರಡ ಸಂಬಂಧ. ಪ್ರಮಾತ್ವ ವಿಶಿಷ್ಟ ಜ್ಞಾನ, ಜ್ಞಾನದಲ್ಲಿ ಎರಡು ಧರ್ಮ ಇದೆ, ಪ್ರಮಾತ್ವ ಭ್ರಮತ್ವ. ಪ್ರಕೃತ ಪ್ರಮಾತ್ವ ವಿಶಿಷ್ಟವಾದ ಜ್ಞಾನವು ಜ್ಞಾನ ಕಾರಣ ಅತಿರಿಕ್ತ ಕಾರಣದಿಂದ ಹುಟ್ಟಿದೆ. ಇದು ನೈಯಾಯಿಕರ ಅನುಮಾನ. ಇಲ್ಲಿ ಮೂರು ಅಂಶ ಇದೆ, ಒಂದು ಪ್ರಮಾತ್ವ, ಇನ್ನೊಂದು ಜ್ಞಾನ, ಇನ್ನೊಂದು ಸಂಬಂಧ. ಈ ಮೂರರಲ್ಲಿ ಜ್ಞಾನಕ್ಕೆ ಕಾರಣವಾದ ಅಂಶ ಯಾವುದಿದೆಯೋ, ಅತಿರಿಕ್ತ ಕಾರಣದಿಂದ ಹುಟ್ಟಿದ್ದು ಇದೋ 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 ಅಷ್ಟೇ, ಮೂರು ಆಗಲ್ಲ ಅಂತ ನಿರಾಕ. ಇಲ್ಲಿ ನೋಡಿ, ಪುಸ್ತಕವು ಟೇಬಲಲ್ಲಿ ಇದೆ ಇದೆ. ಈ ಕಂಡೀಷನ್ ವಯೊಲೇಟ್ ಆಗಬೇಕಾದ್ರೆ, ಇದು ಇಲ್ಲಂತಾಗಬೇಕಾದ್ರೆ ಟೇಬಲ್ ಇದೆ ಪುಸ್ತಕ ಇಲ್ಲ, ಪುಸ್ತಕ ಇದೆ ಟೇಬಲ್ ಇಲ್ಲ, ಟೇಬಲೂ ಇದೆ ಪುಸ್ತಕವೂ ಇದೆ ಅಕ್ಕಪಕ್ಕದಲ್ಲಿದೆ, ಒಂದಕ್ಕೊಂದು ರಿಲೇಷನ್ ಇಲ್ಲ, ಆವಾಗ ಟೇಬಲಲ್ಲಿ ಪುಸ್ತಕ ಇದೆ ಅನ್ನೋದು ತಪ್ಪಾಗ್ತದೆ. ಟೇಬಲಲ್ಲಿ ಪುಸ್ತಕ ಇದೆ ಅನ್ನೋದು ಮೂರು ಕಂಡೀಷನ್ಗಳಲ್ಲಿ ತಪ್ಪಾಗ್ತದೆ. ಪುಸ್ತಕ ಇಲ್ಲ, ಟೇಬಲ್ ಇಲ್ಲ, ಟೇಬಲೂ ಇದೆ ಪುಸ್ತಕವೂ ಇದೆ, ಅವೆರಡಕ್ಕೆ ಸಂಬಂಧ ಇಲ್ಲ. ಹಾಗೆ ಪ್ರಮಾತ್ವ ವಿಶಿಷ್ಟ ಪ್ರಮಾವು ಜ್ಞಾನ ಕಾರಣ ಅತಿರಿಕ್ತ ಕಾರಣದಿಂದ ಹುಟ್ಟಿದೆ ಅಂದರೆ ಇದು ಹುಟ್ಟಿದೆಯೋ ಇದು ಹುಟ್ಟಿದೆಯೋ ಇದು ಹುಟ್ಟಿದೆಯೋ, ಮೂರು ಅಲ್ಲ ಅಂತ ನಿರಾಕರಣೆ ಮಾಡಿದ್ದಾರೆ. ಟೀಕಾಗಿ ಪ್ರಶ್ನೆ ಅಮೆರಿಕೆಯ ಅದು ಕರೆಕ್ಟ್ ಅರ್ಥ ಮಾಡಿಕೊಂಡು ಹೇಳಬೇಕು ನಾನು. ಅಸ್ತು ಜಾತಿ ಪ್ರಮಾತ್ವಂ ತಥಾಪಿ ಜ್ಞಾನ ಕಾರಣ ಅತಿರಿಕ್ತ ಕಾರಣಜನ್ಯೈವ ವ್ಯಕ್ತಿ ಪ್ರಮಾತ್ವಾಧಾರಃ ಇತಿ ತಾತ್ಪರ್ಯಂ ಇತಿ ಚೇನ್ನ ಸೋಪಿ ವ್ಯಕ್ತಿ ಕಿಂ ಜ್ಞಾನಮೇವ ಉತ ಸಾತಿಶಯಂ ಅತಿಶಯೋಪಿ ಭಾವಃ ಅಭಾವೋ ವಾ ಇತಿ ಪಕ್ಷ ಬಹಿರ್ಭಾವಾತ್
ಅದರದ್ದೇ ರೂಪಾಂತರ ಇನ್ನೊಂದು ಅನುಮಾನ ಮಾಡಿದ್ದಾನೆ, ಅದೇ ದೋಷಗಳನ್ನು ಹೇಳಿ ಇಲ್ಲಿ ನಿರಾಕರಣೆ ಮಾಡಿದ್ದಾರೆ ಟೀಕಾಕೃತ. ಕಿಂಚ ಅತಿರಿಕ್ತಂ ಕಾರಣಂ ಗುಣ ಏವ ವಕ್ತವ್ಯ ಸಚ ಆಪ್ತೋಕ್ತತ್ವಮೇವ ಶಬ್ದೇ ನಚ ತಸ್ಯ ಅನ್ವಯ ವ್ಯತಿರೇಕೌ ಪ್ರಾಮಾಣ್ಯಂ ಅನುಕರೋತಿ ವೇದಾಪೌರುಷೇಯತ್ವಸ್ಯ ವಕ್ಷ್ಯಮಾಣತ್ವಾತ್. ಕೊನೆ ಮಾತು ತುಂಬ ಮುಖ್ಯ. ಪ್ರಾಮಾಣ್ಯವು ಗುಣಜನ್ಯ ಅಂತ ನೈಯಾಯಿಕ. ಉದಾಹರಣೆಗೆ ವಾಕ್ಯವು ಪ್ರಮಾಣ, ಅಲ್ಲಿ ಪ್ರಾಮಾಣ್ಯ ಬರಬೇಕಾದರೆ ಗುಣ ಇರಬೇಕು ಅಂತ. ಏನು ಗುಣ ವಾಕ್ಯದಲ್ಲಿ? ಗುಣ ಅಂದರೆ ಏನು? ಪ್ಲಸ್ ಪಾಯಿಂಟ್. ಅಲ್ಲಿ ಮೈನಸ್ ಪಾಯಿಂಟ್ ಇದ್ದರೆ ಅಪ್ರಮಾಣ ಆಗುತ್ತೆ, ಪ್ಲಸ್ ಪಾಯಿಂಟ್ ಇದ್ದರೆ ಪ್ರಮಾಣ ಆಗುತ್ತೆ. ಏನು ಪ್ಲಸ್ ಪಾಯಿಂಟ್ ವಾಕ್ಯದಲ್ಲಿ? ಹಾಂ, ಆಪ್ತೋಕ್ತತ್ವ. ಆ ವಾಕ್ಯವು ಆಪ್ತನಿಂದ ಉಕ್ತವಾಗಿದ್ದರೆ ಪ್ರಮಾಣ ಆಗಿರುತ್ತದೆ. ಅಲ್ಲಿಗೆ ವಾಕ್ಯವು ಪ್ರಮಾಣ ಆಗಬೇಕಾದರೆ ಗುಣ ಇರಬೇಕು. ಇದು ನೈಯಾಯಿಕರವ ವೇದೇ ವ್ಯಭಿಚಾರ. ವೇದವು ಪ್ರಮಾಣ ಆಗಿದೆ, ಆಪ್ತೋಕ್ತನ ಅಪೌರುಷೀಯ. ಆದ್ದರಿಂದ ಇದು ಪ್ರಾಮಾಣ್ಯ ಸ್ವತಃದ ಮೂಲ ಇರೋದು. ನಾವು ಪ್ರಾಮಾಣ್ಯಂ ಸ್ವತಃ ಅಂತ ಒಪ್ಪಿದ್ದು ಯಾಕೆ ಅಂದರೆ ವೇದ ಅಪೌರುಷೀಯ. ಒಂದು ವೇಳೆ ಪ್ರಾಮಾಣ್ಯಂ ಪರತಃ ಅಂತ ಹೇಳಿಬಿಟ್ರೆ ವೇದವು ಪ್ರಮಾಣ ಆಗಲಿಕ್ಕೆ ಅದು ಆಪ್ತ ಹೇಳಿತ್ತು ಅಂತ ನಾವು ಒಪ್ಬೇಕು, ಪೌರುಷೇಯತ್ವ ಒಪ್ಪಬೇಕಾಗುತ್ತೆ. ನೈಯಾಯಿಕರು ವೇದವು ಪೌರುಷೇಯ ಈಶ್ವರ ಉಚ್ಚರಿತ ಅಂತಾರೆ, ಪ್ರಾಮಾಣ್ಯಂ ಪರತಃ. ಆದ್ದರಿಂದ ವೇದ ಅಪೌರುಷೇಯತ್ವವನ್ನು ಹೇಳುವವರು ಪ್ರಾಮಾಣ್ಯಂ ಪರತಃ ಅಂತ ಹೇಳಕ್ಕೆ ಬರಲ್ಲ. ಆದ್ದರಿಂದ ವೇದದಲ್ಲಿ ಆಪ್ತೋಕ್ತತ್ವ ರೂಪ ಗುಣ ಇಲ್ಲದಿದ್ದರೂ ಪ್ರಮಾಣ ಆಗಿದೆ, ಆದ್ದರಿಂದ ಪ್ರಾಮಾಣ್ಯಂ ಸ್ವತಃ. ಇದುವರೆಗೆ ಉತ್ಪತ್ತೌ ಸ್ವತತ್ವವನ್ನು ಹೇಳಿದ್ದಾರೆ, ಜಪ್ತೌ ಸ್ವತತ್ವವನ್ನು ಹೇಳ್ತಾರೆ. ಜಪ್ತೌ ಸ್ವತತ್ವೇಪಿ ಪ್ರಾಮಾಣ್ಯಂ ಜ್ಞಾನಗ್ರಾಹಕ ಮಾತ್ರ ಗ್ರಾಹ್ಯಂ ಅಪ್ರಾಮಾಣ್ಯೇತರ ಜ್ಞಾನಸಮವೇತ ಧರ್ಮತ್ವಾತ್ ಜ್ಞಾನತ್ವವತ್. ಜಪ್ತೌ ಸ್ವತತ್ವ ಅಂದರೆ ಜ್ಞಾನವನ್ನು ಗ್ರಹಿಸುವ ಸಾಕ್ಷಿ, ಆ ಜ್ಞಾನದಲ್ಲಿ ಪ್ರಾಮಾಣ್ಯವನ್ನೂ ಗ್ರಹಿಸ್ತದೆ. ನೈಯಾಯಿಕ ಅಂತಾರೆ, ಮನಸ್ಸು ಜ್ಞಾನ ಬಂದಿದೆ ಅಂತ ಅಡ್ಮಿಟ್ ಮಾಡಿಕೊಡುತ್ತೆ, ಸರಿಯೋ ತಪ್ಪು ಅಂತ ಹೇಳಲ್ಲ. ನಮ್ಮ ಸಿದ್ಧಾಂತ, ಜ್ಞಾನ ಬಂದಿದೆ ಅಂತ ಯಾವುದು ಅಡ್ಮಿಟ್ ಮಾಡಿಕೊಳ್ಳುತ್ತೋ ಅದೇನೆ ಅದು ಸರಿ ಅಂತೂ ಹೇಳುತ್ತೆ. ಪ್ರಾಮಾಣ್ಯಂ ಜಪ್ತು ಪರತಃ ನೈಯಾಯಿಕರದು, ಸ್ವತಃ ನಮ್ಮದು. ನಮ್ಮ ಅನುಮಾನ, ಜ್ಞಾನವನ್ನು ಗ್ರಹಿಸುವ ಸಾಕ್ಷಿಯೇ ಅಲ್ಲಿರುವ ಪ್ರಾಮಾಣ್ಯವನ್ನು ಗ್ರಹಿಸ್ತದೆ. ಜ್ಞಾನತ್ವವದು, ಜ್ಞಾನವನ್ನು ಸಾಕ್ಷಿ ತಿಳಿಸಿದಾಗ ಇದು ಜ್ಞಾನ ಅಂತ ಹೇಳುತ್ತೋ ಇಲ್ಲೋ, ಅಲ್ಲಿ ಜ್ಞಾನತ್ವ ಎಂಬ ಧರ್ಮವನ್ನು ಗ್ರಹಿಸ್ತದೋ ಇದು. ಜ್ಞಾನತ್ವ ಎಂಬ ಧರ್ಮವನ್ನು ಗ್ರಹಿಸುವ ಸಾಕ್ಷಿ ಜ್ಞಾನದಲ್ಲೇ ಇರುವ ಪ್ರಾಮಾಣ್ಯ ಎಂಬ ಧರ್ಮವನ್ನು ಯಾಕೆ ಗ್ರಹಿಸಲ್ಲ? ಅದನ್ನ ಜ್ಞಾನತ್ವವನ್ನು ಗ್ರಹಿಸುವಂತೆ ಪ್ರಾಮಾಣ್ಯವನ್ನೂ ಕೂಡ ಅದು ಗ್ರಹಿಸ್ತದೆ. ಇದು ನಮ್ಮ ಸ್ವತಸ್ಥಾನ. ನಚ ಪ್ರಾಮಾಣ್ಯಂ ಪರತೋ ಜ್ಞಾಯತೆ ಅನಭ್ಯಾಸದಶಾಯಾಂ ಸಾಂಶಯಿಕತ್ವಾತ್ ಅಪ್ರಾಮಾಣ್ಯವತ್ ಇತಿ ವಾಚ್ಯಂ. ಇದಕ್ಕೆ ನೈಯಾಯಿಕರ ಕೌಂಟರ್ ಆರ್ಗ್ಯುಮೆಂಟ್, ಜ್ಞಾನವನ್ನು ಗ್ರಹಿಸಿದ ಸಾಕ್ಷಿಯು ಪ್ರಾಮಾಣ್ಯವನ್ನು ಕಂಪಲ್ಸರಿಲಿ ಗ್ರಹಿಸ್ತದೆ ಅಂದರೆ ಕೆಲವು ಸತ್ಯ ಜ್ಞಾನ ಬಂದಾಗ ಇದು ಸರಿಯೋ ತಪ್ಪು ಅಂತ ಡೌಟ್ ಯಾಕೆ ಬರುತ್ತೆ? ಯಾಕೆ ಜ್ಞಾನ ಬಂದಿದೆ ಅಂತ ನಮ್ಗೆ ಗೊತ್ತಾದರೆ ಅದು ಸರಿ ಅಂತೂ ಗೊತ್ತಾಗುತ್ತೆ ಅಂದರೆ ಕೆಲವು ಸತ್ಯ ಡೌಟ್ ಯಾಕೆ ಬರುತ್ತೆ? ಸರಿ ಅಂತ ಗೊತ್ತಾದ್ಮೇಲೆ ಡೌಟ್ ಯಾಕೆ ಬರುತ್ತೆ ನಿಮಗೆ ಅಂತ ಇದು ಕ್ವಶ್ಚನ್ ಅಂತ. ಇದಕ್ಕೆ ನಮ್ಮ ಉತ್ತರ ಏನು ಅಂದರೆ, ಕೆಲವು ಸತ್ಯ ಸಾಕ್ಷಿ ಜ್ಞಾನ ಬಂದಿದೆ ಅಂತ ಅಷ್ಟೇ ತಿಳಿಸುತ್ತೆ,
ಇದು ಸರಿ ತಪ್ಪು ಅನ್ನೋ ಜಡ್ಜ್ಮೆಂಟ್ ಕೊಡಲ್ಲ. ನಮ್ಮ ಹೈಕೋರ್ಟ್ ಜಡ್ಜು ಕೂಡ ವಾದಿ ಪ್ರತಿವಾದಿಗಳ ವಾದವನ್ನು ಆಲಿಸ್ತಾನೆ, ಯಾವುದು ಸರಿ ಅಂತ ನಾನು ತೀರ್ಮಾನ ಮಾಡಕ್ ಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳೋ ಸಂದರ್ಭ ಇರ್ತದೆ. ಇದು ಕೆಲವು ಸತಿ ಜಡ್ಜ್ಮೆಂಟ್ ಕೊಡ್ತಾನೆ, ಇದರಲ್ಲಿ ಯಾವುದನ್ನು ಒಂದು ಪಕ್ಷವನ್ನು ಇದಮಿತ್ತಂತ ತೀರ್ಮಾನ ಮಾಡಲಿಕ್ಕೆ ನನಗೆ ಸಾಧ್ಯ ಆಗ್ತಿಲ್ಲ ಅಂತ ಕೈ ಎತ್ತಿದಂತೆ ಸಾಕ್ಷಿ ಕೆಲವೊಮ್ಮೆ ಕತ್ತಲಲ್ಲಿ ಒಂದು ವಸ್ತುವನ್ನು ಗ್ರಹಿಸಿ ಇದು ಕಳ್ಳ ಅಂತ ಜ್ಞಾನ ಬಂದರೆ ಇದು ಸರಿಯೋ ತಪ್ಪು ಅಂತ ನಾನು ಹೇಳಲಾರೆ ಅನ್ನೋದು ಸಾಕ್ಷಿ. ಕಂಡೀಷನ್ ಸರಿ ಇಲ್ಲ ನಾನು ಹೇಳಲ್ಲ, ಆವಾಗ ಡೌಟ್ ಬರುತ್ತೆ ಇದು ಸರಿಯೋ ತಪ್ಪು ಅಂತ. ಹೀಗೆ ಜ್ಞಾನವನ್ನು ಗ್ರಹಿಸುವ ಸಾಕ್ಷಿಯೇ ಪ್ರಾಮಾಣ್ಯವನ್ನು ಗ್ರಹಿಸ್ತವೆ, ಇದು ಸ್ವತಃ. ಜ್ಞಾನವನ್ನು ಗ್ರಹಿಸುವ ಸಾಕ್ಷಿ ಎಲ್ಲ ಕಡೆಯಲ್ಲೂ ಪ್ರಾಮಾಣ್ಯವನ್ನು ಗ್ರಹಿಸ್ತದೆ ಇಲ್ಲ, ಅದನ್ನು ನಮ್ಮ ಪ್ರಾಮಾಣ್ಯದ ಕಲ್ಪನೆ ಸ್ವಲ್ಪ ಬೇರೆ. ನೀವು ತಿಳಿದಂತೆ ಜ್ಞಾನವನ್ನು ಗ್ರಹಿಸುವಾಗ ಪ್ರಾಮಾಣ್ಯವನ್ನು ಗ್ರಹಿಸಿಯೇ ತೀರುತ್ತೆ ಅಲ್ಲ, ಜ್ಞಾನವನ್ನು ಗ್ರಹಿಸುವ ಸಾಕ್ಷಿನೇ ಅಲ್ಲಿರುವ ಪ್ರಾಮಾಣ್ಯವನ್ನು ಗ್ರಹಿಸ್ತದೆ, ಇದು ನಮ್ಮ ತೀರ್ಮಾನ. ಆದ್ರಿಂದ ನೈಯಾಯಿಕರ ಆಕ್ಷೇಪಕ್ಕೆ ಅವಕಾಶ ಇದೆ. ಇನ್ನು ಇನ್ನೊಂದು ಸೆಷನ್ ಇದೆಯಾ? ಇದೆಯಾ? ಇಲ್ಲಿ ನಿಲ್ಸೋಣ. ಮತ್ತೆ ಹತ್ತುವರೆ ಹನ್ನೊಂದುವರೆ ಪ್ರಾಮಾಣ್ಯ ಸ್ವತಸ್ಥ ಮುಗಿಸಿದ್ರೆ ನಮ್ಮ ಇನ್ನೊಂದು ಸಿಟ್ಟಿಂಗಲ್ಲಿ ಪರಿವಾರದಲ್ಲಿ ನಾವು ಜಿಜ್ಞಾಸಾಧಿಕರಣ ಮುಗಿಸೋಕ್ಕೆ ನೈಯಾಯಿಕರ ಯಪ್ತವು ಪರತಸ್ಥರನ್ನು ಸಾಧನೆ ಮಾಡುವ ಅನುಮಾನ. ಪ್ರಾಮಾಣ್ಯಂ ಪರತಃ ಜ್ಞಾಯತೆ, ಅವರ ಸಿದ್ಧಾಂತ ಏನು ಅಂದರೆ ಜ್ಞಾನವನ್ನು ತಿಳಿಸಿಕೊಡೋದು ಮನಸ್ಸು, ಜ್ಞಾನ ಬಂದಿದೆ ಅಂತ ಗೊತ್ತಾಗೋದು ಮನಸ್ಸಿನಿಂದ, ಜ್ಞಾನವು ಸರಿಯಾಗಿದೆ ಪ್ರಮಾಣವಾಗಿದೆ ಅಂತ ಗೊತ್ತಾಗೋದು ಅನುಮಾನದಿಂದ, ನೀರಿದೆ ಅಂತ ಜ್ಞಾನ ಬಂತು, ಜ್ಞಾನ ಬಂದ ಕೂಡಲೇ ನನಗೆ ಜ್ಞಾನ ಬಂದಿದೆ ಅಂತ ಮನಸ್ಸು ಹೇಳುತ್ತೆ. ಆ ಮನಸ್ಸಿಗೆ ಈ ಜ್ಞಾನ ಸರಿಯೋ ತಪ್ಪು ಅಂದ್ರೆ ಗೊತ್ತಿಲ್ಲ. ನಾನು ಸರಿ ಅಂತ ತೀರ್ಮಾನ ಆಗೋದು ಯಾವಾಗ? ಹತ್ತಿರ ಹೋಗಿ ನೀರು ಕುಡಿದು ಬಾಯಾರಿಕೆ ಹೋದ ಮೇಲೆ ನನಗೆ ಬಂದ ನೀರಿನ ಜ್ಞಾನ ಸರಿ ತೀರ್ಮಾನ. ಅಲ್ಲಿಗೆ ಜ್ಞಾನವು ಸರಿ ಅಂತ ತೀರ್ಮಾನ ಆಗೋದು ನೀರು ಕುಡಿದು ಬಂದ ತೃಪ್ತಿ ನನಗೆ ಬಂದಿದ್ರಿಂದ ನೀರಿನ ಜ್ಞಾನ ಪ್ರಮಾಣ, ಇದು ಅನುಮಾನ. ಹೀಗೆ ಪ್ರಾಮಾಣ್ಯವು ಅನುಮಾನದಿಂದ ತಿಳಿಯುತ್ತದೆ, ಜ್ಞಾನವು ಮನಸ್ಸಿನಿಂದ ತಿಳಿಯುತ್ತದೆ, ಇದು ನೈಯಾಯಿಕರ ಸಿದ್ಧಾಂತ. ಇದನ್ನು ಪರತಃ ಪ್ರಾಮಾಣ್ಯಂ ಅಂತ ಹೇಳಿ ಅದಕ್ಕೆ ಅವರು ಕೊಡುವ ಕಾರಣ
ಅನಭ್ಯಾಸ ದಶಾಯಾಂ ಸಂಶಯಿತತ್ವ. ನಾವು ಅಪರೂಪಕ್ಕೆ ಒಂದು ಕಡೆ ದೂರದಲ್ಲಿ ನೀರು ನೋಡಬಹುದು, ಇದುವರೆಗೆ ಕಂಡಿರಲಿಲ್ಲ, ಇವತ್ತು ಅಲ್ಲಿ ದೂರದಲ್ಲಿ ನೀರು ಕಾಣಿಸ್ತು. ನಾವು ನೀರಿದೆ ಅಂತ ತೀರ್ಮಾನ ಮಾಡ್ತೀವ. ಅನಭ್ಯಾಸ ದಶ ಅಂದ್ರೆ ಇದು. ಅಭ್ಯಾಸ ದಶ ಅಂದ್ರೆ ದಿನ 3 ದಿವಸದಿಂದ ಸ್ನಾನ ಮಾಡ್ತಿದ್ದೇವೆ, ಅದು ನೀರು ಅಂತ ಗ್ಯಾರಂಟಿ ನಮಗೆ. ಆದರೆ ಹೊಸದಾಗಿ ಇದುವರೆಗೆ ಕಾಣದ ನೀರನ್ನ ಕಂಡ್ರೆ ಸಂಶಯ ಬರುತ್ತೆ. ಅನಭ್ಯಾಸ ದಶಾಯಾಮ್ ಸಾಂಶಯಿಕ, ನೀರು ಅಂತ ಬಂದ ಜ್ಞಾನ ಸರಿಯೋ ತಪ್ಪೋ ಅಂತ ಡೌಟ್ ಡೌಟ್ ಬರೋದ್ರಿಂದ ಪ್ರಾಮಾಣ್ಯವು ಮನಸ್ಸಿನಿಂದ ತಿಳಿಯಲ್ಲ, ಅನುಮಾನದಿಂದ ತಿಳಿಯೋದು. ಇದು ನೈಯಾಯಿಕರ ವಾದ. ಪ್ರಾಮಾಣ್ಯಂ ಪರತೋ ಜ್ಞಾಯತೆ, ಅನುಮಾನದಿಂದ ತಿಳಿಯಲ್ಪಡುತ್ತದೆ. ಅನಭ್ಯಾಸ ದಶಾಯಾಮ್, ಹೊಸದಾಗಿ ಕಂಡ ಸಂದರ್ಭದಲ್ಲಿ ಸಾಂಶಯಿಕತ್ವ, ಪ್ರಾಮಾಣ್ಯದ ಬಗ್ಗೆ ಸಂಶಯ ಬರ್ತದೆ ಆದ್ರಿಂದ ಅಂತ. ಇದು ನೈಯಾಯಿಕರ ಅನುಮಾನ. ಇದಕ್ಕೆ ಅನುಮಾನದ ಟೆಕ್ನಿಕಲ್ ದೋಷವನ್ನು ಹೇಳ್ತಾರೆ ಟೀಕಾಕರ್ತಾರೆ. ಈ ಅನಭ್ಯಾಸ ದಶಾಯಾಮ್ ಸಾಂಶಯಿಕತ್ವ ಅಂತ ಕಾರಣ ಕೊಟ್ಟಿದ್ದಾನೆ. ಈ ದಶಾಯಾಮ್ ಅನ್ನೋದು ಬೇಡ, ಸಾಂಶಯಿಕತ್ವ ಸಾಕು. ಪ್ರಾಮಾಣ್ಯದ ಬಗ್ಗೆ ಡೌಟ್ ಇದೆ, ಜ್ಞಾನ ಬಂದಿದೆ ಅನ್ನೋದ್ರ ಬಗ್ಗೆ ಡೌಟ್ ಇಲ್ಲ. ಜ್ಞಾನ ಬಂದಿದೆ ಅಂತ ಮನಸ್ಸು ಹೇಳಿಬಿಟ್ಟಿದೆ, ಪ್ರಾಮಾಣ್ಯದ ಬಗ್ಗೆ ಡೌಟ್ ಇದೆ. ಆದ್ದರಿಂದ ಕರತೋ ಗ್ರಾಹ್ಯ, ಅಷ್ಟೇ ಸಾಕು ಹೊರತು ಅನಭ್ಯಾಸ ದಶಾಯಾಮ್ ಅನ್ನೋ ವಿಶೇಷಣ ವ್ಯರ್ಥ ಅಂತ ಈ ಅನುಮಾನಕ್ಕೆ ಹೇಳಿದ ಟೀಕಾಕೃತ್ಪಾದರು ಹೇಳಿದ ದೋಷ. ವ್ಯರ್ಥ ವಿಶೇಷಣತ್ವ ಅಸಿದ್ಧಿ ಪರಿಹಾರಾರ್ಥಂ ಇತಿ ಚೇನ್ನ ತಥಾ ಅನಭ್ಯುಪಗಮಾತ್ ಯಥೋಕ್ತಂ ಸ್ವಯಮೇವ ಏಕಾಂ ಅಸಿದ್ಧಿಂ ಪರಿಹರತಃ ದ್ವಿತೀಯ ಆಪನ್ನ ಇತಿ ಅನ್ಯಥಾ ಶರೀರಾಜನ್ಯತ್ವಾ ಹೇತೋರಪಿ ವಿಶೇಷಣ ವೈಯರ್ಥ್ಯಂ ನೋತ್ಥಾವ್ಯೇತ. ಪ್ರಾಮಾಣ್ಯಂ ಪಕ್ಷ ಪರತೋ ಜ್ಞಾಯತೆ ಸಾಧ್ಯ, ಅನಭ್ಯಾಸ ದಶಾಯಾಂ ಸಾಂಶಯಿಕತ್ವ ಹೇತು. ಇದು ಬೇಡ ಅಂದರೆ ಇದನ್ನು ಬಿಟ್ಟರೆ ಪ್ರಾಮಾಣ್ಯಂ ಪರತೋ ಜ್ಞಾಯತೆ ಸಾಂಶಯಿಕತ್ವ ಅಂತಾಯಿತು. ಪ್ರಾಮಾಣ್ಯವು ಸಂದೇಹಾಸ್ಪದವಾಗಿದೆ, ಹೌದಾ? ಎಲ್ಲ ಪ್ರಾಮಾಣ್ಯವು ಸಂದೇಹಾಸ್ಪದ ಆಗಿದೆಯಾ? ಅಂದರೆ ಸಾಂಶಯಿಕತ್ವ ಹೇತು ಪಕ್ಷದಲ್ಲಿ ಬರಲ್ಲ, ಅಸಿದ್ಧಿ. ಅದನ್ನು ಪರಿಹಾರ ಮಾಡೋದಕ್ಕೋಸ್ಕರ ಅನಭ್ಯಾಸ ದಶಾಯಾಮ್ ಸಾಂಶಯಿಕತ್ವ ಇವಾಗ ಪಕ್ಷದಲ್ಲಿ ಹೇತು ಬರುತ್ತೆ. ಅಸಿದ್ಧಿ ಪರಿಹಾರಕ್ಕೋಸ್ಕರ ಈ ವಿಶೇಷಣ ಅಗತ್ಯ ಅಂತ ನೈಯಾಯಿಕರಂದ್ರೆ ಅನಂಗೀಕಾರ, ನೀನು ಹೀಗೆ ಒಪ್ಪಿಲ್ಲ. ಹೇತುವಿನಲ್ಲಿ ಅನುಮಾನದ ಪ್ರಕ್ರಿಯೆ ಇದು. ನೈಯಾಯಿಕರ ಸಿದ್ಧಾಂತ ಏನು ಅಂದರೆ, ಹೇತುವಿನಲ್ಲಿ ಏನೋ ನೀವು ವಿಶೇಷಣ ಸೇರಿಸೋದಾದರೂ ಕೂಡ ಅಸಿದ್ಧಿ ದೋಷ ಬಂತು ಅಂತ ಪರಿಹಾರ ಮಾಡೋಕ್ಕೋಸ್ಕರ ವಿಶೇಷಣ ಸೇರಿಸಬಾರದು. ವ್ಯಭಿಚಾರ ಪರಿಹಾರಕ್ಕೋಸ್ಕರ ಮಾತ್ರ ವಿಶೇಷಣ ಸೇರಿಸಬೇಕು ಹೊರತು ಅಸಿದ್ಧಿ ಪರಿಹಾರಕ್ಕೆ ವಿಶೇಷಣ ಸೇರಿಸಬಾರದು ಅಂತ ನಿಮ್ಮ ಸಿದ್ಧಾಂತ. ಈ ವಿಶೇಷಣ ಅಸಿದ್ಧಿ ಪರಿಹಾರಕ್ಕೋಸ್ಕರ ಇದೆ, ಅದು ಸೇರಿಸಬಾರದು ಅಂತ ನಿಮ್ಮ ಸಿದ್ಧಾಂತ ವ್ಯರ್ಥ. ಅದಕ್ಕೆ ಉದಾಹರಣೆ ಕೊಟ್ಟರು ಟೀಕಾಕೃತ್ಪಾದರು, ಎಲ್ಲಿ ನೀವು ಹಾಗೆ ಒಪ್ಪಿದ್ದೀರಿ? ನೈಯಾಯಿಕರ ಥಿಯರಿ ಏನು ಅಂದರೆ, ಈಶ್ವರನನ್ನು ಅನುಮಾನದಿಂದ ತಿಳ್ಕೊಳ್ಳೋದು. ನಮ್ಮ ಸಿದ್ಧಾಂತ ಏನು, ದೇವರಿದ್ದಾನೆ ಅಂತ ತಿಳ್ಕೊಳ್ಳೋದು ಹಾಗೆ ಆಗಮದಿಂದ. ವೇದದಲ್ಲಿ ದೇವರಿದ್ದಾನೆ ಅಂತ ಹೇಳಿದೆ. ವೇದ ಹೇಳಿದ ದೇವರ ಬಗ್ಗೆ ಅನುಮಾನನೂ ಇದೆ, ಇದು ನಮ್ಮ ಸಿದ್ಧಾಂತ. ಹೇಗೆ ಹೇಳ್ತಾರೆ ದೇವರಿದ್ದಾನೆ ಅನ್ನೋದಕ್ಕೆ ಏನು ಪ್ರೂಫು? ಅನುಮಾನ. ವೇದ ದೇವರಿದ್ದಾನೆ ಅಂತ ಆದ್ಮೇಲೆ ವೇದ ಪ್ರಮಾಣ ಆಗ, ಅದಕ್ಕೆ ಮುಂಚೆ ವೇದ ಪ್ರಮಾಣವೇ ಅಲ್ಲ. ದೇವರು ಹೇಳಿದ್ರಿಂದ ವೇದವು ಪ್ರಮಾಣ. ಅಲ್ಲಿಗೆ ಮೊದಲು ಯಾವುದು ಸಿದ್ಧ ಆಗಬೇಕು? ದೇವರು. ದೇವರು ಸಿದ್ಧ ಆಗೋದು ಯಾವುದರಿಂದ? ಅನುಮಾನ. ಹಾಗೆ ಕ್ಷಿತ್ಯಂಕುರಾಧಿಕಂ,
ಈ ಭೂಗೋಳ ಖಗೋಳಗಳನ್ನು ಒಳಗೊಂಡ ಈ ಪ್ರಪಂಚ ಸಕರ್ತೃಕಂ, ಒಬ್ಬ ಕರ್ತೃ ಇದ್ದಾನೆ. ಯಾಕೆ? ಕಾರ್ಯತ್ವ ಹುಟ್ಟಿದೆ, ಆದ್ದರಿಂದ ಇವೆಲ್ಲವೂ ಹುಟ್ಟಿರುವ ಪದಾರ್ಥಗಳಾದ್ರಿಂದ ಇದಕ್ಕೊಬ್ಬ ಜನಕ ಇದ್ದಾನೆ, ಅವನೇ ಈಶ್ವರ. ಇದು ಮೀಮಾಂಸಕರಿಗೆ ನೈಯಾಯಿಕರು ಮಾಡುವ ಅನುಮಾನ. ಮೀಮಾಂಸಕರು ದೇವರಿದ್ದಾನೆ ಅಂತ ಒಪ್ಪಲ್ಲ. ಇದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಮಾಡ್ತಾರೆ ಮೀಮಾಂಸಕರು. ಕ್ಷಿತ್ಯಂಕುರಾಧಿಕಂ ಅಕರ್ತೃಕಂ, ಅದಕ್ಕೊಬ್ಬ ಕರ್ತೃ ಇಲ್ಲ. ಯಾಕೆಂದ್ರೆ ಶರೀರ ಅಜನ್ಯತ್ವ, ಶರೀರದಿಂದ ಹುಟ್ಟಿಲ್ಲ ಇದು. ನೈಯಾಯಿಕರು ಈಶ್ವರನಿಂದ ಹುಟ್ಟಿದೆ ಅಂತಾರೆ. ಈಶ್ವರನಿಗೆ ಶರೀರ ಇಲ್ಲ. ಯಾಕೆ? ಈಶ್ವರ ಎಲ್ಲೆಡೆ ವ್ಯಾಪಿಸಿಕೊಂಡಿದ್ದಾನೆ, ಅವನಿಗೆ ಶರೀರ ಹೇಗೆ ಹಾಕೋ ಅಂದ? ಶರೀರದಿಂದ ಹುಟ್ಟಿಲ್ಲ, ಆದ್ರಿಂದ ಇದು ಯಾರಿಂದಲೂ ಹುಟ್ಟಿಲ್ಲ, ತನ್ನಿಂದ ತಾನೇ ಆಗಿದೆ. ಮೀಮಾಂಸಕರ ಥಿಯರಿ, ಇವತ್ತು ಸೈಂಟಿಫಿಕ್ ಥಿಯರಿ ಮೀಮಾಂಸಕರದು. ಇದನ್ನು ಯಾರೋ ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ, ತನ್ನಿಂದ ತಾನೇ ಒಂದರಿಂದ ಒಂದು ಹಾಕೊಂಡು ಹೋಯಿತು. ಇದು ಮೀಮಾಂಸಕರ ವಾದ. ಹೀಗೆ ಕೌಂಟರ್ ಆರ್ಗ್ಯುಮೆಂಟ್ ಮೀಮಾಂಸಕರು ಮಾಡಿದರೆ ಈ ಅನುಮಾನಕ್ಕೆ ದೋಷ ಹೇಳುತ್ತಾರೆ ನೈಯಾಯಿಕರು. ಕ್ಷಿತ್ಯಂಕುರಾಧಿಕಂ ಅಕರ್ತೃಕಂ, ಇದಕ್ಕೊಬ್ಬ ಕರ್ತೃ ಇಲ್ಲ. ಯಾಕೆ? ಶರೀರ ಅಜನ್ಯತ್ವ ಮೀಮಾಂಸಕರ ಹೇತು. ಇಲ್ಲಿ ಶರೀರ ಅಜನ್ಯತ್ವ, ಇದನ್ನು ಬಿಡ್ರಿ, ಎಷ್ಟಾಯ್ತು? ಅಜನ್ಯತ್ವ, ಶರೀರ ಬಿಟ್ಬಿಡ್ರಿ, ಅಜನ್ಯತ್ವ. ಕ್ಷಿತ್ಯಾದಿಗಳಿಗೆ ಒಬ್ಬ ಕರ್ತೃ ಇಲ್ಲ. ಯಾಕೆ ಅಂದ್ರೆ ಅದು ಅಜನ್ಯ, ಜನ್ಯ ಮಾತ್ರಕ್ಕೆ ಕರ್ತೃ ಬೇಕು, ಇದು ಅಜನ್ಯ. ಸರಿನಾ ತಪ್ಪು? ಇದು ಅಜನ್ಯನ ಅಲ್ಲ. ಅಜನ್ಯ ಅಂದ್ರೆ ಅಸಿದ್ಧಿ ಬಂತು, ಪಕ್ಷದಲ್ಲಿ ಹೇತು ಇಲ್ಲ. ಶರೀರಾಜನ್ಯ ಇವಾಗ ಬಂತು, ಅದು ಜನ್ಯ ಆದರೂ ಶರೀರದಿಂದ ಜನ್ಯ ಅಲ್ಲ. ಅಸಿದ್ಧಿ ಪರಿಹಾರಕ್ಕೋಸ್ಕರ ಮೀಮಾಂಸಕರು ಶರೀರ ಅನ್ನೋ ವಿಶೇಷಣವನ್ನ ಸೇತುವಿನ ಜೊತೆ ಸೇರಿಸಿದ್ರೆ ನೈಯಾಯಿಕರು ಅಂತಾರೆ ಹಾಗೆಲ್ಲ ವಿಶೇಷಣ ಕೊಡಬಾರದು. ಸೇತುವಿನಲ್ಲಿ ವಿಶೇಷಣ ಕೊಡೋದಾದರೆ ವ್ಯಭಿಚಾರ ಪರಿಹಾರಕ್ಕೋಸ್ಕರವೇ ಕೊಡಬೇಕು ಹೊರತು ಅಸಿದ್ಧಿ ಪರಿಹಾರಕ್ಕೋಸ್ಕರ ಕೊಡಬಾರದು. ಮೀಮಾಂಸಕರಿಗೆ ಬುದ್ಧಿ ಹೇಳಿದ್ದೀರಿ ನೀವು, ಮತ್ತೆ ಅದೇ ಹೇತು ಮಾಡಿದ್ದೀರಿ ನಮಗೆ. ಆದ್ರಿಂದ ಸಾಮಾನ್ಯಂ ಪರತೋ ಜ್ಞಾಯತೆ ಅನಭ್ಯಾಸ ದಶಾಯಾಂ ಸಾಂಶಯಿತತ್ವಾದೆಂಬಲ್ಲಿ ಈ ವಿಶೇಷಣ ವ್ಯರ್ಥ. ನಿಮ್ಮ ಥಿಯರಿ ಪ್ರಕಾರನೇ ಇದು ವ್ಯರ್ಥ. ಅದಕ್ಕೆ ನಾನು ಹೇಳಿದೆ, ಅಷ್ಟು ಎಕ್ಸ್ಪ್ಲೇನ್ ಮಾಡಿದೆ. ಹೊಸದಾಗಿ ಒಂದು ಸತಿ ನೀರು ನೋಡಿದಾಗ ನಾನು ಹೇಳಿದೆ, ನಿಮಗೆ ಮೂರು ದಿವಸದಿಂದ ಈ ಕಾವೇರಿ ನದಿ ನೋಡ್ತಾ ಇದ್ರಿ, ಗ್ಯಾರಂಟಿ ನೀರಿದೆ ಅಂತಂದ್ರೆ ನಿಶ್ಚಯ ನೀರಿದೆ. ಆದರೆ ಹೊಸದಾದ ಒಂದು ಜಾಗದಲ್ಲಿ ಇದುವರೆಗೆ ನೀರು ನೋಡಿಲ್ಲ, ನೋಡಿದಿರಿ, ನೀರಿದೆ ಅಂತ ಜ್ಞಾನ ಬಂದ ಕೂಡಲೇ ಇದು ಸರಿಯೋ ತಪ್ಪು ಪ್ರಾಮಾಣ್ಯದ ಬಗ್ಗೆ ಸಂಶಯ ಬರುತ್ತೆ. ಅನಭ್ಯಾಸ ದಶ ಅಂದರೆ ಯೂಶುವಲ್ ಆಗಿಲ್ಲ, ಅದು ಅನ್ಯೂಶುವಲ್. ಹಾಂ, ತಥಾಪಿ ಸಾರಿ ಅಥ ಅನಭ್ಯಾಸ ದಶಾಯಾಮ್ ಇತಿ, ಅಥ ಅನಭ್ಯಾಸ ದಶಾಯಾಮ್ ಇತಿ ಪ್ರತಿಜ್ಞಾ ವಿಶೇಷಣಂ ತಥಾಪಿ ಸ್ವತಃ ಪ್ರಮಾಣತಯಾ ತದಭ್ಯುಪಗತ ಧರ್ಮಿ ಪ್ರತ್ಯಕ್ಷ ಅನುಮಾನ ಉಪಮಾನೇಷ್ವಪಿ ಸಂಶಯಾದಿ ದರ್ಶನೇನ ಅನೇಕಾಂತ್ಯಂ ಇತಿ. ಅದಕ್ಕೆ ಮೀಮಾಂಸಕರ ನೈಯಾಯಿಕ ಅಂತಾರೆ, ಅನಭ್ಯಾಸ ದಶಾಯಾಂ ಸಾಂಶಯಿಕತ್ವ ಅಂತ. ಸೇತುವಿನಲ್ಲಿ ಇದನ್ನು ಸೇರಿಸಲ್ಲ, ಸಾಧ್ಯದಲ್ಲಿ ಸೇರಿಸಿವೆ. ಪ್ರಾಮಾಣ್ಯಂ ಅನಭ್ಯಾಸ ದಶಾಯಾಂ ಪರತೋ ಜ್ಞಾಯತೆ ಸಾಂಶಯಿಕತ್ವ. ಇಲ್ಲಿರೋದನ್ನ ಇಲ್ಲಿ ಶಿಫ್ಟ್ ಮಾಡಬೇಕು. ಅಂದರೆ ಸೇತುವಿನಲ್ಲಿತ್ತು, ಅದನ್ನು ಅಲ್ಲಿಂದ ತೆಗೆದು ಎಲ್ಲಿ ಕೊಟ್ಟ? ಸಾಧ್ಯದಲ್ಲಿ ಕೊಟ್ಟ. ಪ್ರಾಮಾಣ್ಯಂ ಅನಭ್ಯಾಸ ದಶಾಯಾಂ ಪರತೋ ಜ್ಞಾಯತೆ ಸಾಂಶಯಿಕತ್ವ. ಪ್ರಾಮಾಣ್ಯವು ಹೊಸದಾಗಿ ನೋಡಿರುವ ಪದಾರ್ಥದ ಜ್ಞಾನದಲ್ಲಿ ಪರತಃ ಜ್ಞಾಯತೆ. ಯಾಕೆಂದರೆ ಸಂಶಯ ಬರ್ತಾ ಇರೋದ್ರಿಂದ. ಹೀಗೆ ಹೇಳ್ತೇನೆ ಅಂದರೆ ಅದಕ್ಕೆ ವ್ಯಭಿಚಾರ ಅಂತ.
ನಾನು ಆಗಲೇ ಹೇಳಿದೆ, ನೈಯಾಯಿಕರು ಧರ್ಮಿಜ್ಞಾನ ಯಾವತ್ತೂ ಪ್ರಮಾಣ ಅಂತ. ಇದಂ ರಜತಂ, ರಜತಂ ಅನ್ನೋದು ಅಪ್ರಮಾಣ ಆದರೂ ಇದಂ ಅನ್ನೋದು ಎಲ್ಲ ಕಡೆಯೂ ಪ್ರಮಾಣವೇ. ಧರ್ಮಿಜ್ಞಾನದಲ್ಲಿ ಪ್ರಾಮಾಣ್ಯಂ ಸ್ವತಃ, ಅನುಮಾನದಲ್ಲಿ ಪ್ರಾಮಾಣ್ಯಂ ಸ್ವತಃ. ಅದರಲ್ಲೂ ಕೂಡ ಕೆಲವು ಕಡೆ ಡೌಟ್ ಬರ್ತದೆ, ಸಾಂಶಯಿಕತ್ವ ಇದೆ, ಪ್ರಾಮಾಣ್ಯಂ ಪರತಃ ಅನ್ನೋ ಸಾಧ್ಯ ಇಲ್ಲ, ವ್ಯಭಿಚಾರ, ಆದ್ದರಿಂದ ಅನುಮಾನ ಇನ್ನೊಂದು ದೋಷದಿಂದ ದುಷ್ಟಾಯಿತು. ಜಪ್ತೌ ಸ್ವತಸ್ತ್ವ ಅನಭ್ಯುಪಗಮೇ ಬಾಧಕ ಮಾಹ ಅನವಸ್ಥೇತಿ. ಇಲ್ಲಿಗೆ ಒಂದು ಸ್ಟೇಜನ್ನು ನಾವು ಮುಗಿಸಿದ್ದೆವು. ಪ್ರಾಮಾಣ್ಯ ಅಂದರೆ ಏನು, ಪ್ರಾಮಾಣ್ಯ ಸ್ವತಸ್ತ್ವ ನಾಲ್ಕು ವಿಧ ಹೇಗೆ, ಅದು ಯಾಕೆ, ಪ್ರಾಮಾಣ್ಯ ಸ್ವತಸ್ತ್ವಕ್ಕೆ ಪ್ರಮಾಣ ಏನು, ಉತ್ತಪ್ತವು ಸ್ವತಸ್ತ್ವಕ್ಕೆ ಪ್ರಮಾಣವನ್ನು ಹೇಳಿದರು, ಅದಕ್ಕೆ ನೈಯಾಯಿಕರು ಹೇಳಿದ ತೊಂದರೆಯನ್ನು ಪರಿಹಾರ ಮಾಡಿದರು. ಜಪ್ತವು ಸ್ವತಸ್ತ್ವಕ್ಕೆ ಪ್ರಮಾಣ ಹೇಳಿದರು, ಅದಕ್ಕೆ ನೈಯಾಯಿಕರು ಹೇಳಿದ ಆಕ್ಷೇಪವನ್ನು ಪರಿಹಾರ ಮಾಡಿದರು. ಈವಾಗ ಸ್ವತಸ್ತ್ವವನ್ನು ಒಪ್ಪದೆ ಪರತತ್ವವನ್ನು ಒಪ್ಪಿದ್ರೆ ತೊಂದರೆ ಇದೆ ಎಂದು ತೋರಿಸ್ತಾ ಇದ್ದಾರೆ. ಇವಾಗ ಪ್ರೂವ್ಡ್, ಇದನ್ನು ಬಿಟ್ಟು ಪರತತ್ವವನ್ನು ಒಪ್ಪಿದ್ರೆ ತೊಂದರೆ ಏನು ಅನ್ನೋದನ್ನು ಟೀಕಾ ಆಚಾರ್ಯರು ತೋರಿಸ್ಕೊಡ್ತಾ ಇದ್ದಾರೆ. ಅನವಸ್ಥಾನ್ಯಥಾ ಶಿಷ್ಯ, ಅನ್ಯಥಾ ಅಂದರೆ ಸ್ವತತ್ವವನ್ನು ಒಪ್ಪದೇ ಹೋದಲ್ಲಿ ಅನವಸ್ಥಾ ಸ್ಯಾತ್. ಉತ್ಪತ್ತವು ಸ್ವತತ್ವ, ಜಪ್ತವು ಸ್ವತತ್ವ ಎರಡನ್ನೂ ಒಪ್ಪದಿದ್ರೆ ಅನವಸ್ಥ ಬರ್ತದೆ. ಇದು ಆಚಾರ್ಯ ವಾಕ್ಯದ ಅರ್ಥ ಹಾಗೆ ಅಂತ ಟೀಕಾಕ್ತಾದ್ರೆ ತೋರಿಸ್ತಾರೆ. ಅವಶ್ಯ ವೇದ್ಯತ್ವ ಅನಭ್ಯುಪದ ಮಾತು ನ ಅನವಸ್ಥ ಇತಿ ಚೇತ್ ನಿಶಂಕ ಪ್ರವೃತ್ತೌ ಅವಶ್ಯ ವೇದ್ಯತ್ವ. ನೋಡ್ರಿ, ಅನವಸ್ಥ ಹೇಗೆ ಅಂದ್ರೆ ಇದಂ ಜಲಂತ ಜ್ಞಾನ ಬಂತು, ಬಂದ ಮೇಲೆ ಈ ಜ್ಞಾನ ಸರಿಯೋ ತಪ್ಪೋ ಡೌಟ್ ಬಂತು. ಹತ್ರ ಹೋಗಿ ಕುಡಿದು ನನಗೆ ಬಂದ ಜಲಜ್ಞಾನ ಪ್ರಮಾಣ ಅಂತ ಇನ್ನೊಂದು ಜ್ಞಾನ ಬಂತು. ಏನ್ ಜ್ಞಾನ ಬಂತು, ನೀರಿನ ಬಗ್ಗೆ ನನಗೆ ಬಂದಿರುವ ಜ್ಞಾನ ಪ್ರಮಾಣ. ಇದು ಒಂದು ಜ್ಞಾನ ತಾನೇ, ಈ ಜ್ಞಾನವು ಪ್ರಮಾಣ ಹೌದು ಅಲ್ಲೋ ಡೌಟ್. ಅದಕ್ಕೆ ಪ್ರಾಮಾಣ್ಯ ಸಾಧನೆ ಮಾಡಲಿಕ್ಕೆ ಇನ್ನೊಬ್ಬ, ಅಲ್ಲಿ ಡೌಟ್ ಬಂದರೆ ಅದಕ್ಕಿನ್ನ. ನಾನು ಹೇಳ್ತೇನೆ ಆಚಾರ್ಯ ನೀವು ಹೇಳಿದ ಬಗ್ಗೆ ಡೌಟ್ ಇದೆ, ನಮ್ಮ ಅಪ್ಪನ ಕೇಳು ಅಂತೇನೆ, ಅಪ್ಪನ ಕೇಳ್ತೀರಿ, ನಮ್ಮ ಅಪ್ಪನ ಕೇಳಿದ್ರೆ ಮತ್ತೆ ಡೌಟ್, ನಮ್ಮ ಅಪ್ಪನ ಕೇಳು ಅಂತ ಅವನಂತಾರೆ, ಅನವಸ್ಥ. ಹೀಗೆ ಅನವಸ್ಥ. ಅದಕ್ಕೆ ನೈಯಾಯಿಕ ಪರಿಹಾರ ಏನು ಅಂದರೆ, ಜಲಜ್ಞಾನ ಬಂತು, ನಮಗೆ ನೀರು ಬೇಕಾಗಿದೆ, ಆದ್ದರಿಂದ ಇದು ಸರಿಯೋ ತಪ್ಪು ಅಂತ ನಾವು ಕೊಯ್ಲಿ ಮಾಡ್ತೇವೆ. ಹತ್ತಿರ ಹೋಗಿ ನೀರು ಕುಡಿದು ಸುಖ ಆಯಿತು, ಸುಖ ಆದಮೇಲೆ ನನಗೆ ಬಂದಿರುವ ಜ್ಞಾನ ಪ್ರಮಾಣ ಹೌದೋ ಅಲ್ಲ ನಾವು ಕೊಯ್ಲು ಮಾಡೋಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಅಲ್ಲಿ ಸ್ಟಾಪ್ ಮಾಡ್ತೇವೆ. ಅವಶ್ಯ ವೇದ್ಯತ್ವ ಭಾವ ಅಂದರೆ ಪ್ರಾಮಾಣ್ಯವು ಎಲ್ಲ ಕಡೆ ತಿಳಿಯಲೇಬೇಕು ಅಂತಾದರೆ ಇಲ್ಲಿ ಪ್ರಾಮಾಣ್ಯ ತಿಳಿಯಲಿಕ್ಕೆ ಇದು, ಇಲ್ಲಿ ಪ್ರಾಮಾಣ್ಯ ತಿಳಿಯಲಿಕ್ಕೆ ಇನ್ನೊಂದು ಅನವಸ್ಥ ಬರ್ತದೆ. ಇಲ್ಲಿ ಪ್ರಾಮಾಣ್ಯ ತಿಳಿಯಲಿಕ್ಕೆ ಇದು ಬೇಕು, ಇದರಲ್ಲಿ ಪ್ರಾಮಾಣ್ಯ ತಿಳಿಬೇಕಾಗಿಲ್ಲ, ಅನವಸ್ಥ ಇಲ್ಲ. ಅವಶ್ಯ ವೇದ್ಯತ್ವ ಭಾವ ನ ಅನವಸ್ಥ ಇತಿ ಚೇತ್ ಅಂದರೆ ಟೀಕಾಕ್ಷಿಪಾದರಂತಾರೆ, ನಿಶಂಕ ಪ್ರವೃತ್ತವು ಅವಶ್ಯ ವೇದ್ಯತ್ವ, ಸಂದೇಹ ಇಲ್ಲದೆ ನಾವು ಪ್ರವೃತ್ತಿ ಮಾಡಬೇಕಾದರೆ ನಮಗೆ ಎಲ್ಲ ಹಂತದಲ್ಲೂ ಪ್ರಾಮಾಣ್ಯ ದೃಢ ಆಗ್ಬೇಕು. ನೀರಿನ ಬಗ್ಗೆ ಡೌಟ್ ಇದ್ದರೂ ಹೋಗ್ತೇವೆ ನಾವು, ತುಂಬ ನೀರಡಿಕೆ ಆಗ್ತಾ ಇದೆ, ದೂರದಲ್ಲಿ ನೀರಿದೆ ಅಂತ ಕಾಣಿಸ್ತಾ ಇದೆ, ನೀರು ಇದೆಯೋ ಅದು ಮರುಮರೀಚಿಗೆಯೋ ನೋಡೋಣ ಅಂತ ಹೋಗ್ತೇವೆ. ನಾಲ್ಕು ಹೆಜ್ಜೆ ಹೋದರೆ ಇಲ್ಲ ಅಂದರೆ ಮತ್ತೆ ನೋಡೋಣ ಅಂತೆ. ಇಲ್ಲಿ ಹೆಚ್ಚು ಶ್ರಮ ಇಲ್ಲ, ಆದರೆ ವೇದದಲ್ಲಿ ದೇವರ ಅನುಗ್ರಹ ಮೋಕ್ಷ ಆಗಬೇಕಾದರೆ ಪ್ರಾಪಂಚಿಕ ವಿಷಯ ಭೋಗಗಳನ್ನು ಬಿಟ್ಟುಬಿಟ್ರಿ, ಏಕಾದಶಿ ಉಪವಾಸ ಹರಿವಾಸರ ಎರಡೇಕಾದಶಿ ಎಲ್ಲ ಮಾಡ್ರಿ ಅಂತ ಕಠಿಣ ವ್ರತಗಳನ್ನು ಹೇಳ್ತಾ ಇದೆ. ಇದನ್ನು ಡೌಟ್ ಇದ್ರೆ ಯಾರು ಮಾಡಲ್ಲ,
ದೇವರು ಇದಾನೋ ಇಲ್ಲೋ ಅಂತ ಡೌಟ್ ಇದ್ರೆ ಏಕಾಶಿ ಹೊರಗಡೆ ಉಪವಾಸ ಮಾಡಿದ್ರೆ ಒಳಗಡೆ ಗುಣ ಅಂತೇವೆ. ನಾವು ನಿಷ್ಠೆಯಿಂದ ಮಾಡಬೇಕಾದ್ರೆ ಇಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಏನಾಗಬೇಕು, ಪ್ರಾಮಾಣ್ಯ ದೃಢ ಆಗುತ್ತೆ. ಇಂತಹ ಕಡೆಯಲ್ಲಿ ಅವಶ್ಯ ವೇದ್ಯ ಪ್ರಾಮಾಣ್ಯ. ಆದ್ರಿಂದ ಅನವಸ್ಥ ಬಂದೇ ಬರ್ತದೆ. ಒಂದು ಕಡೆ ಹೋಗಿ ಪ್ರಾಮಾಣ್ಯಂ ಸ್ವತಃ ಹೇಳಿ ಹರಿದಾಸ ಭಟ್ರು ಹೇಳಿದರು, ನನಗೆ ನೂರಕ್ಕೆ ನೂರು ಪಾಲು ದೃಢ ಇಲ್ಲ ರೀ. ಸ್ವಾಮಿಗಳು ಹೇಳಿದರು ನನ್ನಂಬಿದೆ. ಒಂದು ಕಡೆ ನೀವು ನಂಬಿಕೆ ದೃಢ ಆಗಬೇಕು, ಆವಾಗ ನೆಕ್ಸ್ಟ್ ಮೂಮೆಂಟ್ ನಮ್ಮಲ್ಲಿ ಶುರುವಾಗುತ್ತೆ. ಅನ್ನ ನಮ್ಮಲ್ಲಿ ಕ್ಲಿಷ್ಟ ಕೆಲಸದಲ್ಲಿ ಪ್ರವೃತ್ತಿ ಆಗಬೇಕಾದ್ರೆ ಎಲ್ಲ ಹಂತದಲ್ಲೂ ಕೂಡ ಪ್ರಾಮಾಣ್ಯ ದೃಢ ಆಗಬೇಕು. ಆವಾಗ ಪರತಃ ಅಂತ ಹೇಳಿದ್ರೆ ಅನವಸ್ಥ ಅನಿವಾರ್ಯ. ಅದನ್ನು ತೋರಿಸ್ತಾರೆ ಬೇಕಾಗ್ತದೆ. ತಥಾಪಿ ಜ್ಞಾನಂ ತಾವತ್ ಅಬುಭುಸ್ಥಿತಗ್ರಾಹ್ಯತಯ ತೀವ್ರ ಸಂವೇದನಂ. ಇದು ಜ್ಞಾನದ ಸ್ವಭಾವ. ಒಳ್ಳೆ ಕಠಿಣವಾದ ಶಬ್ದಗಳನ್ನು ಹಾಕಿದ್ದಾರೆ ಇಲ್ಲಿ. ಜ್ಞಾನಂ ತಾವತ್ ಅಷ್ಟೇ ಅರ್ಥ ಆಗುತ್ತೆ ನಮಗೆ. ಜ್ಞಾನವಾದರೋ ಅಬುಭುಸ್ಸಿತ ಗ್ರಾಹ್ಯ ಅಂದ್ರೆ ಬುಭುಸ್ಸ ಬೋಧಂ ಇಚ್ಛಾ ತಿಳಿಬೇಕು ಅಂತ ಇಚ್ಛೆ ಇದ್ರೆ ಮಾತ್ರ ವಸ್ತು ತಿಳಿತದೆ. ಉದಾಹರಣೆಗೆ ನಮಗೆ ಹರಿದ್ವಾರವನ್ನು ನೋಡಬೇಕು ಅಂತ ಇಚ್ಛೆ ಇದೆ. ಇಚ್ಛೆ ಇದ್ರೆ ಮಾತ್ರ ಕಷ್ಟಪಟ್ಟು ಹರಿದ್ವಾರಕ್ಕೆ ಹೋಗಿ ಗಂಗಾ ಸ್ನಾನ ಮಾಡ್ತೀವಿ ಆಯ್ತಾ. ಆದರೆ ಇದು ವಸ್ತುಗಳ ಬಗ್ಗೆ. ವಸ್ತುಗಳು ಬುಭುಸ್ಸಿತ ಗ್ರಾಹ್ಯ ಆಯ್ತಾ. ಬುಭುಸ್ಸಿತ ಗ್ರಾಹ್ಯ ಅಂದರೆ ಅದನ್ನು ತಿಳಿಬೇಕು ಅಂತ ಇಚ್ಛೆ ಇದ್ರೆ ತಿಳಿತದೆ. ಬೇಡ ಸುಧಾಪಾಠದಲ್ಲಿ ನಡೀತದೆ. ನಾನು ಕೇಳಬೇಕು ಅಂತ ಇಚ್ಛೆ ಇದ್ದವರು ಕಷ್ಟಪಟ್ಟು ಇಲ್ಲಿ ಬರ್ತೀರಿ. ಇಚ್ಛೆನೇ ಇಲ್ಲದವರು ಅವರ ಮನೆಯಲ್ಲಿ ಕೊಡ್ತಾರೆ ಸ್ಟೈ ಕಲ್ಪೇಳೋಣ ಅಂತ. ಇಲ್ಲದೆ ಕೇಳಿದ್ರಾಯ್ತು ಇದೆಯಲ್ಲ, ಅದು ಕೇಳಿದ್ರಾಯ್ತು ಆಯ್ತಾ. ಅದನ್ನ ವಸ್ತುಗಳು ಬುಭುಸ್ಸಿತ ಗ್ರಾಹ್ಯ. ಜ್ಞಾನ ಹೀಗಲ್ಲ. ನಮಗೆ ಜ್ಞಾನ ಬಂತು, ಸುಖ ಆಯಿತು, ಸುಖ ಆದ ಕೂಡಲೇ ಸುಖ ಆಗಿದೆ ಅಂತ ತಿಳಿದೇ ತಿಳಿಯುತ್ತೆ. ನಿಮ್ ಬೇಕೋ ಬೇಡೋ ಸುಖ ದುಃಖ ಆದ ಕೂಡಲೇ ದುಃಖ ಬೇಡ, ನಿಮಗೆ ದುಃಖ ಆಯಿತು ನನಗೆ ತಿಳಿಯೋದು ಬೇಡ, ತಿಳಿದೇ ಇರುತ್ತ ಇಲ್ಲ. ಸುಖ ದುಃಖ ಜ್ಞಾನ ಇಚ್ಛಾ ದ್ವೇಷ ಇದೆಲ್ಲ ಅಬುಭುಸ್ಸಿತ ಗ್ರಾಹ್ಯ. ನಮಗೆ ಬೇಡ ಅಂತ ಇಚ್ಛೆ ಇದ್ದರೂ ಅದು ತಿಳುವಳಿಕೆ ಬಂದೇ ಬರ್ತದೆ. ಇದು ಅರ್ಥ ಆ ವಾಕ್ಯಕ್ಕೆ. ಜ್ಞಾನಂ ತಾವತ್ ಅಬುಭುಸ್ಸಿತ ಗ್ರಾಹ್ಯತೆಯ ತೀವ್ರ ಸಂವೇದನಂ ಅಂದರೆ ಆ ಜ್ಞಾನ ಇದ್ರೆ ಅದರ ಜ್ಞಾನ ಜ್ಞಾನದ ಜ್ಞಾನ ಇಮಿಡಿಯೇಟ್ ಬಂದೇ ಬರ್ತದೆ. ನಿಮ್ಮ ಪ್ರಯತ್ನ ಬೇಕಾಗೇ ಇಲ್ಲ. ನಿಮಗೆ ಪುಸ್ತಕದ ಜ್ಞಾನ ಬಂತು ಅಂದರೆ ನನಗೆ ಜ್ಞಾನ ಬಂದಿದೆ ಅಂತೂ ಜ್ಞಾನ ಬರ್ತದೆ. ಆದ್ದರಿಂದ ಜಲಜ್ಞಾನ ಬಂತು, ಜಲಜ್ಞಾನ ಬಂದಿದೆಯೋ ಇಲ್ಲ ನಂಗೆ ಗೊತ್ತಾಗಿಲ್ಲ, ಈ ಕಂಡೀಷನ್ ಇದೆಯಾ ಇಲ್ಲ. ಸುಖ ಆಯಿತು, ಸುಖ ಆಗಿದೆ ಅಂತಲೇ ಗೊತ್ತಾಗಿಲ್ಲರಿ ನನಗೆ. ನಿಮಗೆ ಲಾಟ್ರಿ ಬಂತು, ಲಾಟ್ರಿ ಬಂದಿದೆ ಅಂತಲೇ ಗೊತ್ತಿಲ್ಲ ರೀ, ಪೇಪರ್ ಓದ್ತಾರೆ ಅವ್ರು ಹೇಳಿದ ಮೇಲೆ ಗೊತ್ತು ಅದಾಗ್ಬೋದು. ಆದರೆ ಜ್ಞಾನದ ಬಗ್ಗೆ ಸುಖದ ಬಗ್ಗೆ ಈ ಕಂಡೀಷನ್ ಯಾವತ್ತೂ ಇರೋದಿಲ್ಲ. ಜಾತೀತ ತಸ್ಮಿನ್ ಪ್ರಾಮಾಣ್ಯ ಅಪ್ರಾಮಾಣ್ಯ ಅನುಪಲಬ್ಧೌ ಕಥಂ ಸಂಶಯೋ ನ ಸ್ಯಾತ್. ಏವಂಚ ಜಲಜ್ಞಾನ ಬಂತು, ಆ ಜ್ಞಾನದ ಜ್ಞಾನನೂ ಬಂತು, ಅಲ್ಲಿ ಪ್ರಾಮಾಣ್ಯ ತಿಳಿದಿಲ್ಲ, ಅನವಸ್ಥ ಸ್ಟಾಪ್ ಮಾಡ್ದ. ಜ್ಞಾನದ ಜ್ಞಾನ ಬಂತು, ಅದು ಪ್ರಮಾಣನೋ ಅಪ್ರಮಾಣನೋ ಅಂತ ಗೊತ್ತಾಗಲಿಲ್ಲ ಅಂದರೆ, ಡಿಸೈಡ್ ಆಗಿಲ್ಲ ಅಂದರೆ ಏನಾಗಬೇಕು, ಡೌಟು ಬರಲೇಬೇಕು. ಆದ್ದರಿಂದ ಒಂದು ಕಡೆ ಡೌಟು ಬರದ ಸ್ಥಿತಿ ಇರುತ್ತದೆ ಅಂತ ಹೇಳಿ ಅನವಸ್ಥಾವನ್ನು ನಿಲ್ಲಿಸೋಕ್ಕೆ ಸಾಧ್ಯ ಇಲ್ಲ. ಸತಿ ಚ ಪ್ರಾಮಾಣ್ಯ ಸಂಶಯೇ ಅರ್ಥ ಸಂಶಯೋಪಿ ಕಥಂ ನ ಸ್ಯಾತ್. ಜ್ಞಾನದು ಪ್ರಮಾಣ ಹೌದೋ ಇಲ್ವೋ ಅಂತ ಡೌಟ್ ಬಂದರೆ ವಿಷಯವು ಇದೆಯೋ ಇಲ್ವೋ ಡೌಟ್. ಜಲಜ್ಞಾನವು ಸರಿಯೋ ತಪ್ಪೋ, ಇದರ ಪರ್ಯವಸಾನೆಯಲ್ಲಿ ನೀರು ಇದೆಯೋ ಇಲ್ವೋ
ಜ್ಞಾನದ ಬಗ್ಗೆ ಡೌಟ್ ಬಂದ್ರೆ ವಿಷಯದ ಬಗ್ಗೆ ಡೌಟ್, ವಿಷಯದ ಬಗ್ಗೆ ಡೌಟ್ ಬಂದ್ರೆ ಪ್ರವೃತ್ತಿ ನಿಶಂಕವಾಗಿ ಆಗಲ್ಲ. ತಥಾಪಿ ಅನುಮಾನಾತ್ ಪ್ರಾಮಾಣ್ಯ ಗ್ರಹಣ ಅನುಮಿತಿಶ್ಚ ಸ್ವತಃ ಪ್ರಮಾಣ ಇತಿ ಕಥಂ ಅನವಸ್ಥ ಇತಿ ಚೇನ್ನ ಧರ್ಮಿ ಲಿಂಗ ದೃಷ್ಟಾಂತದ್ವಾರಿಕಾಯಾಃ ತಸ್ಯಾಃ ಅನಿವಾರಣಾತ್. ಆಗಲಿ, ಜಲಜ್ಞಾನದಲ್ಲಿ ಪ್ರಾಮಾಣ್ಯ ಅನುಮಾನದಿದೆ, ಅನುಮಾನದಲ್ಲಿ ಪ್ರಾಮಾಣ್ಯ ಸ್ವತಃ ಸ್ಟಾಪ್ ಮಾಡ್ತದೆ, ಅನವರ್ಥ ಇಲ್ಲ ಅಂದ್ರೆ ಅಷ್ಟಕ್ಕೆ ಮುಗಿಯಲ್ಲ ನೋಡಿ. ಅನುಮಾನ ಅಂದ್ರೆ ನನಗೆ ಬಂದ ನೀರಿನ ಜ್ಞಾನ ಪ್ರಮಾಣ, ಯಾಕೆಂದ್ರೆ ನೀರು ಕುಡಿದೆ, ಇದು ಅನುಮಾನ. ನೀರು ಕುಡಿಯಕ್ಕೆ ಸಿಕ್ಕಿದ್ದರಿಂದ ನನಗೆ ನೀರಿನ ಬಗ್ಗೆ ಬಂದ ಜ್ಞಾನ ತಪ್ಪಲ್ಲ ಸರಿ, ಇದು ಅನುಮಾನ. ಈ ಅನುಮಾನದಲ್ಲಿ ಪ್ರಾಮಾಣ್ಯ ಸ್ವತಃ, ಇದರ ಪ್ರಾಮಾಣ್ಯ ತಿಳಿಸೋಕ್ಕೆ ಇನ್ನೊಂದು ಬೇಡ, ಇದಕ್ಕೆ ಇನ್ನೊಂದು ಪ್ರೂಫ್ ಬೇಡ. ನೋಡಿ, ಈ ಜ್ಞಾನವು ಪ್ರಮಾಣ, ಯಾಕೆ ಅಂದ್ರೆ ನೀರನ್ನ ಕುಡಿದೇ ಆದ್ರಿಂದ, ಇದು ಹೇತು. ಈ ಹೇತುವಿನ ಜ್ಞಾನ ಬೇಕು, ಅನುಮಾನ ಅಂದ್ರೆ ಹೇತು ಜ್ಞಾನ ಬೇಕು, ಪಕ್ಷ ಜ್ಞಾನ ಬೇಕು, ದುಷ್ಟ ಅಂತ ಜ್ಞಾನ ಬೇಕು. ಅನುಮಿತಿಯ ಪ್ರಾಮಾಣ್ಯ ಸ್ವತಃ ಆದರೂ ಹೇತುವಿನ ಜ್ಞಾನವು ಪ್ರಮಾಣ ಅನ್ನೋದಕ್ಕೆ ಇನ್ನೊಂದು ಪ್ರೂಫ್ ಬೇಕು, ದೃಷ್ಟಾಂತದ ಜ್ಞಾನ ಪ್ರಮಾಣ ಅನ್ನೋದಕ್ಕೆ ಇನ್ನೊಂದು ಪ್ರೂಫ್ ಬೇಕು, ಪಕ್ಷದ ಜ್ಞಾನ ಪ್ರಮಾಣ ಅನ್ನೋದಕ್ಕೆ ಇನ್ನೊಂದು ಪ್ರೂಫ್ ಬೇಕು. ಅದೇನು ಪ್ರೂಫ್? ಇನ್ನೊಂದು ಅನುಮಾನ. ಆ ಅನುಮಾನದಲ್ಲಿ ಮತ್ತೆ ಹೇತು, ದೃಷ್ಟಾಂತ, ಪಕ್ಷ. ಆದ್ರಿಂದ ಪ್ರಾಮಾಣ್ಯದ ಜಪ್ತಿ ಪ್ರಯುಕ್ತವಾಗಿ ಅನವಸ್ಥ ಸ್ಟಾಪ್ ಆದರೂ ಧರ್ಮಿ ಹೇತು ದೃಷ್ಟಾಂತದ ಮೂಲಕ ಅನವಸ್ಥ, ಇನ್ನೊಂದು ರೀತಿಯ ಅನವಸ್ಥ ಇದ್ದಿದ್ದೆ. ಸತಿಚ ಪ್ರಾಮಾಣ್ಯ ಸಂಶಯೇ ಅರ್ಥ ಸಂಶಯೋಪಿ ಕಥಂ ನ ಸ್ಯಾತ್ ಕಥಂಚ ಪ್ರಾಮಾಣ್ಯ ಸಂಶಯೋಪಿ ನ ಸ್ಯಾತ್ ಅಂತಿದೆ. ಅದು ಬ್ರಾಕೆಟ್ ಅಲ್ಲಿ, ಅದು ಇಲ್ಲಿಗೆ ಅಪ್ರಾಪ್ರಿಯೇಟ್ ಆಗಲ್ಲ. ಅದು ಸಾಮಾನ್ಯ ಸಂಶಯ, ಪ್ರಾಮಾಣ್ಯ ಸಂಶಯ ಹೇಗೆ ಬರಲಿಕ್ಕಿಲ್ಲ ಅನ್ನೋದು ಆಕ್ಷೇಪ ಅಲ್ಲ. ಪ್ರಾಮಾಣ್ಯ ಸಂಶಯ ಬಂದ್ರೆ ಅರ್ಥ ಸಂಶಯ ಹೇಗೆ ಬರಲ್ಲ? ಅದು ಪಾಠಾಂತರ ಇದೆ, ಬುದ್ಧಿವಂತರು ಏನಾದರೂ ಜೋಡಿಸ್ಕೊಳ್ಳೋದಂದ್ರೆ ಜೋಡಿಸ್ಕೊಳ್ಳಿ ಅಂತ ಹಾಕಿದ್ದಾರೆ, ಅದನ್ನು ಸಿಕ್ಕಿದ್ರಿಂದ ಹಾಕಿದ್ದಾರೆ. ಅದು ನಮಗೆ ಏನು ಬ್ರಾಕೆಟ್ ಇಲ್ಲದ ಪಾಠ ಇದೆಯೋ ಅದು ರುಜುವಾಗಿದೆ, ಅದನ್ನು ಹಾಕಿಟ್ಕೊಂಡು. ಕಿಂಚ ಅನುಮಿತಿ ಪ್ರಾಮಾಣ್ಯಂ ಯೇನ ಜ್ಞಾನೇನ ವಿಷಯೀಕ್ರಿಯತೆ ತಸ್ಯಾಪಿ ಪ್ರಾಮಾಣ್ಯಂ ಅನ್ಯೇನ ಇತಿ ಕಥಂ ನಾನವಸ್ಥಾ ನನೋ ಸ್ವತಃ ಪ್ರಾಮಾಣ್ಯೇಪಿ ಕಥಂ ನಾನವಸ್ಥಾ ಇತ್ಥಂ ಸಾಕ್ಷಿ ಖಲು ವೃತ್ತಿಜ್ಞಾನಗ್ರಾಹಕಃ ಸಯೇವ ಚ ತತ್ಪ್ರಾಮಾಣ್ಯಂ ಗೃಹಾತಿ ಇತಿ ತೇಷಾಂ ಸ್ವತಃ ಪ್ರಾಮಾಣ್ಯಂ ಸಚ ಸಪ್ರಕಾಶಃ ಸಪ್ರಾಮಾಣ್ಯಮಪಿ ಗೃಹಾತಿ ಇತಿ ತಸ್ಯ ಸ್ವತಃ ಪ್ರಾಮಾಣ್ಯಂ ತಸ್ಯ ಯಥಾರ್ಥತ್ವ ನಿಯಮಾತ್ ನ ಆಹಾರ್ಯ ಸಂಶಯ ವಿಷಯತ್ವಮಪಿ ಇತಿ. ಪರತಸ್ಥ ಪಕ್ಷದಲ್ಲಿ ಅನವಸ್ಥ ಹೇಳಿದರು. ಜಲಜ್ಞಾನವು ಪ್ರಮಾಣ ಅಂತ ಹೇಳಲಿಕ್ಕೆ ಒಂದು ಜ್ಞಾನ, ಅದು ಪ್ರಮಾಣ ಅಂತ ಹೇಳಲಿಕ್ಕೆ ಇನ್ನೊಂದು ಅನವಸ್ಥ. ಪ್ರಾಮಾಣ್ಯ ಸ್ವತಸ್ಥ ಅಂಗೀಕಾರ ಮಾಡಿದರೆ ಹೇಗೆ ಅನವಸ್ಥ ಪರಿಹಾರ ಮಾಡ್ತೀರಿ? ಅದನ್ನು ನಮ್ಮ ಸಿದ್ಧಾಂತದಲ್ಲಿ ಟೀಕಾಕೃತ್ಪಾದರು ಕೂಡಿಸ್ತಾರೆ. ಇವಾಗ ಜಲದ ಜ್ಞಾನ ಬಂತು. ಈ ಜ್ಞಾನ ಮನೋವೃತ್ತಿ ರೂಪ ಜಡ ಇದೆ. ಈ ಜ್ಞಾನ ಕಣ್ಣಿಗೂ ನೀರಿಗೂ ಸಂಪರ್ಕ ಆದಾಗ
ನಮ್ಮ ಮನಸ್ಸಿನಲ್ಲಿ ಆಗುವ ಪರಿಣಾಮವನ್ನೇ ಜ್ಞಾನ ಅಂತ ಕರೀತಾರೆ. ಅದನ್ನ ವೃತ್ತಿ ಜ್ಞಾನ ಅಂತ ಕರೀತಾರೆ. ವೃತ್ತಿ ಅನ್ನೋ ಶಬ್ದ ಕರ್ತೇನು ಪರಿಣಾಮ ಅಂತ ಅರ್ಥ, ಮನಸ್ಸಿನ ಪರಿಣಾಮ. ನಮ್ಮ ನರ್ವಸ್ ಸಿಸ್ಟಮ್ನಲ್ಲೋ ಮನಸ್ಸಿನಲ್ಲೋ ಆಗುವ ಒಂದು ವ್ಯತ್ಯಾಸವನ್ನ ಜ್ಞಾನ ಅಂತ ನಾವು ಕರಿತೀವಿ. ಈ ಜ್ಞಾನ ಬಂದಿದೆ ಅಂತ ಹೇಳೋದು ಯಾರು? ಸಾಕ್ಷಿ. ಅದು ಈ ಜಲಜ್ಞಾನದಂತೆ ಜಡ ಅಲ್ಲ. ಜಲವನ್ನು ತಿಳಿಸೋದು ಜಡವಾದ ವೃತ್ತಿ ರೂಪವಾದ ಜ್ಞಾನ. ಜ್ಞಾನವನ್ನು ತಿಳಿಸೋದು ಸಾಕ್ಷಿ, ಅದು ಚೇತನ. ಅಲ್ಲಿಗೆ ಜಲಜ್ಞಾನವು ಸರಿಯಾಗಿದೆ ಅಂತ ಸಾಕ್ಷಿ ಹೇಳುತ್ತೆ. ಹಾಗಾದ್ರೆ ನೋಡಿ, ಇದಂ ಜಲಂ ಫಸ್ಟ್, ಇದು ಮನೋವೃತ್ತಿ. ಇದಂ ಜಲಂ ಇತಿ ಜ್ಞಾನಂ ಪ್ರಮಾಣಂ, ಯಾವುದಿದು? ಸಾಕ್ಷಿ. ಇದಂ ಜಲಂ ಇತಿ ಜ್ಞಾನಂ ಪ್ರಮಾಣಂ ಇತಿ ಜ್ಞಾನಂ ಪ್ರಮಾಣಂ ಆಗ್ಬೇಕು ಬೇಡ, ಅದು ಪ್ರತ್ಯೇಕ ಅಲ್ಲ. ಸಾಕ್ಷಿ ಸುಪ್ರಕಾಶ, ಇದರ ಪ್ರಕಾಶವನ್ನು ಇದು ಮಾಡುತ್ತೆ. ಇದರ ಪ್ರಕಾಶವನ್ನು ಮಾಡಲಿಕ್ಕೆ ಇನ್ನೊಂದು ಬೇಡ. ಇದು ತನ್ನನ್ನೇ ತಾನು ಪ್ರಕಾಶ ಪಡಿಸ್ತಾಯಿದೆ. ಅಲ್ಲಿಗೆ ಅನವಸ್ಥ ಸ್ಟಾಪ್. ಓಕೆ, ಕತ್ತಲಲ್ಲಿ ಇದನ್ನು ನೋಡಬೇಕಾದ್ರೆ ಟಾರ್ಚ್ ಬೇಕು, ಟಾರ್ಚ್ ಹುಡುಕಬೇಕಾದ್ರೆ ಇನ್ನೊಂದು ಟಾರ್ಚ್ ಬೇಕು ಅಲ್ವಾ? ಹೀಗೆ ಹೇಳಿದರೆ ಅನವಸ್ಥ. ಕತ್ತಲಲ್ಲಿದ್ದ ವಸ್ತು ಬೆಳಗಾದ ಕೂಡಲೇ ಕಾಣಿಸ್ಬೇಕಾದ್ರೆ ಸೂರ್ಯ ಬೇಕು, ಸೂರ್ಯನನ್ನು ನೋಡಬೇಕಾದ್ರೆ ಟಾರ್ಚ್ ಬೇಡ, ಸೂರ್ಯನೇ. ಹಾಗೆ ಜಲಜ್ಞಾನವನ್ನು ತಿಳಿಬೇಕಾದ್ರೆ ಸಾಕ್ಷಿ ಬೇಕು, ಸಾಕ್ಷಿಯನ್ನು ತಿಳಿಲಿಕ್ಕೆ ಇನ್ನೊಂದು ಬೇಡ, ಅದು ಸ್ವಪ್ರಕಾಶ. ತನ್ನನ್ನು ತನ್ನ ಪ್ರಾಮಾಣ್ಯವನ್ನು ತಾನೇ ತಿಳಿಸಿಕೊಡುತ್ತದೆ. ಆದ್ದರಿಂದ ಸ್ವಪ್ರಕಾಶ ಚೈತನ್ಯ ರೂಪವಾದ ಸಾಕ್ಷಿಯನ್ನು ಒಪ್ಪಿದಾಗ ಈ ಅನವಸ್ಥ ಪರಂಪರೆಯನ್ನು ನಾವು ಪರಿಹಾರ ಮಾಡಿಕೊಳ್ಬಹುದು. ಇದು ನಮ್ಮ ಸಿದ್ಧಾಂತ. ನಾನು ಯದಿ ಪ್ರಾಮಾಣ್ಯಂ ಉತ್ಪತ್ತೌ ಜಪ್ತೌ ಚ ಸತಸ್ಯಾತ್ ತರ್ಹಿ ಬೌದ್ಧಾದಿವಾಕ್ಯಜನಿತಮಪಿ ಜ್ಞಾನಂ ಪ್ರಮಾಣಂ ಸ್ಯಾತ್ ಅಸ್ತಿ ಹಿ ತತ್ರ ಜ್ಞಾನಹೇತುಃ ಅನ್ಯಥಾ ಜ್ಞಾನಮಪಿ ನ ಸ್ಯಾತ್ ತಥಾ ಪ್ರಮಾಣತಯಾ ಜ್ಞಾಯೇತ ಜ್ಞಾನಗ್ರಾಹಕ ಸದ್ಭಾವ ಅಸ್ತು ತದಪಿ ಪ್ರಮಾಣಂ ಇತಿ ಚೇತ್ ತಸ್ಯ ವೇದ ವಿರೋಧಿತ್ವಾತ್ ವೇದ ವಿರೋಧಿನಃ ಪ್ರಾಮಾಣ್ಯೇ ಪುನಃ ವೇದ ಪ್ರಾಮಾಣ್ಯಂ ನ ಸ್ಯಾತ್ ವಸ್ತುನಃ ದ್ವೈರೂಪ್ಯಂ ವಾ ಆಪದ್ಯೇತ ಇತಿ ಸರ್ವಥಾ ಮೀಮಾಂಸಾನುಪಪತ್ತಿ ಇತ್ಯತ ಆಹ ಅಪ್ರಾಮಾಣ್ಯಮಿತಿ. ಇದುವರೆಗೆ ಪ್ರಾಮಾಣ್ಯ ಸ್ವತಸ್ತ್ವವನ್ನು ಸಮರ್ಥನೆ ಮಾಡಿದರು ಆಚಾರ್ಯರು, ಟೀಕಾಕೃತ್ವಾದರು. ಇಲ್ಲಿಗೆ ಮುಗಿಯಿತು ಪ್ರಾಮಾಣ್ಯ ಸ್ವತಸ್ತ್ವ. ಇವಾಗ ಅಪ್ರಾಮಾಣ್ಯಂ ಪರತಃ, ಜ್ಞಾನವು ಪ್ರಮಾಣ ಅಂತಾಗಬೇಕಾದರೆ ಅದಕ್ಕೆ ಹೊಸದೊಂದು ಕಾರಣ ಬೇಕು. ಜ್ಞಾನವು ಅಪ್ರಮಾಣ ಅಂತಾಗಬೇಕಾದರೆ ಅದಕ್ಕೆ ಹೊಸದೊಂದು ದೋಷರೂಪವಾದ ಕಾರಣ ಬೇಕು. ಇದು ಅಪ್ರಾಮಾಣ್ಯಂ ಪರತಃ. ಇವಾಗ ಪ್ರಾಮಾಣ್ಯಂ ಸ್ವತಃ ಅನ್ನೋದರ ಒಟ್ಟು ಛೇರಿ ಏನು ಅಂದರೆ, ಜ್ಞಾನ ಹುಟ್ಟಿದೆ ಅಂದರೆ ಅದು ಸರಿ. ಜ್ಞಾನಕ್ಕೆ ಒಂದು ವಾಕ್ಯ ಕಾರಣ ಆಯಿತು ಅಂದರೆ ಅದು ಸರಿ. ಹಾಗಾದರೆ ಈ ಛೇರಿಯನ್ನು ಒಪ್ಪಿದರೆ ಬೌದ್ಧರ ಉಪದೇಶದಿಂದ ನಿಮಗೆ ಜ್ಞಾನ ಬರುತ್ತೇ ಇಲ್ಲ ಬಂದಿದೆ. ಸರ್ವಂ ಶೂನ್ಯಂ ಕ್ಷಣಿಕಂ ಬೌದ್ಧರ ಉಪದೇಶ. ಇದರಿಂದ ಜ್ಞಾನ ಬಂತೋ ಇಲ್ವೋ? ಬಂದ ಜ್ಞಾನ ಇಲ್ಲ ಏನು ಅಂತ ನಿಮ್ಮ ಚೇರಿ
ಸರಿ. ಹಾಗಾದರೆ ಸರ್ವಂ ಕ್ಷಣಿಕಂ ಅನ್ನೋದು ಸರಿ, ಅಂದರೆ ಆ ಜ್ಞಾನ ಸರಿ. ಜ್ಞಾನ ಸರಿಯಾದ್ಮೇಲೆ ಬೌದ್ಧರ ವಾಕ್ಯವು ಕೂಡ ಸರಿ, ಅದಕ್ಕೆ ಬೌದ್ಧಾಗಮ ಸರಿಯಾಯಿತು. ಆಗಲಿ, ನಮ್ದೇನು ಗೊತ್ತೋಯ್ತು, ಅದಕ್ಕೆ ವೇದ ವಿರುದ್ಧ ಆಗಿದೆ. ವೇದ ಹೇಳುತ್ತೆ ಸರ್ವವು ಕ್ಷಣಿಕ ಅಲ್ಲ, ಸ್ಥಿರ. ಬೌದ್ಧಾಗಮ ಹೇಳುತ್ತೆ ಸರ್ವವು ಕ್ಷಣಿಕ. ಪ್ರಾಮಾಣ್ಯಂ ಸ್ವತಃ, ವೇದವೂ ಸರಿ, ಬೌದ್ಧರ ವಾಕ್ಯವೂ ಸರಿ, ಆಗ್ಬೋದಾ? ಅದು ಇವತ್ತು ರಾಜಕೀಯ. ಕ್ರಿಶ್ಚಿಯಾನಿಟಿನೂ ಸರಿ, ಇಸ್ಲಾಂನೂ ಸರಿ, ಹಿಂದೂಯಿಸಂನೂ ಸರಿ, ಯಾಕೆ ಓಟುಗೋಸ್ಕರ? ಸಾಧ್ಯವೇ ಇಲ್ಲ. ಯಾಕಾಗಬಾರ್ದು? ಬೌದ್ಧ ವಾಕ್ಯವೂ ಸರಿ, ವೇದವೂ ಸರಿ ಅಂತ ಯಾಕಾಗಬಾರ್ದು? ಯಾಕಾಗಬಾರ್ದು ಅಂದರೆ, ಬೌದ್ಧ ವಾಕ್ಯ ಹೇಳುತ್ತೆ ಈ ಪುಸ್ತಕ ಕ್ಷಣಿಕ, ವೇದ ಹೇಳುತ್ತೆ ಈ ಪುಸ್ತಕ ಸ್ಥಿರ. ಅಲ್ಲಿಗೆ ಈ ಪುಸ್ತಕ ಸ್ಥಿರನೋ ಕ್ಷಣಿಕನೋ? ಕ್ಷಣಿಕವೂ ಹೌದು, ಸ್ಥಿರನೂ ಹೌದು. ಅಂದರೆ ವಸ್ತುವಿನ ದ್ವೈರೂಪ್ಯಾಪಾತ. ಹಾಗೆ ಒಬ್ಬ ವ್ಯಕ್ತಿ ಗೊಂದಿಸುವ ಹೌದು, ಹೆಣಸುವ ಹೌದು ಅಂದರೆ ತಪ್ಪು. ದ್ವೈರೂಪ್ಯ ಒಂದು ವಸ್ತುವಿನಲ್ಲಿ ಹಾಗೆ ಬರಲ್ವೋ? ಬೌದ್ಧಾಗಮವೂ ಸರಿ, ವೇದವೂ ಸರಿ ಅಂತ ನೀವು ಒಪ್ಪಿಕೊಂಡ್ರೆ ವಸ್ತುವಿನ ಗತಿ ಏನಾಗಬೇಕು ಹೇಳಿ? ದ್ವೈರೂಪ್ಯಂ ಸ್ಯಾ, ಅದು ವಿರುದ್ಧ. ಆದ್ದರಿಂದ ಪ್ರಾಮಾಣ್ಯ ಸ್ವತತ್ವವಾದದಲ್ಲಿ ಬೌದ್ಧಾಗಮವು ಅಪ್ರಮಾಣ ಅಂತ ಹೇಳೋದು ಅನಿವಾರ್ಯ. ಅದು ಪ್ರಮಾಣ ಆದರೆ ಅದಕ್ಕೆ ವಿರುದ್ಧವಾದ ವೇದವ ಪ್ರಮಾಣ ಅಂತ. ವೇದವ ಪ್ರಮಾಣ ಅಂದರೆ ನಿಮ್ಮ ಬ್ರಹ್ಮ ಜಿಜ್ಞಾಸೆ ಎಲ್ಲ ಹೋಯ್ತು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಆಚಾರ ಅಂದರು ಅಪ್ರಾಮಾಣ್ಯಂ ತಥಾನ್ಯತಃ. ಹುಟ್ಟಿದ ಜ್ಞಾನ ಎಲ್ಲ ಪ್ರಮಾಣ ಅಂತ ನಾವೇನು ಹೇಳಲಿಲ್ಲ. ಹುಟ್ಟಿದ ಜ್ಞಾನವು ಪ್ರಮಾಣ ಆಗಲಿಕ್ಕೆ ರೀಸನ್ ಬೇಡ ಅಂತ ಹೇಳಿದ್ರು. ಹುಟ್ಟಿದ ಜ್ಞಾನವು ಅಪ್ರಮಾಣನೂ ಆಗಬಹುದು ಯಾವಾಗ ದೋಷ ಇದ್ದರೆ. ಬೌದ್ಧ ಆಗಮದಿಂದ ಜನ್ಯವಾದ ಜ್ಞಾನ ಅಪ್ರಮಾ. ಯಾಕೆ? ದೋಷಜನ್ಯ. ಏನು ದೋಷಜನ್ಯ? ಅನಾಪ್ತೋಕ್ತತ್ವ. ಆದ್ದರಿಂದ ಆ ಜ್ಞಾನವು ಅಪ್ರಮಾಣ ಆಯಿತು. ಜ್ಞಾನವು ಅಪ್ರಮಾಣ ಆದರೆ ಆ ಜ್ಞಾನಕ್ಕೆ ಕಾರಣವಾದ ಬೌದ್ಧಾಗಮ ಅಪ್ರಮಾಣ. ಅಪ್ರಾಮಾಣ್ಯಂ ತಥಾ ಅನ್ಯತಃ. ಪ್ರಾಮಾಣ್ಯವು ಹೇಗೆ ಸ್ವತಃನೋ ಅಪ್ರಾಮಾಣ್ಯಂ ತರತಃ. ದೋಷ ಇದ್ದಲ್ಲಿ ಜ್ಞಾನವು ಅಪ್ರಮಾಣ ಆಗುತ್ತೆ, ವಾಕ್ಯವು ಅಪ್ರಮಾಣ ಆಗುತ್ತೆ. ಅಪ್ರಾಮಾಣ್ಯಂ ತಥಾನ್ಯತಃ ತಥಾ ಶಬ್ದಃ ಸಮುಚ್ಚಯೇ ನಾಯಂ ನಿಯಮಃ. ಇದು ನಿಯಮ ಇಲ್ಲ. ಏನು ನಿಯಮ ಇಲ್ಲ? ಯತ್ ಜ್ಞಾನ ಕಾರಣಂ ಇಂದ್ರಿಯಂ ಲಿಂಗಂ ಶಬ್ದೋವ ಪ್ರಾಮಾಣ್ಯಮೇವ ಉತ್ಪಾದಯತಿ ಇತಿ. ಈ ನಿಯಮ ಇಲ್ಲ. ಕಣ್ಣು ಸರಿಯಾದ ಜ್ಞಾನವನ್ನೇ ಹುಟ್ಟಿಸ್ತದೆ ಅನ್ನೋ ನಿಯಮ ಇಲ್ಲ. ಕಣ್ಣು ಶಬ್ದ ಅನುಮಾನ ಸರಿಯಾದ ಜ್ಞಾನವನ್ನೇ ಹುಟ್ಟಿಸ್ತದೆ ಅನ್ನೋ ನಿಯಮ ನಾಯಂ ಇಲ್ಲ. ಕಿಂ ನಾಮ ಇಂದ್ರಿಯಾದೀನಾಂ ಔತ್ಸರ್ಗಿಕೀ ಶಕ್ತಿಃ ಪ್ರಾಮಾಣ್ಯ ಜನನೇ ದೋಷಾಪವಾದಾತ್ ಅಪ್ರಾಮಾಣ್ಯಮಪಿ ಜನಯತ್ತೇವ. ಇಂದ್ರಿಯ ಲಿಂಗಾದಿಗಳು ಸರಿಯಾದ ಜ್ಞಾನವನ್ನೇ ಹುಟ್ಟುತ್ತದೆ ಅನ್ನೋ ನಿಯಮ ಎಕ್ಸೆಪ್ಷನ್ ಇದೆ ಆ ನಿಯಮಕ್ಕೆ. ದೋಷ ಇದ್ದಾಗ ಅದು ಅಪ್ರಮಾಜ್ಞಾನವನ್ನು ಹುಟ್ಟಿಸ್ತದೆ. ನಾನು ಸುಳ್ಳು ಹೇಳೋದೇ ಇಲ್ಲ ನಮ್ಮ ಪ್ರತಿಜ್ಞೆ. ಆದರೆ ಕೆಲವೊಮ್ಮೆ ಸುಳ್ಳು ಹೇಳ್ತೇವೆ. ನಮ್ಮ ಮನೆಯವರು ಏನ್ರಿ ಈ ತಿಂಗಳು ಬೋನಸ್ ಎಷ್ಟು ಹೇಳಿದರೆ ಕೊಡಲೇ ಇಲ್ಲ. ಆದ್ದರಿಂದ ಅದು ಅದು ಎಲ್ಲ ನಿಯಮಕ್ಕೂ ಕೂಡ ಒಂದು ಅಪವಾದ ಇದೆ. ಅದರಂತೆ ಜ್ಞಾನವನ್ನು ಹುಟ್ಟಿಸುವ ಇಂದ್ರಿಯಾದಿಗಳು ಸರಿಯಾದ ಜ್ಞಾನವನ್ನೇ ಹುಟ್ಟಿಸ್ತದೆ ಯಾವಾಗ ಸರಿಯಾದ ಕಂಡೀಷನಲ್ಲಿ ಇದ್ದರೆ.
ಏನಾದರೂ ದೋಷ ಇದ್ರೆ ಸರಿಯ ಬದಲು ತಪ್ಪು ಜ್ಞಾನವನ್ನು ತೋರಿಸುತ್ತದೆ. ದೋಷಾಣಾಂ ಸಹಜ ಶಕ್ತಿ ಪ್ರತಿಬಂಧೇನ ವಿಪರೀತ ಕಾರ್ಯಜನನ ಸಾಮಗ್ರಿ ನಿಮೇಶ. ದೋಷ ಏನು ಮಾಡುತ್ತೆ ಅಂದರೆ ಇಂದ್ರಿಯದ ಸಹಜ ಶಕ್ತಿ ಏನಿದೆಯೋ ಅದನ್ನು ತಡೀತದೆ, ಅಷ್ಟೇ ಅಲ್ಲ ಅದಕ್ಕೆ ವಿಪರೀತ ಶಕ್ತಿಯನ್ನು ತಂದುಕೊಡ್ತದೆ. ನೋಡಿ ಉದಾಹರಣೆಗೆ, ಬೀಜ ಭೂಮಿಯಲ್ಲಿ ಹಾಕಿದ್ರೆ ಮೊಳಕೆ ಬರುತ್ತೆ, ಹುರಿರಿ ಭೂಮಿಯಲ್ಲಿ ಹಾಕಿದ್ರೆ ಬರುತ್ತೆ. ಇಲ್ಲಿ ಬೀಜದ ಸಹಜ ಶಕ್ತಿ ಹೋಯಿತು. ಕೆಲವು ದೋಷಗಳು ವಸ್ತುವಿನಲ್ಲಿರುವ ಸ್ವಭಾವವನ್ನು ತಡೀತದೆ, ಇನ್ನು ಕೆಲವು ಸಾಮಗ್ರಿಗಳು ವಸ್ತುವಿನಲ್ಲಿರುವ ಸಹಜ ಸ್ವಭಾವವನ್ನು ತಡೆಯೋದಷ್ಟೇ ಅಲ್ಲ ವಿರುದ್ಧ ಕೆಲಸವನ್ನು ಮಾಡಿಸ್ಕೊಡ್ತದೆ. ನೋಡಿ, ಕಣ್ಣು ಎದುರುಗಡೆ ಇರುವ ವಸ್ತು ಒಂದಾದರೆ ಒಂದು ಅಂತ ಹೇಳುತ್ತೆ, ಹಿಂಗಲ್ಲಿ ಎರಡು. ಈ ದೋಷ ಸಹಜ ಶಕ್ತಿಯನ್ನು ಪ್ರತಿಬಂಧನೆ ಮಾಡಿತು, ವಿರುದ್ಧ ಒಂದನ್ನು ಎರಡು ಅಂತ ತೋರಿಸ್ಕೊಡ್ತು. ಅದರಂತೆ ದೋಷಗಳು ಕಣ್ಣಿನ ಸಹಜ ಸಾಮರ್ಥ್ಯ ಇದ್ದಿದ್ದನ್ನು ಇದ್ದಂತೆ ಹೇಳೋದು. ಆದರೆ ದೋಷ ಇದ್ದರೆ ಇದ್ದಿದ್ದನ್ನು ಇನ್ನೊಂದು ರೀತಿಯಿಂದ ಹೇಳಿಸ್ಬಿಡ್ತೀವಿ. ಆ ದೋಷಗಳು ಇಂದ್ರಿಯದ ಸಹಜ ಸ್ವಭಾವವನ್ನು ತಡೆದು ತಪ್ಪಾದ ಜ್ಞಾನವನ್ನು ಹುಟ್ಟಿಸುವ ಸಾಮರ್ಥ್ಯವನ್ನು ತಂದುಕೊಡ್ತದೆ. ಏವಂಚ ಇಂದ್ರಿಯಗಳಿಗೆ ತಪ್ಪು ಜ್ಞಾನವನ್ನು ಹುಟ್ಟಿಸಬೇಕಾದ್ರೆ ಇಂಥ ಏನಾದರೂ ಒಂದು ದೋಷಗಳ ಸಹಕಾರ ಬೇಕು. ತರ್ಹಿ ದೋಷಾಭಾವಃ ಪ್ರಾಮಾಣ್ಯಸ್ಯ ಕಾರಣಂ ಇತ್ಯಾಯಾತಂ ಇತಿ ಚೇನ್ನ ತಥಾ ಸತಿ ಉತ್ಸರ್ಗಾಪವಾದಯೋಃ ಕ್ವಾಪಿ ಅಭಾವ ಪ್ರಸಂಗ. ನೋಡ್ರಿ, ನಮ್ದು ನಿಯಮ ಏನು ಅಂದರೆ ನಾನು ಕೋಲಿಲ್ಲದೆ ನಡೆಯುತ್ತೇನೆ ಅಂತ. ಏನೋ ಬಿದ್ದು ಕಾಲು ಫ್ರ್ಯಾಕ್ಚರ್ ಆಯಿತು, ಕೋಲು ಹಿಡ್ಕೊಂಡು ನಡೀತೀವಿ, ಸ್ವಲ್ಪ ದಿವಸಕ್ಕೆ ಸರಿ ಹೋಯಿತು. ನೀವು ನಡೀಬೇಕಾದ್ರೆ ಕೋಲು ಇದ್ದಾಗ ಇದುವರೆಗೆ ನಡ್ಕೊಂಡು ಬಂದಿದ್ರಿ, ನೀವು ನಡೀಬೇಕಾದ್ರೆ ಕೋಲು ಬೇಕೇ ಬೇಕು ಅಂತೀರಾ? ಇಲ್ಲ, ಕಾಲಿನಲ್ಲಿ ತೊಂದರೆ ಇದ್ದಾಗ ಕೋಲು ಬೇಕು. ಅಂದರೆ ನೀವು ಕೋಲು ಹಿಡಿಯೋದಕ್ಕೆ ಕಾರಣ ನಿಮ್ಮ ಕಾಲಿನ ತೊಂದರೆ, ಪ್ರತಿಬಂಧಕ. ಪ್ರತಿಬಂಧಕದ ಅಭಾವವು ಕಾರ್ಯಕ್ಕೆ ಕಾರಣ ಅಲ್ಲ. ರಾತ್ರಿ ನಮಗೆ ಇಲ್ಲಿ ವಸ್ತುಗಳು ಇದ್ದರೂ ಕಾಣಿಸಲ್ಲ, ಯಾಕೆ? ಪ್ರತಿಬಂಧ. ಬೆಳಕಿನಲ್ಲಿ ಕಾಣಿಸ್ತದೆ, ಯಾಕೆ? ಸೂರ್ಯನ ಬೆಳಕಿದೆ ಅಂತಿಲ್ಲ, ಪ್ರತಿಬಂಧಕ ಅಭಾವ ಇದೆ ಅಂತನ್ನಲ್ಲ. ಪ್ರತಿಬಂಧಕ ಅಭಾವವು ಕಾರ್ಯಕ್ಕೆ ಕಾರಣ ಅಲ್ಲ. ಕಾರ್ಯ ಆಗಬೇಕಾದ್ರೆ ಕಾರಣ ಇರಬೇಕು, ಪ್ರತಿಬಂಧಕ ಇರಬಾರದು. ಪ್ರತಿಬಂಧಕದ ಅಭಾವವು ಕಾರ್ಯಕ್ಕೆ ಕಾರಣ ಅಲ್ಲ. ಆದ್ದರಿಂದ ಇಂದ್ರಿಯವು ಸರಿಯಾದ ಜ್ಞಾನ ಹುಟ್ಟಿಸಲಿಕ್ಕೆ ದೋಷ ಇರಬಾರದು, ದೋಷಾಭಾವವು ಅದಕ್ಕೆ ಕಾರಣ ಅಂತ ಹೇಳಬಾರದು. ನಮ್ಮ ಕಣ್ಣು ನೋಡಬೇಕಾದ್ರೆ ಕತ್ಲು ಇರಬಾರದು, ಕತ್ಲು ಇಲ್ಲದೆ ಇರೋದು ಕಾರಣ ಅಂತ ರೀಸನ್ ಅಂತ ಹೇಳಬಾರದು. ಪ್ರತಿಬಂಧಕಾಭಾವವು ನಮ್ಮ ಸಿದ್ಧಾಂತದಲ್ಲಿ ಕಾರಣ ಅಲ್ಲ. ಪ್ರತಿಬಂಧಕ ಇರಬಾರದು ಅಷ್ಟೇ ಹೊರತು ಪ್ರತಿಬಂಧಕಾಭಾವ ಇರಬೇಕು ಅನ್ನೋದು ವಿಧಿಮುಖವಾಗಿ ಅದು ಕಾರಣ ಅಂತ ನಾವು ಕನ್ಸಿಡರ್ ಮಾಡಲ್ಲ. ಆದ್ದರಿಂದ ಪ್ರಾಮಾಣ್ಯಕ್ಕೆ ಯಾವ ಕಾರಣದ ಅಗತ್ಯವೂ ಇಲ್ಲ, ದೋಷ ಇರಬಾರದು ಅಷ್ಟೇ. ತಥಾ ನ ಜ್ಞಾನಗ್ರಾಹಕಸ್ಯ ಸಾಕ್ಷಿಣಃ ಅಯಂ ನಿಯಮಃ ಯತ್ ಪ್ರಮಾಣತಯೈವ ಗೃಹಾತಿ ಇತಿ. ಇದುವರೆಗೆ ಉತ್ಪತ್ತವು ಸ್ವತಸ್ಥಕ್ಕೆ ಅಪವಾದ ಹೇಳಿದರು, ಜಪ್ತವು ಸ್ವತಸ್ಥಕ್ಕೆ ಅಪವಾದ ಹೇಳ್ತಾರೆ. ಜ್ಞಾನವನ್ನು ಸಾಕ್ಷಿ ಗ್ರಹಿಸಿದಾಗ
ಪ್ರಮಾಣವನ್ನಾಗಿ ಯಾವತ್ತೂ ಗ್ರಹಿಸ್ತದೆ ಇಲ್ಲ. ಕೆಲವೊಮ್ಮೆ ಜ್ಞಾನವನ್ನು ಗ್ರಹಿಸ್ತದೆ, ಪ್ರಮಾಣನೋ ಅಪ್ರಮಾಣನೋ ಅನ್ನೋದ್ರ ಬಗ್ಗೆ ಸೈಲೆಂಟ್ ಆಗಿಬಿಡ್ತದೆ. ಕಿಂತು ಪ್ರವೃತ್ತಿಯ ಸಾಮರ್ಥ್ಯಾದಿನ ಅಪವಾದಸ್ಯ ಸದ್ಭಾವೇ ಅಪ್ರಾಮಾಣ್ಯಮಪಿ ಗೃಹಾತ್ಯೇವ ಔತ್ಸರ್ಗಿಕತ್ವಾತ್ ಪ್ರಾಮಾಣ್ಯ ಸ್ವತಸ್ತ್ವಸ್ಯ ಇತಿ. ಏವಂಚ ಸಾಕ್ಷಿಯು ಯಾವುದೇ ದೋಷಗಳಿಲ್ಲದಾಗ ಜ್ಞಾನವನ್ನು ಸರಿ ಅಂತ ತಿಳಿಸುತ್ತೆ, ಪ್ರಾಮಾಣ್ಯವನ್ನು ಗ್ರಹಿಸುತ್ತೆ. ದೋಷ ಇದ್ದಾಗ ನಾವು ಹೋದೆವು, ನೋಡಿದೆವು, ಕುಡಿಯಕ್ಕೆ ನೀರು ಸಿಗಲಿಲ್ಲ, ಆವಾಗ ಸಾಕ್ಷಿ ಹೇಳುತ್ತೆ ನಿನಗೆ ಬಂದಿರುವ ಜಲಜ್ಞಾನ ತಪ್ಪು. ಅಲ್ಲಿಗೆ ಜಲಜ್ಞಾನ ಸರಿ ಅಂತಲೂ ಹೇಳೋದು ಸಾಕ್ಷಿನೇ, ಜಲಜ್ಞಾನ ತಪ್ಪು ಅಂತ ಹೇಳೋದು ಸಾಕ್ಷಿ. ಸಾಕ್ಷಿ ಪ್ರಾಮಾಣ್ಯವನ್ನು ಗ್ರಹಣ ಮಾಡ್ತದೆ, ಅಪ್ರಾಮಾಣ್ಯವನ್ನು ಗ್ರಹಣ ಮಾಡ್ತದೆ. ಪ್ರಾಮಾಣ್ಯವನ್ನು ಗ್ರಹಣ ಮಾಡಬೇಕಾದ್ರೆ ಅದಕ್ಕೆ ಸಹಾಯ ಬೇಡ, ಅಪ್ರಾಮಾಣ್ಯವನ್ನು ಗ್ರಹಣ ಮಾಡಬೇಕಾದ್ರೆ ಅದಕ್ಕೆ ಸಹಾಯ ಬೇಕು. ಯಾವುದರ ಸಹಾಯ? ವಿಸಂವಾದದ ಸಹಾಯ ಬೇಕು. ಹೀಗೆ ಸಾಕ್ಷಿಯಲ್ಲಿ ಪ್ರಾಮಾಣ್ಯ ಗ್ರಹಣ ಸ್ವತಃ, ಅಪ್ರಾಮಾಣ್ಯ ಗ್ರಹಣ ಪರತಃ. ಹೀಗೆ ಉತ್ಪತ್ತವು ಜಪ್ತವು ಪ್ರಾಮಾಣ್ಯಂ ಸ್ವತಃ, ಉತ್ಪತ್ತವು ಜಪ್ತವು ಅಪ್ರಾಮಾಣ್ಯಂ ಪರತಃ. ಇಷ್ಟು ಸಿದ್ಧಾಂತ ಆಯಿತು. ನಿಲ್ಲಿಸ್ಬೋದ? ಇನ್ನು ವೇದದಲ್ಲಿ ಶುರು ಮಾಡಿದ್ದು ಹಾಗೆ, ವೇದವು ಅಪ್ರಮಾಣ ಅಲ್ಲ, ಪ್ರಮಾಣ ಯಾಕೆ ಅಂತ ಇವಾಗ ಅಂತರ್ ಸಿಕ್ತು. ಅಪ್ರಮಾಣ ಅಲ್ಲ ಅಂದರೆ ಅದೇನಾಗಬೇಕು? ಪ್ರಮಾಣನೇ ಆಗಿರಬೇಕು. ಅಲ್ಲಿ ದೋಷಗಳಿದ್ರೆ ಅಪ್ರಮಾಣ ಆಗ, ವೇದದಲ್ಲಿ ಯಾವ ದೋಷಗಳು ಇಲ್ಲ ಆದ್ದರಿಂದ ಪ್ರಮಾಣ. ಇಲ್ಲಿವರೆಗೆ ಪ್ರಾಮಾಣ್ಯ ಸ್ವತಸ್ಥ ಪ್ರಕರಣ ಜಿಜ್ಞಾಸಾಧಿಕರಣದಲ್ಲಿ ಮುಗಿಯಿತು. ಇನ್ನು ವೇದದ ಶಬ್ದಗಳು ಹೇಗೆ ಬೋಧಕ ಅಂತ ಅವನು ಹಿಂದೆ ಒಂದು ಆಕ್ಷೇಪ ಮಾಡಿದ್ದ. ಆ ಆಕ್ಷೇಪಕ್ಕೆ ಸಮಾಧಾನ ಹೇಳಿ ವೇದವು ಅಪೌರುಷೇಯ ಪ್ರಮಾಣ ಅಂತ ಸಾಧನೆ ಮಾಡಿ ಅನ್ವಿತ ಅಭಿಧಾನವಾದವನ್ನು ಮಾಡಿದರೆ ಅಲ್ಲಿಗೆ ಜಿಜ್ಞಾಸಾಧಿಕರಣದ ಕ್ಲಿಷ್ಟ ಭಾಗ ಮುಗಿಯಿತು. ಆಮೇಲೆಲ್ಲ ಬ್ರಹ್ಮತರ್ಕದ ಬಗ್ಗೆ ಉಲ್ಲೇಖ ಮಾಡ್ತಾರೆ, ಅದನ್ನು ನಾವು ಮುಂದಿನ ಅಲಿಮಾರಿನ ವಿದ್ಯಾಮಾನ್ಯರ ಆರಾಧನೆಯ ಸಂದರ್ಭದಲ್ಲಿ ನೋಡೋಣ ಅಂತ ಹೇಳ್ತಾ, ನಾವು 3 ದಿವಸ ಅಖಂಡವಾಗಿ ಸಮಯವನ್ನು ವ್ಯರ್ಥ ಮಾಡದೆ ಒಳ್ಳೆಯ ಸನ್ನಿಧಾನದಲ್ಲಿ ಬ್ರಹ್ಮಸೂತ್ರ, ವಿಚಾರಶಾಸ್ತ್ರ, ಮನನಶಾಸ್ತ್ರ, ನಮ್ಮ ಶ್ರುತಿ ಹೇಳೋದೇ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಧಿತವ್ಯ. ನಾವು ಉಪನಿಷತ್ತನ್ನು ಓದಿದ್ರೆ ಶ್ರವಣ ಅಷ್ಟೇ, ಬ್ರಹ್ಮಸೂತ್ರವನ್ನು ಪಾಠ ಕೇಳಿದ್ರೆ ಶ್ರವಣನೂ ಹೌದು ಮನನೂ ಹೌದು, ಯಾಕೆಂದ್ರೆ ಇದು ಮನನ ಶಾಸ್ತ್ರ. ಆದ್ದರಿಂದ ಒಳ್ಳೆ ಸನ್ನಿಧಾನದಲ್ಲಿ ಸತ್ಕರ್ಮವನ್ನು ಮಾಡಿದರೆ ಅದಕ್ಕೆ ಅನಂತ ಫಲ ಅಂತ ಹೇಳ್ತಾರೆ. ದೇಶ ಕಾಲಗಳು ಕರ್ಮ ಮಾಡಲಿಕ್ಕೆ ನಮ್ಮಲ್ಲಿ ಮುಖ್ಯ. ಮಾಘ ಮಾಸದಲ್ಲಿ ಕಾವೇರಿ ನದಿಯ ಪವಿತ್ರ ಜಲದಲ್ಲಿ ಸ್ನಾನ ಮಾಡಿ ಒಳ್ಳೆ ಪ್ರದೇಶದಲ್ಲಿ ತಪಸ್ವಿಗಳು ಸನ್ನಿಧಾನ ಇರುವ ಜಾಗದಲ್ಲಿ ನಾವು ಮನನ ಶಾಸ್ತ್ರವನ್ನು ಶ್ರವಣ ಮಾಡಿದ್ದೇವೆ. ಹೀಗಾಗಿ ಜೀವನದಲ್ಲಿ ಇದೊಂದು ದೊಡ್ಡ ಭಾಗ್ಯ ಅಂತ ನಾವು ಭಾವಿಸೋಣ. ಭಗವಂತ ಈ ಶ್ರವಣ ಮಾಡಿದ್ರಿಂದ ಶ್ರೀಮದ್ ಆಚಾರ್ಯರು ತದಂತರ್ಗತ ಪರಮಾತ್ಮ ನಮಗೆ ಪೂರ್ಣ ಅನುಗ್ರಹವನ್ನು ಮಾಡಿ ಜ್ಞಾನ, ಭಕ್ತಿ, ವೈರಾಗ್ಯ ಇದಕ್ಕೆ ಪೋಷಕವಾಗುವಂತೆ ನಮ್ಮ ಸಾಂಸಾರಿಕ ಜೀವನದಲ್ಲಿ, ನಾವೆಲ್ಲ ಸಂಸಾರಿಗಳು, ಸನ್ಯಾಸಿಗಳು ಯಾರು ಇಲ್ಲ, ನಾವು ಸಾಂಸಾರಿಕ ಜೀವನದಲ್ಲಿ ಭಗವಂತ ನಮ್ಮ ಮನಸ್ಸಿನ ಈ ಸಾಧನೆಗೆ ಯಾವ ತೊಂದರೆಯನ್ನು ಕೊಡಬಾರದು. ಅಂದರೆ ದೇವರ ತೊಂದರೆ ಕೊಡಬೇಡ ಅಂತ ಅಷ್ಟೇ ಕೇಳಬಾರದು, ತೊಂದರೆ ಕೊಡಬೇಡ, ತೊಂದರೆ ಇಲ್ಲದೆ ನಾನು ಇಂಥ ಪಾಠಗಳನ್ನು ಕೇಳಬೇಕು, ಇದಕ್ಕೋಸ್ಕರ ಕೇಳಿದ್ರೆ ದೇವರು ಹೂ ಅಂತ. ಆದ್ದರಿಂದ ಅಂಥ ಒಂದು ದೊಡ್ಡ ಭಾಗ್ಯವನ್ನು ಭಗವಂತ ಗುರು ಹಿರಿಯರು ನಮಗೆ ಕರುಣಿಸಲಿ ಅಂತ ಹೇಳ್ತಾ ಈ ಪಾಠದ ಪ್ರವಚನದ ಒಂದು ದೊಡ್ಡ ಪುಣ್ಯದ ಭಾಗವನ್ನು ಈ ಮಧ್ವಾಚಾರ್ಯ ಶ್ರೀವಾಸಂಗ ಚೆನ್ನೈ ನನಗೆ ಮಾಡಿಕೊಟ್ಟಿದೆ. ಅದಕ್ಕೋಸ್ಕರ ನಾನು ಕೂಡ ತುಂಬು ಹೃದಯದ ಕೃತಜ್ಞತೆಯನ್ನು ಆ ಸಂಘದ ಪದಾಧಿಕಾರಿಗಳು ತಮ್ಮೆಲ್ಲರಿಗೆ ಸಲ್ಲಿಸ್ತಾ ಈ ಅವಕಾಶ ನೀವು ನಮಗೆ ಕೊಟ್ಟಿದ್ದೀರಿ ಅಂತ ನಾನು ಭಾವಿಸಿಕೊಳ್ತೇನೆ. ಭಗವಂತ ನನಗೂ ನಿಮಗೂ ಇಬ್ಬರಿಗೂ ಪೂರ್ಣ ಆಶೀರ್ವಾದವನ್ನು ಮಾಡಿ ಜ್ಞಾನಭಕ್ತ ವೈರಾಗ್ಯಾದಿಗಳನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ಶ್ರೀಕೃಷ್ಣಾರ್ಪಣೆ.
ಶ್ರೀ ಗುರುಭ್ಯೋ ನಮಃ. ಆಚಾರ್ಯ ಹೇಳಿದಂಗೆ ದೊಡ್ಡ ಮಹನೀಯರ ಕ್ಷೇತ್ರ ಇದು. ನರಸಿಂಹದೇವರು, ರುದ್ರದೇವರು ಮತ್ತು ನಮ್ಮ ಶ್ರೇಷ್ಠಚಂದ್ರಿಕಾಚಾರ್ಯ ದಿವ್ಯ ಸನ್ನಿಧಾನ, ಮಾಘ ಮಾಸ ತಿರುಮುಕ್ಕೂಡ ಕ್ಷೇತ್ರ. ನಾವೆಲ್ಲ ಬಂದಿದ್ದೇವೆಂದ್ರೆ ನಾವು ಪೂರ್ವಜನ್ಮದಲ್ಲಿ ಮಾಡಿದ ಪುಣ್ಯ. ಈ ಒಂದು ಕಾರ್ಯಕ್ರಮಕ್ಕಾಗಿ ನಮ್ಮ ಪೂಜ್ಯ ಆಚಾರ್ಯ ನಮಗಾಗಿ ಬಂದಿದ್ದಾರೆ, ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇವೆ. ಬೆಂಗಳೂರಲ್ಲಿ ಒಬ್ಬರ ಹತ್ರ ಹೇಳಿದೆ, ನಿಮಗೆ ಯಾರು ಪಾಠ ಹೇಳ್ತಾರೆ ಅಂತ ಕೇಳಿದ್ರು. ನಾನು ಹೇಳಿದೆ ಆರ್ಯ ಆಚಾರ್ಯ ಹೇಳ್ತಾರೆ ಅಂತ. ಅವರೇ ಬಂದು ಹೇಳ್ತಾರೆ, ಅವರಿಗಿಟ್ಟು ಹ್ಯಾಂಗ ಟೈಮ್ ಸಿಕ್ಕತ್ತೆ, ನೀವೆಲ್ಲ ತುಂಬಾ ಪುಣ್ಯ ಮಾಡಿದವರು ಅಂತ ಹೇಳಿದ್ರು. ಇದಕ್ಕೆ ತಾತ್ಪರ್ಯ ಏನಂದ್ರೆ, ಅವರಿಗೆ ಅನೇಕ ಕಾರ್ಯಕ್ರಮ ಇದ್ರೂ ಕೂಡ ನಮಗಾಗಿ ಒಂದು 3 ದಿವಸ ಬಂದು ಆಚರಿದ್ದಾರೆ. ಸೊ ನಮ್ಮ ಮೇಲೆ ಒಂದು ಒಂದು ಕರುಣೆ, ನಾವೆಲ್ಲರೂ ಈ ಪಾಠವನ್ನು ಕಲಿಬೇಕು ಎಂಬ ಒಂದು ಅನುಗ್ರಹ ಅವರು ನಮಗೆ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಸಭೆಯಲ್ಲಿ ಅವರು ತಕ್ಕಾಂಗ ಮಾತಾಡೋರು, ನಮ್ಮಂತವರಲ್ಲಿ ನಮ್ ತಕ್ಕಾಂಗ ಹೇಳಿ ನಮಗೆ ಅರ್ಥ ಮಾಡ್ಲಿಕ್ಕೆ ಒಬ್ಬರಿದ್ದಾರೆ ಅಂದ್ರೆ ಅದು ಪೂಜ್ಯ ಆಚಾರ್ಯ. ಅವರು ಅವರು ಪಾಠಕ್ಕೆ ಬರ್ತಾರಂದ್ರೆ ಆ ಪಾಠವನ್ನು ಉಪಯೋಗ ಮಾಡಬೇಕಾದ್ರು ನಮ್ಮ ಕರ್ತವ್ಯ. ಯಾಕಂದ್ರೆ ಅವರು ಎಲ್ಲ ಟೈಮನ್ನು ಬಿಟ್ಟು ಇಲ್ಲಿ ಬರ್ತಾ ಇದ್ದಾರೆ. ಸೊ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಪೂಜ್ಯ ಆಚಾರ್ಯಗೆ ಸಾಷ್ಟಾಂಗ ನಮಸ್ಕಾರ ಅಂದ್ರೆ ಧನ್ಯವಾದ ಮಾಡ್ತೇವೆ. ನಾನು ಪೂಜ್ಯ ಪೇಜಾವರ ಶ್ರೀಗಳಲ್ಲಿ ಹೇಳಿದೆ, ಅವ್ರು ಹೇಳಿದೆ ಇದು ಮಾಡಿ ನಮಗೆ ಆಚಾರ ಪಾಠ ಆಗ್ತಾರೆ ಅಂತ. ಕಂಟಿನ್ಯೂ ಮಾಡಿ ಮೆಡ್ರಾಸಲ್ಲಿ ಕೂಡ ಅವರನ್ನು ಕರೀರಿ ಅಂತ ಹೇಳಿದರು ಸ್ವಾಮಿಗಳು. ಹೇಳಿದರು ಆಚಾರ್ಯಗೆ ನಿಮ್ಮ ಮೂಲಕ ನಾವು ತಿಳಿಸ್ತೇವೆ, ಯಾಕಂದ್ರೆ ಆ ಮೆಡ್ರಾಸಲ್ಲಿಯೂ ಪಾಠ ಆಗ್ತಾ ಇದೆ ಈಗ. ಅದಕ್ಕೂ ಕೂಡ ಆಚಾರ್ಯ ಇವತ್ತು ಟೈಪ್ ಸಿಕ್ಕಿದ್ರೆ ನಮಗೆ ಬರಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡಿ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀಲಿಕ್ಕೆ ನಾವು ಇಲ್ಲಿರೋ ನಮ್ಮ ಅಡ್ಮಿನಿಸ್ಟ್ರೇಟರ್ ಅವರಿಗೆ ಹೇಳಿದ್ದೇವೆ. ಅವರು ಕೂಡ ಈ ಜಾಗವನ್ನು ಬಿಟ್ಟು ಎಲ್ಲ ಅನುಕೂಲ ಮಾಡಿಕೊಡಬೇಕು ಅಂತ ಅವರ ಸಿಬ್ಬಂದಿಗಳು ಹೇಳಿದ್ದಾರೆ ನಮಗೆ. ಅದಕ್ಕಾಗಿ ಒಂದು 3 ದಿವಸ ಇಲ್ಲಿರೋ ಗಿರಿಧರಾಗಲಿ ಅವರ ಸಿಬ್ಬಂದಿಗಾಗಿ ವಿಶೇಷವಾಗಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಅವರಿಗೆ ಕೂಡ ನಮ್ಮ ಧನ್ಯವಾದಗಳನ್ನು ಹೇಳ್ತೇವೆ. ಈಗ ಬರೋ ಕಾರ್ಯಕ್ರಮ ಮೇ 2 ಪಲಿಮಾರಲ್ಲಿ, ಮೇ 2, 3, 4, 5 5ನೇ ತಾರೀಕು ದಶಮಿ, 6 ಏಕಾದಶಿ, 7 ದ್ವಾದಶಿ. ಸೊ ಮೇ 2 ರಿಂದ ಮೇ 7 ವರೆಗೆ ಪಾಠ, ಮೇ 2 ರಿಂದ ಮೇ 5 ವರೆಗೆ ಪಾಠ. ಅಂದ್ರೆ ಏಕಾದಶಿ ದ್ವಾದಶಿ ಇತ್ತು ಹೋಗ್ಬೇಕು ಅಂತ ಸ್ವಾಮಿಗಳು ಬೆಳಿಗ್ಗೆ ಫೋನ್ ಮಾಡಿದ್ರು. ಸೊ ಎಲ್ಲರಿಗೆ ತಿಳಿಸು ಅಂತ ಹೇಳಿದ್ರು. ಬೆಂಗಳೂರಲ್ಲ ಮೇ 1 ತಾರೀಕು ರಾತ್ರಿ ಬಂದ್ಬಿಟ್ರೆ ಕೂಡ ವ್ಯವಸ್ಥೆ ಇದೆ, ಯಾಕಂದ್ರೆ 2 ಬೆಳಿಗ್ಗೆ 9 ಗಂಟೆಗೆ ಪಾಠ ಶುರುವಾಗುತ್ತೆ. ಸೊ ತಾವೆಲ್ಲರೂ ಅವಶ್ಯ ಬರಬೇಕು ಪಲಿಮಾರ್ ಪಾಠಕ್ಕೆ. ಎಷ್ಟು ಮುಗಿಸ್ಬೇಕು ಅಷ್ಟು ಪ್ರಯತ್ನ ಮಾಡೋಣ. ಅದೇ ತರ ಈ ಒಂದು ಕಾರ್ಯಕ್ರಮಕ್ಕಾಗಿ ನಿನ್ನೆ ನಾನು ಹೇಳಿದೆ, ಪ್ರಹ್ಲಾದಾಚಾರ್ಯ ಅವರ ಫ್ಯಾಮಿಲಿಯವರು ಕೂಡ ತುಂಬಾ ನಮಗೆ ಉಪಕಾರ ಮಾಡಿದ್ದಾರೆ. ಅವ್ರ ಮನೆಯನ್ನೇ ಬಿಟ್ಟುಕೊಟ್ಟಿದ್ದಾರೆ ಮತ್ತು ಇರೋ ಅನೇಕ ವ್ಯವಸ್ಥೆ ಈ ಮೈಕ್ ಎಲ್ಲ ಅವ್ರದೇ. ಸೊ ಅವರಿಗೆ ಕೂಡ ಈ ಒಂದು ನಿಮ್ಮೆಲ್ಲರ ಪರವಾಗಿ ನಮ್ಮ ಧನ್ಯವಾದಗಳನ್ನು ಹೇಳ್ತಾ, ನೀವೆಲ್ಲರೂ ಕೂಡ ತುಂಬಾ ದೂರದಿಂದ ಬಂದಿದ್ದೀರಿ, ಯಾಕಂದ್ರೆ ಅಷ್ಟು ಕಷ್ಟ ಇಲ್ಲಿ ಬರೋದು, ವಯಸ್ಸಾದವರು ಇಲ್ಲಿ ಓಡಾಡ ತುಂಬಾ ಕಷ್ಟ. ನೀವೆಲ್ಲರೂ ಒಂದು ದೀಕ್ಷೆಯಿಂದ ಶ್ರೀಮದ್ ಆಚಾರ್ಯರ ಮತ್ತು ಶ್ರೀಮದ್ ಟೀಕಾಕೃತ್ಪಾದರ ಒಂದು ಪಾಠವನ್ನು ಕೇಳಬೇಕು ಎಂಬ ಉದ್ವೇಗದಿಂದ ಬಂದಿದ್ದೀರಿ. ನೀವೆಲ್ಲ ಬರೋದೇ ನಮ್ಮ ಮಧ್ವಾಚಾರ್ಯ ಸೇವಾ ಸಂಘಕ್ಕೆ ಒಂದು ದೊಡ್ಡ ಒಂದು ಮೋಟಿವೇಶನ್. ಅನೇಕರು ಕೇಳಿರಿ ಎದಕ್ಕೆ ಪಾಠ ಮಾಡ್ತೀರಿ, ಏನು ಉದ್ದೇಶ ಅಂತ ಕೇಳಿದ್ರೆ, ನಿಮ್ ತರ ಒಂದು 8 hours, 9 hours, 7 hours ನೀವೆಲ್ಲ ಕೂಡ್ತೀರಿ ಇಷ್ಟು ವಯಸ್ಸಲ್ಲಿ, ಇದೇ ನಮಗೆ ಉದ್ವೇಗ. ಇದನ್ನು ಬಿಡಕೂಡುದು, ಇದು ವಿಶೇಷವಾಗಿ ಮಾಡಬೇಕು, ಅನೇಕ ತೀರ್ಥಗಳಲ್ಲಿ ಅನೇಕ ಕ್ಷೇತ್ರದಲ್ಲಿ ಮಾಡಬೇಕು ಎಂಬ ಉದ್ದೇಶ ನಮಗೆ ನಿಮ್ಮನ್ನು ನೋಡಿಯೇ ಬಂದಿದೆ. ಸೊ ನಿಮ್ಮೆಲ್ಲರಿಗೂ ಕೂಡ ಎಲ್ಲರ ಪರವಾಗಿ ಸಾಷ್ಟಾಂಗ ನಮಸ್ಕಾರ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಇಷ್ಟ ಶ್ರೀ ಗುರುಭ್ಯೋ ನಮಃ. ಆಚಾರ ಬಗ್ಗೆ ಹೇಳೋದ್ರೆ, ನಾವೊಂದು ನಮ್ಮ ಚೆನ್ನೈನಲ್ಲಿ ಸಾಂಸ್ಕೃತಿಕ ಕಾಲೇಜಲ್ಲಿ ಸ್ವಲ್ಪ ಕೋರ್ಸ್ ಮಾಡ್ತಾ ಇದ್ದೀವಿ. ಅಲ್ಲಿ ಇವರು ಪ್ರಾಂಶುಪಾಲಕರ ಅವರು ರಾಧಾಕೃಷ್ಣನ್ ನಂಬುದ್ರಿ ಅಂತ ಒಬ್ರು, ಅವರು ನಮಗೆ ತತ್ವ ಸಂಗ್ರಹದ ಪಾಠ ತೆಗಿತಾ ಇದ್ರು. ಆ ಸಮಯದಲ್ಲಿ ಒಂದು ಇದು ಬರ್ತದೆ, ಸಪ್ತ ಪದಾರ್ಥ ಅಂತಂದ್ರು, ದ್ರವ್ಯ ಕರ್ಮ ಅದೆಲ್ಲ ಬಗ್ಗೆ ಬರ್ತದೆ. ಆವಾಗ ಹೇಳೋದ್ರೆ ನಮ್ಮ ಆಚಾರ ಬಗ್ಗೆ ಹೇಳಿದ್ರು, ನಾವೊಂದು ತಮಸ್ಸಿನ ಒಂದು ಸಪ್ತ ಅಷ್ಟಮ ಪದಾರ್ಥ ಅಂತರ್ಭಾವ ಮಾಡ್ತೀವಿ. ಆದ್ರೆ ಬೆಂಗಳೂರಿನಲ್ಲಿ ಉಪ್ಪಿಯವರು ಹರಿವಾರು ಪಂಡಿತವರು ಇದ್ದಾರೆ, ಖ್ಯಾತ ಪಂಡಿತರು. ಅವರು ಎಂಟೇದ ಪ್ರತ್ಯೇಕದ ಅದನ್ನ ಒಂದು ಪದಾರ್ಥ ಅಂತ ನೋಡಿ ಸಾಧನೆ ಮಾಡಿದ್ರು. ಖ್ಯಾತ ಪಂಡಿತ ಬಹಳ ಹೆಮ್ಮೆ ಆಯ್ತಾರೆ ನಮಗೆ, ನಮ್ಮ ಒಟ್ಟಿಗೆ ಶ್ರವಣ ಮಾಡಿದ್ರು ಅಂತ ಕೇಳಿದ್ವಿ ನಾವು. ಇದನ್ನು ತಿಳಿಸಬೇಕು ಅಂತ ಅನ್ಸ್ತೇವೆ ಅಂತಿತ್ತು. ಅವರು ನಿಮ್ಮೆಲ್ಲರ ಪರವಾಗಿ ಪೂಜ್ಯ ಆಚಾರ್ಯರಿಗೆ ಮತ್ತು ತುಳಸಿರಾಜ ಸಮರ್ಪಣೆ. ನಮ್ಮ ಹೆಚ್ಚು ಸಾಧನೆ ಗೋಪಿ ಬರಬೇಕು.
ಎಲ್ಲರೂ ಬಂದು ಮಂತ್ರಾಚಿದ ಸ್ವೀಕಾರ ಮಾಡಬೇಕು. ಕೃಷ್ಣ ಸ್ವಲ್ಪ ನಾ ಇದೆ ಅನ್ಕೊಂಡೆ ಮಟ್ಟದ ನೀವೇನು ಊಟ ಮುಗಿಸ್ಕೊಂಡು ಎಲ್ಲಿರ್ತೀರಿ ನೀವು ಎಲ್ಲಿರ್ತೀರಿ ನೀವು ಎಲ್ಲಿರ್ತೀರಿ ಎಲ್ಲಿ ಊಟ
ಇದು ಹೇಳ್ಬಿಟ್ರ ಗಾಡಿಗೆ ಮೂರು ಗಂಟೆಗೆ ಬರ್ತೀವಿ ನೀವು, ಯಾಕಂದ್ರೆ ಏನು ಎಷ್ಟು ಬೇಗ ಬರ್ತೀವಿ ವಿಚಾರೇ ಬಿಡಬೇಡಿ, ಎರಡು ಲೀಟರ್ ಬರ್ತೀವಿ ಯಾಕಂದ್ರೆ ಇದು ಹೋಗ್ಬೇಕು ಬಣ್ಣೂರು ಹೋಗ್ಬೇಕು ಅಂತ. ಆಯ್ತು ಅಣ್ಣ, ಮುಡ್ಕೊಂಡು ಅವ್ರಿಗೆ ಸರಿ ಆರೋದು ಎರಡು ಎರಡುವರೆ ಬಂದು ಬಿಡ್ತೀನಿ. ಪಂಚಾಯತ್ ಪಂಚ ಇದೆಯಾ ಪಂಚ ಇದೆಯಾ ಮಡಿ ಪಂಚ ಪ್ರತಿನಿಧಿಯಾ ಕೊಡ್ತಾರೆ ಯಾರು ಆಚಾರ ಕೊಟ್ಟ ಹಾಂ ಇಲ್ಲಿ ಕೊಡ್ಬೇಕಲ್ಲ ತೊಗೊಂಡು ಹೆಚ್ಚು ಮಾಡ್ರೆ ಕಾಣ ತೆರೀನ್ ಕಾಣ ತೆರೀನು ಕಲೆ ಕಲೆ ಹಾಕಿದ್ರೆ ಸರಿ ತೆರೀಲ ಹೇಗೆ ಅವಳೆ ತೆರಿ ಆಮೇಲೆ ತೆಗೆದು ತೆಗೆದ ಆ ಕವರಿಂದ ಇಲ್ಲ ಆಮೇಲೆ ತೆರಿ ಒಂದು ಎಕ್ಸ್ಪೋಸ್ ಇದ್ದ ಕಾಣ ಏನಂತಲ್ಲ ತೆಗೆದ ಕಾಣ ಲೆಕ್ಕ ಹಾಕಿ ತಂಬೋದು ಲೆಕ್ಕ ಹಾಕಿ ತಪ್ಪು ನೋಡ್ತೀನಿ ಆಮೇಲೆ ಇವ್ರಿಗೆ ಬೇಕು ತೊಗೊಂಡು ಕಾಣೆ ಎಸ್ ಎಸ್ ಆರ್ ಕೇಳಿ ಕೊಟ್ಟಿದ್ದೀನಿ ಈಗ ಎಸ್ ಎಸ್ ಆರ್ ಕೇಳಿ ಕೊಟ್ಟಿದ್ದೀನಿ